ಹೇಳಿ ಹೇಳು ಏನಾಯ್ತಮ್ಮ ಬುದ್ಧಿ ಇವ್ರು ನನ್ನ ಮದುವೆಲಿ 2 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳಿದ್ರು ನಮ್ಮ ಅಪ್ಪ ಈಗ ಬಂದ ಜಮೀನೆಲ್ಲ ಮಾರಿ 140,000 ರೂಪಾಯಿ ತಂದು ಕೊಟ್ರು ಇನ್ನು 60,000 ರೂಪಾಯಿ ಅವರ ಕೈಯಲ್ಲಿ ಕೊಡಕಾಗಿಲ್ಲ ಅದಕ್ಕೆ ನನ್ನ ಗಂಡನಿಗೆ ಬೇರೆ ಮದುವೆ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸೀಮೆಣ್ಣೆ ಹಾಕ್ಬಿಟ್ಟು ಸುಡಕ ಬಂದ್ಬಿಟ್ರು ಬುದ್ಧಿ ನೀವೇನು ಮನುಷ್ಯರ ಇಲ್ಲ ಮೃಗಗಳ ವರದಕ್ಷಿಣೆ ಆಸೆಗೋಸ್ಕರ ಒಂದು ಹೆಣ್ಣನ್ನೇ ಫಲಿ ತಗೋತಾ ಇದ್ದೀರಾ ನಿಮಗೆ ಹಣತನೆ ಬೇಕು ಏ ಕರಿಯಾ ಬರೆ ಬುದ್ಧಿ ಹಣ ಕೊಡು ತಕಳೆ ಬುದ್ಧಿ ಏಯ್ ನೀನೇನೇ ಅವಳ ಗಂಡ ಅಪ್ಪ ಅಮ್ಮನ ಮಾತು ಕೇಳಿಕೊಂಡು ಕೈ ಹಿಡಿದು ಹೆಂಡತಿನ ಕೋಳ ಹಾಕೋತಾ ಇದೆಯಲ್ಲ ರಾತ್ರಿ ಹೊತ್ತು ಪಕ್ಕದಲ್ಲಿ ಮಲ್ಕೊಳ್ಳಕ್ಕೆ ನಿನಗೆ ನಾಚಿಕೆ ಆಗಲ್ಲ ಏನಮ್ಮ ನಿನ್ನ ಮಗಳು ಒಂದು ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಅವಳಿಗೂ ನಾಳೆ ಗತಿ ಆದ್ರೆ ಅವಾಗ ನಿನ್ನ ಮನಸ್ಸು ಹೇಗಿರುತ್ತೆ ವಂಶೋದ್ಧಾರಕನ ಕೊಡೋ ಸೊಸೆ ನಾಳೆ ಒಂದು ಮೊಮ್ಮಗನ ಕೊಟ್ಟಾಗ ಅದು ಹೇಗಮ್ಮ ಮುದ್ದಾಡ್ತೀಯ ಈ ಊರಿನಲ್ಲಿ ಯಾವ ಹೆಣ್ಣು ಮಗಳು ಕಣ್ಣೀರಿಡಬಾರದು ಒಂದು ಹೆಣ್ಣು ಮಗು ಕಣ್ಣೀರಿಟ್ರೆ ನಮಗೆ ಮಾತ್ರ ಅಲ್ಲ ಈ ಊರಿಗೆ ಅನಿಷ್ಟ ಇನ್ನೊಂದು ಸಾರಿ ಹೆಣ್ಣು ಮಗಳು ಏನಾದರೂ ಕಣ್ಣೀರಿಟ್ರೆ ಊರಿಗೆ ಊರೇ ಒಗ್ಗಟ್ಟಾಗಿ ನಿಮ್ಮ ತಲೆಗೆ ಕೊಳ್ಳಿ ಇಟ್ಟುಬಿಡುತ್ತೆ ಖುಷಾರ್ ತಪ್ಪಾಯ್ತು ಬುದ್ಧಿ ಬುದ್ಧಿ ನಮ್ಮನ್ನ ಕ್ಷಮಿಸ್ಬಿಡಿ ಬುದ್ಧಿ ಏನೋ ತಿಳಿದ ತಪ್ಪು ಮಾಡ್ಬಿಡ್ಬಿ ಬುದ್ಧಿ ಇನ್ಮೇಲೆ ಯಾವತ್ತೂ ಇದ್ದ ತಪ್ಪು ಮಾಡಕ್ಕಿಲ್ಲ ಬುದ್ಧಿ ನಮ್ಮನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ತಗೊಳ್ಳಿ ತಗೊಮ್ಮ ಇದು ನನ್ನ ಉಡುಗೊರೆ ನಿನ್ನ ಅರಶಿನ ಕುಂಕುಮ ನಿಮ್ಮ ಆಶೀರ್ವಾದ ಏಯ್ ಇನ್ನೂ ಇಲ್ಲೇ ಬಿದ್ದಿದ್ಯಾ ಎಷ್ಟು ತನಕ ಊತಿಯೋ ಊದಕ್ಕೆ ನಿಂತ್ಕೊಳ್ಳಲ್ಲ ನಡೆಯ ಬಟ್ಟೆ ಒಗಿಬೇಕು ನಡೆಯ ಬಟ್ಟೆ ಒಗಿಬೇಕು ಕಾಫಿ ಅಕ್ಕ ಕಾಫಿ ಬಂದೆ ಕಣ ಏಯ್ ನನ್ನ ತಪ್ಪ ಕಾಫಿ ಕಾಫಿ ಅಂತ ಕೂಗ್ತಿದ್ದೆ ನಾನು ಕೇಳಿಸ್ತಿಲ್ಲ ನಿನ್ಗೆ ತಗೋ ಬೇಗ ಕೊಟ್ಬಿಡ್ಬ ಸರಿ ಹೂಬೆ ಹೋಗ ಇದ್ರದವನು ಒಲೆ ಮೇಲೆ ಹಾಲಿಟ್ಟಿದೆ ಭಾಸ್ಕರ್ ಕಾಫಿ ತಂದಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನೀನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಎಷ್ಟು ಸರ್ತಿ ಹೇಳಿದೀನಿ ತೊಲ್ಗ ಆಚೆಗೆ ಚೊಕ್ಕೆ ನನ್ನ ಮಗನೇ ಅಯ್ಯೋ 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 ರಾಮ ಎಲ್ಲಿ ಹಾಳಾಗೋದ್ಯ ಮನೆ ಹಾಳ ಅಜ್ಞಾ ಇವಾಗ ಶರ್ಟ್ ಶೂಟ್ ಆಗ್ಬಿಟ್ಟಿಯಲ್ಲೋ ಅಯ್ಯೋ ಏನಕ್ಕ ಇದು ನೋಡು ನೋಡ ನಿನ್ ಶರ್ಟ್ ಹೇಗೆ ಸುಟ್ಟಿದಾನೆ ಅವನು ಅಯ್ಯೋ ಅಯ್ಯೋ ಲೋಫರ್ ನನ್ನ ಮಗನೇ ಅನ್ಯಾಯವಾಗ ನನ್ನ ಶರ್ಟ್ ಸುಟ್ಟು ಹಾಕ್ಬಿಟ್ಟಿಯಲ್ಲೋ ಇಲ್ಲ ಭಾಸ್ಕರ್ ನಾನ್ ಸುಡ್ಲಿಲ್ಲ ಕಾಫಿ ಕೊಡ ಆತುರದಲ್ಲಿ ಮರ್ತು ಬಿಟ್ಟೆ ಮರ್ತು ಬಿಟ್ಟ ಇನ್ ಯಾವತ್ತು ಜೀವನದಲ್ಲಿ ಯಾವ್ದನ್ನು ಮರಿಬಾರ್ದು ಹಂಗ್ ಮಾಡ್ತೀನಿ ಭಾಸ್ಕರ್ ಬೇಡ ಭಾಸ್ಕರ್ ಬೇಡ ಬೇಡ ಭಾಸ್ಕರ್ ಅಮಾಯಕ ಇವನು ಅಮಾಯಕ ಒಂದ್ ಕೈ ಹಿಡಿದ್ರು ಹೋಗರ್ಗೇನ್ ಕಮ್ಮಿ ಇಲ್ಲ ದೇವ್ರ ಇವನಿಗೆ ಹೀಗ್ ಮಾಡಿದಕ್ಕೆ ಇವನೇನು ಮಾಡಕ್ಕಾಗತ್ತೆ ಇವನ್ ಕೈ ಇಲ್ಲ ಅಂತ ಗೊತ್ತಿತ್ತು ಎಲ್ಲ ಕೆಲ್ಸನು ಮಾಡಿಸ್ಕೊತಾ ಇದ್ದೀರಲ್ಲ ನ್ಯಾಯನ ಯಾವ್ದು ನ್ಯಾಯ ನಿಮ್ಮಿಬ್ಬರನ್ನು ಕೂರಿಸಿ ಬಿಟ್ಟು ಕೂಳಾಕ್ತಿದೀವಲ್ಲ ಅದ ನ್ಯಾಯನ ಇವನಿಗೆ ಕೈ ಇಲ್ಲ ಆಸ್ತಿ ಇಲ್ಲ ಓದಿಲ್ಲ ಮೇಲಾಗಿ ನಿನ್ನಂತ ಅಕ್ಕ ಇಲ್ಲಮ್ಮ ಇವನಿಗೆ ಆದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದಿನ ಹೊಡೆದು ಬಡ್ದು ಹಿಂಸೆ ಕೊಡ್ತಿದ್ರಲ್ಲ ಇದು ತಪ್ಪಲ್ವಾ ಅವನ್ನ ಬಿಟ್ಟಿದೆ ತಪ್ಪು ಭಾಸ್ಕರ ಇಡೋ ದಯವಿಟ್ಟು ಹೊಡಿಬೇಡಿ ಹರಿ ಹರಿ ನಿನ್ ತಮ್ಮನ ಹೊಡಿತಾ ಇದ್ರೆ ಬೇಡ ಅಂತ ಹೇಳು ನೋಡ್ಕೊಂಡು ಹಾಗೆ ಹೋಗ್ತಿದ್ಯಲ್ಲೋ ಅವ್ರೇನ್ ಹೇಳೋದು ಅದೇ ಮತ್ತೆ ನಾನೇನ್ ಹೇಳೋದು ಎಲ್ಲ ಇವಳು ಹೇಳಿ ಮುಗಿಸೋಳಲ್ಲ ಓ ಊಟ ಮಾಡೋಗಿ ಸಾಕು ಏಯ್ ನನ್ ತಮ್ಮ ಇನ್ನು ಸ್ನಾನ ಮಾಡಿಲ್ಲ ಹೋಗ್ ಸ್ನಾನಕ್ ರೆಡಿ ಮಾಡೋದು ನೀ ಏನ್ ಮುಖ ನೋಡ್ಕೊಂಡು ನಿಂತ್ಬಿಟ್ಟೆ ಅಡಿಗೆ ಮನೇಲಿ ಬೇಕಾದಷ್ಟು ಪಾತ್ರೆಗಳಿದೆ ಹೋಗ್ ಉಜ್ಜೋಗು ಬಾರೋಚಿನ್ ಇನ್ನು ಬಿಸಿ ಬಿಸಿ ಕಾಫಿ ರಾಜ Thank you.
ಶೋ ಮಾಡೋ. ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಪುಕ್ಕ, ಯಾವಾಗ ಶೋ ಮಾಡ್ಬೇಕು ನನಗೆ ಗೊತ್ತು. ಏಯ್ ಬೇಗ ಹಾಕ. ಹಾ ರಾಣಿ, ಆರ್ಟೇನ್ ರಾಣಿ. ರಾಜ ರಾಣಿ ಬಂದು ಆಗ್ಲೇ ಶೋ ಆಗಿತ್ತು, ರಮ್ಮಿನ್ ಕಿತ್ ಬಿಸಾಕಿದ್ದಕ್ಕೆ ನಿಮ್ ಶೋ ಆಗಿರೋದು. ಐ ಸುನ್ನರ ಇಲ್ದ ಇದ್ರೆ ನೀವೆಲ್ಲಿ ಗೆಲ್ತಾ ಇದ್ದೆ? ನನಗೆ ಸೋಲ ಆ ಸೋಲು ಅನ್ನೋದು ನನ್ನ ಹತ್ರ ಕೂಡ ಸುಳಿಯೋದಿಲ್ಲ ಕಣಲ್ದೆ. ರಾಜಾ ಅವನು ನಮ್ ದೂರದ ನಂಟ, ಪಕ್ಕದೂರನು. ನಿನ್ ವಿಷಯ ಏನು ಗೊತ್ತಿಲ್ಲ, ಅದಕ್ಕೆ ಏನೋ ಮಾತಾಡ್ಬಿಟ್ಟ. ಪ್ಲೀಸ್ ನನಗೋಸ್ಕರ ಬಿಟ್ಬಿಡು. ರಾಜಾ ನನ್ ಮಾತು ಆಟದಲ್ಲೂ ಜೀವನದಲ್ಲೂ ನಾನೇ ಗೆಲ್ಬೇಕು. ನಾನ್ ಆಸೆ ಪಟ್ಟಿದ್ದು ನನಗೆ ದಕ್ಕಲೇಬೇಕು, ಅದೇ ಅದೇ ನನ್ನ ಗುರಿ. ಬುದ್ಧಿ, ಮನುಷ್ಯರಲ್ಲೂ ದೇವರಿರ್ತಾನೆ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ಹೌದು ಸ್ವಾಮಿ, ಇಲ್ಲದೆ ಇದ್ರೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲದೆ ಇರೋ ಒಂದು ಹೆಣ್ಣಿಗೋಸ್ಕರ ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ಹೀಗೆ ಬಯಸಿಟ್ಕೋತಾ ಇದ್ರ? ನಾಗಪ್ಪ, ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಾತ್ರ ಮಕ್ಕಳ. ನಿಜ ಹೇಳಬೇಕು ಅಂದ್ರೆ ಮನುಷ್ಯರೆಲ್ಲ ಒಂದೇ ಕಣಯ್ಯ. ದೇವ್ರಿಗೆ ನಾವೇನಾಗ್ತೀವಿ? ಗಾಳಿ ನೀರಿಗೂ ನಮ್ಗೆ ಏನ್ ಸಂಬಂಧ? ಇದು ಹಾಗೆ ಕಣಪ್ಪ. ಆಹಾಹಾ, ಧರ್ಮಪ್ರಭು, ನಿಮ್ಮಂತವ್ರು ಇರೋದ್ರಿಂದಲೇ ಕಲಿಯುಗದಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಒಂಟಿ ಕಾಲಿನಲ್ಲಿ ಕುಂಟ್ಕೊಂಡು ನಡೀತಾ ಇದೆ. ನಮಸ್ಕಾರ. ಪೂಜೆಗೆಲ್ಲ ಸಿದ್ಧ ಮಾಡಿದೀನಪ್ಪ? ಪೂಜೆಗೇನೋ ನಾನು ಸಿದ್ಧ ಮಾಡಿದೀನಿ. ಚಿಕ್ಕ ಯಜಮಾನರು ರೆಡಿನಾ? ಅಯ್ಯೋ ಅವನ್ನೆಲ್ಲಪ್ಪ, ನಿನ್ನೆ ಹೋದನು, ಇನ್ನು ಮನೆಗೆ ಬಂದಿಲ್ವಲ್ಲ. ಹೇಗೆ ಬರ್ತಾನೆ ಹೇಳಿ ಸ್ವಾಮಿ. ಮದುವೆ ಆಗದೆ ಇರೋ ಹುಡುಗರು ಕಬ್ಬಳ ಸಲಾಕೆ ಇದ್ದ ಹಾಗೆ ಅಯಸ್ಕಾಂತ ತರ ಹೆಂಡತಿ ಮನೇಲಿದ್ರೆ ಅಂಟ್ಕೊಂಡು ಮನೇಲೇ ಇರ್ತಿದ್ದ, ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ನಾನು ಪ್ರತಿ ಶುಕ್ರವಾರ ಬಂದು ಪೂಜೆ ಮಾಡ್ತಾ ಇದ್ದೀನಿ ಹೊರತು ಮಹಾಲಕ್ಷ್ಮಿ ಅಂತ ಸೊಸೆ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ನಮ್ಗೆ ಅನಿಸೋದಿಲ್ವ ರಾಯರೇ? ಏನು ನಾವ್ ಮೂರಿನ ಕಲರ್ಸ್? ಓಹೋ ಆಹಾ, ಹೌದು ಇದು ಅಂತ ಏನೇನ ಹಾಕಿಸ್ದೆ? ಎಲ್ಲೋ ಒಂದು ಕಾಣಿಸ್ತಾ ಇಲ್ವಲ್ಲ, ಪೂರ್ತಿ ಡ್ರೈ ಮರಳುಗಾಡು. ಮರಳುಗಾಡಿನಲ್ಲೇ ಬ್ರದರ್ ಓಎಸ್ಎಸ್ ಇರೋದು. ಓಯಾಸಿಸ್ ಆಧಾರ. ಅಮ್ಮ ನೀ 100 ವರ್ಷ ಬದುಕಮ್ಮ, ಆ ದೇವರು ನಿನಗೆ ಒಳ್ಳೆ ಕಂಡನ್ ಕೊಡ್ಲಿ ತಾಯಿ. ಅಯ್ಯೋ ಸಾರಿ, ನೋಡ್ಲಿಲ್ಲ. ಪರವಾಗಿಲ್ಲ, ನಾನು ತೆಗೊಡ್ತೀನಿ. ಓಹೋ ನೀನಾ, ಹೇಗಿದ್ಯೋ ಮೈಗೆ? ಅಯ್ಯೋ ನಿನ್ನ ನೋಡ್ದಾಗಿಂದ ಮೈ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಆಹಾ, ನಾನು ನಿಮ್ಮ ಊರಲ್ಲಿ ದೇವಸ್ಥಾನ ಮಾತ್ರ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಸೂಪರ್ ಆದರ. ನೀನ್ ನನಗ್ ಜೋಡಿ ಆದ್ರೆ ಆದರ. ಬಲಗಾಲಿನ ಜೋಡು ಇದು, ನಿಮ್ ಕೆನ್ನೆಗೆ ಸೂಪರ್ ಜೋಡಿ.
ಜೋಡಿ, ನೀನ್ ಬಾ ಅಂತ ಕರ್ದಿದ ತಕ್ಷಣ ಬಾಲ ಅಲ್ಲಾಡ್ಸ್ಕೊಂಡ್ ಬರಕ್ಕೆ ನಿಮ್ ಮನೆ ನಾಯಿ ಮರಿ ಅನ್ಕೊಂಡ್ಯಾ? ಈ ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರ್ ಕುಡಿದ ಕಸ್ತೂರಿ ಕನ್ನಡದ ಹೆಣ್ಣು ಕಣ ನಾನು. ಏ, ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿನ ಕಣ್ಣೆತ್ತಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದ ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ ಬರ್ಬೇಕು. ಏನೇ ನೀನೊಬ್ಳು ಹೆಣ್ಣು ಅನ್ನೋದನ್ನ ಮರ್ತ್ಬಿಟ್ಟಿದ್ಯೇನು? ಹೆಣ್ಮಗ್ಳಾಗ ಹುಟ್ಟಿದ ಮಾತ್ರಕ್ಕೆ ಯಾರು ಏನೇ ಮಾಡಿದ್ರು ತಲೆ ತಗ್ಗಿಸ್ಕೊಂಡು ಸುಮ್ನೆ ಇರ್ಬೇಕೇನಪ್ಪ? ಅಂದ್ರೆ ನಿನಗಿಷ್ಟ ಬಂದು ನಡ್ಕೋತಿಯ ನೀನು? ನೀವ್ ಅಕ್ಷರಗಳನ್ನ ತಿದ್ಸಿ ತಿದ್ಸಿ ಪಾಠ ಹೇಳ್ಕೊಡುವಾಗ ಏನ್ ಹೇಳಿದ್ರಿ? ದುರ್ಮಾರ್ಗನ ಎದುರಿಸಿ ದುಷ್ಟರನ್ನ ಶಿಕ್ಷಿಸ್ಬೇಕು ಅಂತ ಮರ್ತ್ ಬಿಟ್ರಾ? ಅದು ಶಾಲೆ ಹೇಳ್ಕೊಡೋ ಪಾಠ, ಇದು ಜೀವನ. ಏನ್ರಿ ನೀವು ಮನೆ ಬಾಗ್ಲಲ್ಲೇ ಮಗಳಿಗೆ ಪಾಠ ಶುರು ಮಾಡ್ಬಿಟ್ರಾ? ಜಾನ್ಕಿ ನೀನ್ ಬಾಮ, ಹೊಸ್ಕೊಂಡ್ಬಿಟ್ಟಿದ್ಯಾ? ನಿನ್ಗಿಷ್ಟ ಅಂತ ಉಪ್ಪಿಟ್ಟು ಕೇಸರಿ ಕೇಸರಿ ಮತ್ತು ಮಾಡಿದ್ವಿ, ಹೋಗೋಕು ಕೈಕಾಲ್ ತೊಳ್ಕೋ. ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ನಲ್ಲೋ, ನೀನ್ ಈ ಪೀಳಿದ ಮೇಲೆ ಕೂತ್ಕೊಂಡು ಚೋರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ? ಆ ನೀಚನಿಗೆ ಮಗನಾಗ ಹುಟ್ಟಿದ್ದಕ್ಕೆ ಕರ್ಮ ಅನುಭವಿಸಲೇಬೇಕು. ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದ್ರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ, ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ. ನಿಮ್ಮಪ್ಪ ನಿನ್ ನಾಮಕರಣಕ್ಕೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಟ್ಟು 9 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು. ತಾವು ಜಿಗ್ಗೇಶ್ವರ ಮಹಾಪ್ರಭುಗಳು? ಆಹಾಹಾ, ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ. ಆಹಾಹಾ, ನಯನ ಮನೋಹರವಾದ ದೃಶ್ಯ. ನಮ್ಮಪ್ಪ ನನಗ್ ಮಾತ್ರ ಅಲ್ಲ, ನಮ್ಮಮ್ಮನಿಗೂ ತಲೆ ನುಣ್ಣು ರಾಮ ರಾಮ. ಮತ್ತಿನೇ ಕೂದ್ಲಿದ್ರೆ ದಿನ ಎಣ್ಣೆ ಹಚ್ಬೇಕಾ, ಬಾಚ್ಬೇಕಾ, ಇಲ್ದಲೇ ಇರೋ ಹೂವೆಲ್ಲ ತಗೊಂಬಂದು ಸಿಗಿಸ್ಬೇಕಾ, ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇ ನುಣ್ಣಗ್ ಬೋಳಿಸ್ಬಿಟ್ಟೆ. ಅದಕ್ಕೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು. ಅಮ್ಮ ಮುಚ್ಕಳ ಬಾಯ, ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ? ಅವಳೇ ಕಾಲ್ಜಾರಿ ಧುಬುಕ್ಕಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು. ಯಾಕೋ ಅಳ್ತೀಯ, ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ? ಏ ಮುಚ್ಚಾಯ ಬಾಯಿ, ನನ್ನ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ, ಬರೀ ಇಲ್ಲದ ಮಾತಾಡ್ತೀಯ. ಒಂದ್ ಒಳ್ಳೆ ಸಂಬಂಧ ನೋಡ್ದ? ನೋಡ್ತಿದೀನಿ ನೋಡ್ತಿದೀನಿ. ಮೂಲ ನಾಮದ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈತಲ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿತಲ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ? ತ್ರಿಪುರ ಸುಂದರಿನು ಬೇಡ, ಯಾವಳು ಬೇಡ. ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು, ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು, ಗೊತ್ತಾಯ್ತಾ? ಓಹೋ, ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲ್ಸಕ್ ಬೇಕು. ಈಗ ತಿಳ್ಕೊಂಡೆ ನನ್ ಜಾಡು. ವರದಕ್ಷಿಣೆ ಎಷ್ಟು ಕೇಳ್ತೀರಾ? ಹೆಚ್ಚಿಗೆ ಏನು ಬೇಡಪ್ಪ. ನಿನ್ ಎಕ್ಕಡ ನನ್ನ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡವನಾಗಿರೋವರ್ಗೂನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ, ಅದಷ್ಟು ಕೊಟ್ಬಿಟ್ರೆ ಸಾಕು. ಏನೊಂದು 2 ಲಕ್ಷ ರೂಪಾಯಿ ಸದ್ಯಕ್ಕೆ ಅಷ್ಟು ಅಂತ ಇಟ್ಕೊಳ್ಳಿ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಮಕ್ಕಳ ಅಂತ ಆಗ್ತಾ ಉಸುಲು ಮಾಡ್ಕೊಂಡ್ರೆ ಆಯ್ತು. ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ಣು ಕೊಡತಕ್ಕಂಥವ್ರು ಶ್ರೀಮಂತರಾಗಿರ್ಬೇಕು, ಒಬ್ಳೆ ಮಗಳಿರ್ಬೇಕು, ಇರೋ ಪರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದ್ಬಿಟ್ಟು ಕೈಯಲ್ಲಿ ಚಂಬ ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರುಪೇ ಬೆಳಗ್ ಹೋಗ್ಬೇಕು. ತಾವೇನಾದ್ರೂ ಈ ಘನ ಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಹಳೆದು 9 ರೂಪಾಯಿ ಸೇರಿಸಿ ಕೊಡ್ತೀರಾ? ದೇವರ್ಸಿ ನನ್ ಮಗನ್ರಿ ಕೊಡಲ್ಲ ಅಂದಿದ್ದು, 1 ರೂಪಾಯಿ ಕೊಟ್ಮೇಲೆ 9 ರೂಪಾಯಿ ಕೊಡಲ್ವಾ? 9 ರೂಪಾಯಿ ಕೊಟ್ಮೇಲೆ ಸಂಭಾವನೆ ಕೊಡಲ್ವಾ? ನನ್ ಮಗನಿಗೆ ಹಾಗೂ ಮದ್ವೆ ಆಗುತ್ತೆ ತಾನೆ, ಅವನಿಗೆ ಮಗು ಆಗುತ್ತೆ ತಾನೆ, ಆ ಮಗುನ ತೊಟ್ಟಿಗಾಗ್ತೀವಿ ತಾನೆ, ಆಗ ನಾಮಕರಣಕ್ಕೆ ತಾವೇ ಬರ್ಬೇಕು, ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ, ತಾವಿನ ದಯಮಾಡಿಸ್ಬಹುದು. ಹೀಗ ಹೊಡಿತೀಯಾ, ನಿನಗೆ ಇದೇ ಗತಿ. ಯಪ್ಪ ಅಣ್ಣ ನೋಡ್ತಿದ್ದಂಗೆ ಹೊಟ್ಟೆಲ್ ಚಂಡೆ ಬರ್ತೈತಪ್ಪ, ಉಳ್ಬಿಡ್ತೀನಿ. ಮೆತ್ಕೆ ಮೆತ್ಕೆ ಕಣವ, ಅಣ್ಣನ ಕಣ್ಗೊತ್ಕೊಂಡ್ ತಿನ್ಬೇಕಣವ, ಅದು ದೇವ್ರಿದ್ದಂಗೆ. ನೀನ್ ಇಲ್ಲಿದೆಯೇನೋ? ಮಾ ತಿನ್ನೋನು ಇಲ್ಲಿದ್ದ ಇನ್ನೇನು ಅರಮನೆಗಿರಕಾಯ್ತದ? ನಿನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನ ಲಕ್ಷ್ಮೀಪತಿ ಮಾಡ್ಬೇಕು ಅಂದಿದೀನಿ. ಸುಮ್ಕಿರಿ ಬಿದೆ ತಿರ್ಪೆ ಅಂತಾವ ತಮಾಷೆ ಬೇರೆ. ನಾನ್ ಯಾಕೋ ನಿನ್ನ ಹತ್ರ ತಮಾಷೆ ಮಾಡ್ಲಿ? ನಾನು ಹೇಳ್ದಾಗ ನೀನ್ ಕೇಳಿದ್ರೆ ನಿನ್ನ ಮಗಳು ಮದ್ವೆನೂ ಆಗುತ್ತೆ, ದೊಡ್ಡ ಮನೆ ಜುಗ್ಗೈ ಸೊಸೆನು ಆಗ್ತಾಳೆ. ಅಚ್ಚರಿ ಭಾಸ್ಕರ್, ಈ ತರ ಬಾಸುಂಡೆ ಬರೋ ಹಾಗೆ ಯಾರು ಹೊಡೆದಿದ್ದು? ಯಾರು ಹೊಡಿಲಿಲ್ಲ, ನಾನೇ ಕಾಲ್ಜಾರ್ ಬಿದ್ದೆ ಅಂತ ಹೇಳಿದ್ನಲ್ಲ, ನಿನ್ಗೆ ಯಾಕದಲ್ಲ ನಿನ್ ಕೆಲಸ ನೀನ್ ನೋಡ. ಕಾಲ್ಜಾರ್ ಬಿದ್ದೀಯಾ? ಹೌದು.
ಆತರ ಬಿದ್ರೆ ಒಂದೇ ಕಡೆ ಏಟಾಗಬೇಕು. ಮೈಯೆಲ್ಲ ಏಟಾಗಿದೆ. ನಿನ್ಗೆ ಯಾಕೋ ಇವೆಲ್ಲ ಚೊತ್ಕೈ ನನ್ ಮಗನೇ, ಬಾಯಿ ಮುಟ್ಕೊಂಡು ಚಾಕ ಕೊಡ. ಅಯ್ಯೋ ಮೆತ್ತು ಕೊಡೋ ಮೆತ್ತು ಕೊಡೋ ಅಂತ ಪಡ್ಕೋತಾ ಇದ್ರೆ ಶಾಖ ಕೊಡೋ ನೆಪ್ಪದಲ್ಲಿ ಮೈಯೆಲ್ಲ ಸುಟ್ಟಾಗ್ತಾ ಇದೆಯಾ ಲೋಫರ್ ನನ್ನ ಮಗನೇ ನಿನ್ನ ಹೊಡಿಬೇಡಿ ಅವನು ಏನ್ ತಪ್ಪು ಮಾಡ್ದ ಅಂತ ದಿನ ಅವನ್ನ ಹೊಡೆದು ಬಡ್ದು ಗೋಳೈಕೊಂತ ಇದ್ದೀರಾ? ಹೊಡಿದೆ ಮತ್ತೆ ತಲೆ ಮೇಲೆ ಕೂರ್ಸ್ಕೊತಾರೆ. ನನ್ ತಮ್ಮನ ಮೈ ಶಾಖ ಕೊಡಂದ್ರೆ ಮೈನೇ ಸುಡ್ತಾ ಇದ್ದಾನೆ. ಏ ಏನ ನೋಡ್ತಿದ್ಯಾ? ಹಾಕೋ ನಾಕು ಹೊಡಿಬೇಡಿ, ದಯವಿಟ್ಟು ಅವನು ಹೊಡಿಬೇಡಿ. ನಮ್ಮ ಚಂದ್ರೇಗೌಡರು ಹೂ ಬೇಕು ಅಂತ ಕೇಳಿದ್ರು, ಅವ್ರ ಮನೆ ಕೊಟ್ಬಿಡ್ಬಪ್ಪ. ಹೋಗಪ್ಪ ನೀ ಹೋಗು ಹೋಗು. ನಿಂತ್ಕೊಳ, ಅವ್ನ್ ಹೂ ತಗೊಂಡಾದ್ರೆ ನನಗ್ ಶಾಖ ಯಾರು ಕೊಡ್ತಾರೆ? ನಾನ್ ಕೊಡ್ತೀನಪ್ಪ, ನಾನ್ ಕೊಡ್ತೀನಿ. ನೀನ್ ಹೋಗ್ರಮ್ಮ, ನೀನ್ ಹೋಗಂತ ಹೋಗಪ್ಪ ಹೋಗು. ದುರ್ಗಾ, ನನ್ ಮಗನ್ಗೆ ಕೈ ಇಲ್ಲದೆ ಇರ್ಬೋದು, ಆದ್ರೆ ಕೈಲಾಗ್ದವ್ ಮಾತ್ರ ಅಲ್ಲ. ಅವನು ಒಬ್ಬ ಗಂಡ್ಸು ಅನ್ನೋದನ್ನ ಮರಿಬೇಡ. ಅಷ್ಟೊಂದು ಕಷ್ಟ ಕೊಟ್ರು ಅವನ್ ಯಾಕೆ ಸಹಿಸ್ಕೊಟ್ಟಿದ್ದಾನೆ ಗೊತ್ತಾ? ಅತ್ತಿಗೆನ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದಾನೆ. ಪುರಾಣ ಸಾಕು ಬಾ. ಇದು ಇದೇನು ನೀರ್ ಆರೋಗಿದೆ? ಕೈ ನೋಯ್ತಾ ಇದೆ, ಕೈ ಹೊತ್ತು. ಕಾಲು ಕಾಲು ಕತ್ರಿ ಆಗಿ ತಗೊಳ್ತಾ ಇದ್ಯಾ ನೀನ್? ಮಾತಾಡೋದು ಶೇವಿಂಗು ಕತ್ತಿ ತಗೋ. ಕನ್ನಡಕ ಬೇರೆ ಕೇಳು. ನಯನ ಮನೋಹರವಾದ ದೃಶ್ಯ. ಅವತ್ತು ಅಪ್ಪ ಮಗನಿಗೆ ಕಟಿಂಗು, ಇವತ್ತು ಮಗ ಅಪ್ಪನಿಗೆ ಶೇವಿಂಗು. ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು. ನನ್ನ ಮಗನಿಗೆ ಒಂದು ಹೆಣ್ಣೋಡು ಅಂತ ಹೇಳಿದ್ದಲ್ಲ, ಅದ್ರ ವಿಷಯ ಏನ್ ಮಾಡ್ದೆ? ಮಾಡೋದೇನು, ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ? 2 ಲಕ್ಷ. ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. ಆದ್ರೆ ಒಂದೇ ಒಂದು ಲೋಪ. ಏನು? ಕಣ್ಣಿಲ್ಲ. ಮದ್ವೆ ಬೇಡ, ಹುಡುಗಿಗೆ ಕಣ್ಣಿಲ್ಲ, ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಹೂ ಬೇಕುಪ್ಪ, ನನ್ ಮಾತ್ ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಳೆ, ಒಡವೆ ಬೇಕು ಅಂತಳೆ, ಹೂವ ಬೇಕು ಅಂತಳೆ, ಟಿವಿ ಬೇಕು ಅಂತಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಳೆ, ಕಂಡಿದ್ದೆಲ್ಲಾ ಬೇಕು ಅಂತಳೆ. ನಿನ್ಗ ಯೋಚನೆನೇ ಇಲ್ವಲ್ಲ ನೋಡು. ಗಾದಿ ಮಾತ್ ಕೇಳಿಲ್ವಾ, ಎಂತ ಹೆಂಡತಿ ನನ್ನ ಪ್ರಾಣ ಹಿಂಡತಿ ಅಂತ. ಕಣ್ಣು ಕಾಣಿಸ್ದೆ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಂಡ್ಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ? ಆಕಾಶ ಆಕಾಶ, ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದು ಭೂಮಿ ಭೂಮಿ, ಇದ್ರ ತುಂಬಾ ಹಸೆಮಣೆ ಹಾಸ್ಬಿಟ್ಟು ಅರಮನೆ ಬ್ಯಾಂಡ್ ಶಾಟ್ ತರಿಸ್ಬಿಟ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಇಟ್ಟು, ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ ಇಟ್ಟು. ಅಷ್ಟೆಲ್ಲ ಯಾಕ್ರಿ? ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದೀನಲ್ಲ, ಅದು ರೀಲು, ಇದು ರಿಯಲ್ಲು. ಹೋಗ್ರಿ ಕುತ್ಕೊಂಡು ಶೇವ್ ಮಾಡು. ಯಜಮಾನ್ರೆ, ಈ ಮನೆಗೆ ಎಂತ ಹುಡುಗಿ ಸೊಸೆಯಾಗಿ ಬರಬೇಕು ಅಂತ ನೀವು ಆಸೆ ಪಟ್ಟಿದ್ರೋ ಅಂತ ಹುಡುಗಿ ಅಂದ ಚಂದ ಒಳ್ಳೆ ಗುಣ ತಿದ್ದಿ ತೀಡಿದಂತಹ ಬಂಗಾರದ ಪುತ್ತಳಿ ಸದ್ಗುಣ ಸಂಪನ್ನೆ ಆಗಿರತಕ್ಕಂತ ಒಂದು ಹುಡುಗಿ ನೋಡಿದೀನಿ. ಯಾರದು? ನಮ್ಮ ವಿಜಯಪುರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಶಾಮಣ್ಣ ಅವ್ರ ಮಗಳು. ಹೌದೇನು? ನಾಳೆ ನಡೆಯೋ ಶ್ರೀರಾಮನವಮಿ ಉತ್ಸವದಲ್ಲಿ ಅವಳದೆಲ್ಲ ಉಸ್ತುವಾರಿ. ನಾನು ಬಂದಿದ್ದು ನಿಮ್ ಮನೆ ಮಹಾಲಕ್ಷ್ಮಿನ ನಮ್ಮನೆ ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ. ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಅಂತ ಮಾತಾಡಲಿ ಗೌಡ್ರೆ? ಕುಚೇಲನಿಗೆ ಬಾಯಾರಿಕೆ ಆದಾಗ ಶ್ರೀಕೃಷ್ಣ ಪರಮಾತ್ಮನ್ನ ಕುಡಿಯಕ್ಕೆ ನೀರು ಕೇಳದಂತೆ. ಆಗ ಪರಂಧಾಮ ಯಮುನಾ ನದಿನೇ ಮನೆಗೆ ಹರಿಸ್ಬಿಟ್ನಂತೆ. ಹಾಗಾಗಿದೆ ನನ್ನ ಸ್ಥಿತಿ. ನನಗಂತೂ ತುಂಬ ಸಂತೋಷ ಆಯಿತು ಸಾವುಕಾರ್ರೆ. ಆದರೆ ತಾವೆಲ್ಲಿ ನಾವೆಲ್ಲಿ, ವರದಕ್ಷಿಣೆ ವರೋಪಚಾರ. ನಿಮ್ಮ ಹುಡುಗಿ ರೂಪನೇ ನಮ್ಗೆ ವರದಕ್ಷಿಣೆ, ನಿಮ್ ಹುಡುಗಿ ಒಳ್ಳೆ ಗುಣನೇ ನಮ್ಗೆ ವರೋಪಚಾರ. ಆದ್ರೆ
ಒಂದು ಷರತ್ತು. ನನಗೆ ಮಗ ಅಂದ್ರು ಮಗಳಂದ್ರು ನನ್ನ ಮಗ ರಾಜ ಒಬ್ಬನೇ. ಅದಕ್ಕೆ ಈ ಮದುವೆ ನಮ್ಮ ಮನೆಯಲ್ಲೇ ನಡೀಬೇಕು, ಅದೇ ನನ್ನ ಆಸೆ. ಒಪ್ಪಿಗೆ ತಾನೆ? ಸ್ವಾಮಿ, ಇದೇನಿದು ಹೋಮಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ? ಮುಚ್ಕೊಳ್ರಿ ಬಾಯ್ನ. ಹೋಮಕುಂಡದಲ್ಲಿ ಕಾಯಿಸ್ತಾರೆ, ಇದನ್ನ ಕಿಚನ್ ಅಲ್ಲ ಕಾಯಿಸ್ತಾರೆ. ಸೌದೆ ಕಚ್ಚಾ ಹಾಕಿಲ್ವಾ? ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ? ಇದೇನಿದು ಹೊಂಗೆ ಮರದ ಎಲೆ? ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ, ಭೂಮಿಯಷ್ಟು ಅಗಲ ಹಸೆ ಮಣಿ ಅಂದ್ರಿ. ಬಾಯ್ನ, ಏನದು ಆಕಾಶ? ಅದನ್ನೇ ಚಪ್ರ ಅಂತ ತಿಳ್ಕೊ. ಇದೇನಿದು ಭೂಮಿ? ಇದನ್ನೇ ಹಸೆ ಮಣೆ ಅಂತ ತಿಳ್ಕೊ. ಬಂಧು ಬಳಗ, ಅಯ್ಯೋ ಭೀಷ್ಮಾಚಾರ್ರೆ, ಹುಟ್ಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು? ಒಬ್ರೆ. ಸಾಯ್ಬೇಕಾದ್ರೆ ಒಬ್ರೆ. ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ? ಪಂಚಭೂತಗಳೇ ಬಂಧು ಬಳಗ ಕಣ್ರಿ. ಹೇಳಿ ಕೇಳಿ, ನಮ್ಮ ಬೀಗ ಕೂರ್ಣನ ಮಗ, ಅವನಿಗೇನಾದ್ರು ಕಾಣುತ್ತೇನ್ರಿ? ಸ್ವಾಮಿ, ಕಣ್ಣು ಕಾಣದೆ ಇದ್ರು ಕಿವಿ ಕೇಳಿಸುತ್ತಲ್ಲ. ಹೌದಾ? ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಹೋಮಕುಂಡದಲ್ಲೇ ಟೀ ಕಾಯಿಸೋ ಕುಡಿಯೋ ಈ ನೀಚ ಬಡ್ಡಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಣ್ಣಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಮಧುಮಗ ಪಂಚಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. ನಯನ ಮನೋಹರವಾಗಿದೆ. ಅಲ್ಲೋಗಿ ಹಸೆ ಬೆಳೆ ಮೇಲೆ ಕೂತ್ಕೋದು ಹಾಗೆ ಹಾಗೆ. ಭೀಷ್ಮಾಚಾರ್ಯ, ಹುಡುಗಿಯಲ್ಲಿ ಬರ್ತಿದ್ದಾಳೆ, ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ. ನಿಧಾನ ನಿಧಾನವಾಗಿಳಿಸ್ರು. ಅಮ್ಮ, ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಮ್ಮ. ಬಾಬಾ, ಆ ಬೊಂಬುಗಳ ಬಿಸಾಕು. ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲಿ ಇಡ್ರಪ್ಪ. ಅರೇಂಜ್ಮೆಂಟ್ ಎಲ್ಲ ಹೇಗಿದೆ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್. ಏನು? ರಾಜ್ಕುಮಾರ್ ಬಂದಿದ್ದಾರ? ಅವ್ರ ನಮಸ್ಕಾರ. ರಾಜ್ಕುಮಾರ್ ವಿಷ್ಣುವರ್ಧನ್ ಬಂದ್ರು. ನಮಸ್ಕಾರ. ಅವ್ರಿಂದಲೇ ಶಂಕರ್ ರಾಘು ಬಂದ್ರು. ಶಂಕರ್ ಸತ್ತೋಗಿದಲ್ವಾ? ಅವ್ರ ಅಣ್ಣ ಅನಂತ. ಅಯ್ಯೋ, ಎಲ್ಲ ಗೋಲ್ಮಾಲಾಗ್ಬಿಟ್ಟಿದ್ಯಲ್ಲ. ಯಜಮಾನ್ರೆ, ಅಕ್ಷತೆ ಕಾಲ್ ತಗೊಳ್ಳಿ. ಅಯ್ಯೋ, ಒಂದ್ ನಿಮಿಷ. ಅಯ್ಯೋ, ಏ ಭೀಷ್ಮಾಚಾರಿ, ತಟ್ಟೆ ತುಂಬಾ ಅಕ್ಷತೆ ಇದೆ ಅಂತ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ? ಚಿತ್ರಾನ್ನ? ಇದನ್ನೇ ಒಲೆ ಮೇಲಿಟ್ಟು ನೀರಾಗ ಬೇಯಿಸಿದ್ರೆ ಚಿತ್ರಾನ್ನ. ಹೀಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ. ಈ ಖಾಲಿ ಪತ್ರದ ಮೇಲೆ ನಾ ಸಿಗ್ನೇಚರ್ ಹಾಕ್ಬೇಕಾ? ಖಾಲಿ ಪೇಪರು ನಿಮ್ಗೆ ಕಣ್ ಕಾಣುತ್ತಾ? ಕಾಣುತ್ತೆ, ಇಡೀ ಕನ್ನಡ ಚಿತ್ರರಂಗನೆ ತೋರಿಸ್ಬಿಟ್ರಲ್ಲ. ಓಸ ಡಗ, ಈ ಮದುವೆ ನಡಿ ಕೊಡುದು. ಏಯ್, ಕಟ್ ಮಾಡ ಕೊಡು ತಾಳಿನ. ದರಿದ್ರವೇ, ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟ್ಟಿಂಗ್ ಇಟ್ಟಿದಾನ? ಅವನಿಗೆ ಮಾಡ್ತೀನಿ. ಏಯ್, ಏನ್ ನೋಡ್ತಾ ನಿಂತಿದ್ಯಾ? ನಡಿ ಆಚೆಗೆ ಬಾ ಮಗಳೇ. ಮಾಮೂಲಿ ತಿರ್ಪೆ ಎತ್ತೋಣ. ತಿರ್ಪೆ? ಏಯ್, ಸುಳ್ಳು ಹೇಳ್ಬೇಡ. ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ? ನಿಜ ಹೇಳು. ನಮ್ ತಾತನ ಕಾಲದಿಂದ ನಾವು ಕಮ್ಯಾಂಡ್ ಆಗಿ ತಿರ್ಪೇನೆ ಎತ್ತಿರೋದು. ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ, ನಿಮ್ಗೆ 2 ಬೀದಿ ಬರ್ಕೊಡ್ತೀನಿ, ಕಂಪೈಂಡ್ ಅಲ್ಲಿ ನೀವಿಬ್ರು ತಿರ್ಪೆ ಎತ್ತಿ. ಈ ಕಡೆ ಬಾರೋ, ಮುಚ್ಕೊಳ್ಳೋ ಬಾಯ. ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಂತೆ. ಏಯ್, ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ ಮಗನಿಗೆ ಕೊಡಬಾರ್ದು. ಕಷ್ಟ ಕೊಡ್ಬಿಡ್ತೀನಿ. ಯೋಚನೆ ಮಾಡ್ಬೇಡಮ್ಮ. ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪಿ ಎತ್ತಿ 2 ಲಕ್ಷ ರೂಪಾಯಿ ತಗೊಂಬಂದಿ ಮುಖದ ಮೇಲೆ ಸುರಿತೀನಿ. ಪಾಪಾ, ಊಟ ಮಾಡೋಣ. ನಿಮ್ದು ಇನ್ನೂ ಊಟ ಆಗ್ಲಿಲ್ವಾ? ನಂದು ಫ್ರೆಂಡ್ಸ್ ಜೊತೆ ಹೊರಗಡೆ ಊಟ ಆಯ್ತಪ್ಪ. ಅದು ಸರಿನೇ.
ಕೆಲಸದವ್ರು ಮಾಡಿರೋ ಅಡಿಗೆನ ತಿಂದು ತಿಂದು ನಾಲಿಗೆ ರುಚಿನೇ ಸತ್ತೋಗಿರುತ್ತೆ. ಅದಕ್ಕೋಸ್ಕರ ಅಚ್ಚುಕಟ್ಟಾಗಿ ಮನೆಗೆಲಸ ಮಾಡಿಕೊಂಡು ವಿನಯ ವಿಧೇಯತೆಯಿಂದ ನಡ್ಕೊಳ್ಳೋ ಒಂದು ದಂತದ ಗೊಂಬೆನ ನಿನಗೋಸ್ಕರ ನೋಡ್ಕೊಂಡು ಬಂದಿದ್ದೀನಿ. ಅಪ್ಪ ನನಗೆ ಈಗಲೇ ಮದುವೆ ಇಷ್ಟ ಇಲ್ಲಪ್ಪ. ಮದುವೆ ಸಂಬಂಧ ನೋಡ್ಕೊಂಡು ಬಂದಿದ್ದೀನಿ ಅಂತ ತಂದೆ ಹೇಳಿದಾಗ ಪ್ರತಿಯೊಬ್ಬ ಮಗ ಹೇಳೋ ಮಾತು ಇದೆ. ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಯ್ಯ ನನಗಂತೂ ಹುಡುಗಿ ತುಂಬಾ ಹಿಡಿಸ್ಬಿಟ್ಟಿದ್ದಾಳಪ್ಪ. ನಿಮ್ಗೆ ಹಿಡಿಸಿದೆ ಅಂದ್ಮೇಲೆ ನಾನೇನಪ್ಪ ನೋಡೋದು? ಹಾಗಲ್ಲ ಕಣಪ್ಪ, ನೋಡು ನಾನು ಹಳೆ ಕಾಲದವನು, ನೀನು ಈಗಿನ ಕಾಲದವನು. ತಗೋ ಈ ಫೋಟೋನ ನೋಡು. ಈಗಲೇ ನಿನ್ನ ನಿರ್ಧಾರ ಹೇಳಬೇಕು ಅಂತೇನಿಲ್ಲ. ರೂಮ್ಗೆ ಹೋಗು, ಚೆನ್ನಾಗಿ ಯೋಚನೆ ಮಾಡು, ಆಮೇಲೆ ನಿನ್ನ ಅಭಿಪ್ರಾಯ ತಿಳಿಸು. ಬೇಕು ಅಂದ್ರೆ ಹಳ್ಳಿಗೆ ಹೋಗಿ ಹುಡುಗಿ ನೋಡ್ಕೊಂಡ್ ಬರೋಣ. ಸರಿಯಪ್ಪ. ಬಾಲೆ ಬಾಲೆ ನನ್ನ ಸೇಲೆ ಅಪ್ಪಿಕೊಳ್ಳೆ ಒಂದು ಪಪ್ಪಿಕೊಳ್ಳಲ್ವಾ, ನನ್ನ ಅಪ್ಪಿಕೊಳ್ಳಲ್ವಾ, ಒಂದು ಪಪ್ಪಿಕೊಳ್ಳಲ್ವಾ. ನಮ್ಮಪ್ಪ ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬಲೀ ಬೇವಿನ ಸೊಪ್ಪು ಕಟ್ಬಿಟ್ಟವನೆ, ಪ್ರಸ್ತದ ಕೋಣೆನ ಅಣ್ಣ ಮುಂದ ದೇವಸ್ಥಾನ ಮಾಡ್ಬಿಟ್ಟವನೆ. ಇದಾದ್ಲು ಕಟ್ಟದ್ನಲ್ಲ. ಈಗ ನನ್ನ ತ್ರಿಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಲೆ ಬಲ್ತಲೆ ಬಲ್ತಲೆ. ನೀನ್ ಯಾಕಪ್ಪ ಬಂದ ಪ್ರಸ್ತುತ ಕೋಣೆಗೆ? ಅಪ್ಪ ಅಮ್ಮ ಯಾರು ಬಲ್ಕೊಡ್ದು ಪಾಪ. ಮುಚ್ಚ ಬಾಯಿ, ಈ ಪ್ರಸ್ತಾನ ಹಿಡಿದ್ರೆ ತಾನೆ ಮತ್ತಿದ್ದಲ್ಲ. ಯಾಕೆ ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡಪ್ ಕೊಡೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ? ಅನ್ನ ತೋರಿಸ್ತೀನಿ, ಕೊಡ್ತೀನಿ, ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ, ಅದೇ ನನ್ನ ಕ್ಯಾರೆಕ್ಟರ್. ಅಪ್ಪ ಪ್ರಸ್ತ ಮಾಡದೆ ಹೋದ್ಲೆ ಪಾಪ ನಿನ್ ಕಣ್ಣು ಹೋಗ್ಬಿಡುತ್ತೆ. ಹೌದಾ? ವರದಕ್ಷಿಣೆ ಹಣ 200,000 ರೂಪಾಯಿ ಇಸ್ಕಂದಲೇ ಪ್ರಸ್ತ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ, ಕಾಲ್ಗೆ ಲಕ್ಕ ಹೊಡೆದ್ಬಿಡುತ್ತೆ. ಅಪ್ಪ ನನಗ್ ಪ್ರಸ್ತ ಮಾಡೋದಿಲ್ವಾ? ಪ್ರಸ್ತ ಯಾವಾಗ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಇಡೀ ಚಂಬು ಕುಡಿ ಹಾಲು. ಹೊಟ್ಟೆ ತುಂಬ ಹಾಲು ಕುಡ್ದ ಇಲ್ಲ ಬೆಳ್ಚಿಪ್ಕೊಂಡು ಮಲಕ್ಕು ಹಾಯವಾಗಿ. ಏಯ್ ನನ್ ಬೆಳ್ಳಲ್ಲ ನನ್ ಮಗನೇ, ನಿನ್ ಬೆರಳು ಹಂಗೆ ಹೆಂಗೆ? ಏನದು ಪ್ರಸ್ತ ನಿರೋಧಕ ಬಂಧನ? ತಿರುಗೋ ತ್ರಿಪುರ ಸುಂದರಿ ನೋಡಿದ ತಕ್ಷಣ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಅವ್ಳು ಬೆನ್ನಿಂದ ಹೋಗ್ತೀಯಲ್ಲ, ಹಾಗ ಹೋಗ್ದೇ ಇರ್ಲಿ ಅಂತ. ನೋಡು ವರದಕ್ಷಿಣೆ ಹಣ 200,000 ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನಿನ್ ಇದೇ ವರವಾಸ. ನಾಯಿ ತರ ಬಿದ್ಕೋ. ನಕ್ರಮತ್ಯ ಬಿದ್ಕೋ. ಏನ್ ಗುರು ಸ್ವೀಟ್ ಸಮೇತ ಬಂದಿದ್ಯಾ? ಏನ್ ಸ್ಪೆಷಲ್? ಇರ ಏನ್ ಅಷ್ಟು ಅರ್ಜೆಂಟ್? ಮೊದ್ಲಿ ಸ್ವೀಟ್ ತಗೊಳ್ಳಿ, ಕಾರಣ ಆಮೇಲೆ ಹೇಳ್ತೀನಿ. ಅಲ್ಲ ಗುರು, ಒಂದ್ ವಾರದಿಂದ ಈ ಭಾಸ್ಕರ ಅಡ್ರೆಸ್ ಇಲ್ವಲ್ಲ. ಅಕ್ಕ ಇಲ್ಲೇ ಇದೀನಲ್ಲ. ಭಾಸ್ಕರ ಎಲ್ಲೋಗ್ಬಿಟ್ಟಿದ್ಯಾ ನೀನು? ಅದು ಏನದು ಕೆನೆ ಮೇಲೆ ಬ್ಯಾಂಡೇಜು? ಏನಿಲ್ಲಮ್ಮ, ಒಂದು ಸಣ್ಣ ಪಿಂಪಲ್ ಇತ್ತು, ಶೇವ್ ಮಾಡ್ಕೊಳ್ಳುವಾಗ ಕಟ್ಟಾಗೋಯ್ತು ಅಷ್ಟೇ. ಅದ್ ಸರಿ ಬಾಸ್, ಏನು ಎಲ್ರಿಗೂ ಸ್ವೀಟ್ ಅನ್ಸ್ತಾ ಇದ್ಯಾ? ಏನ್ ವಿಷಯ? ಸ್ವೀಟ್ ತಗೊಳ ಹೇಳ್ತೀನಿ. ತಗೊಂಡೆ ಹೇಳಪ್ಪ. ನನಗೆ ಮದುವೆ ನಿಶ್ಚಯ ಆಗಿದೆ. ಏನಾಯ್ತು? ನಾನು ಇಲ್ದೇ ಇರುವಾಗಲೇ ಹುಡುಗಿನ ನೋಡ್ಬಿಟ್ಟೆ, ಸೆಲೆಕ್ಟ್ ಮಾಡ್ಬಿಟ್ಟೆ, ನಿಶ್ಚಯನೂ ಆಗೋಯ್ತಾ? ಓ ಮೈ ಗಾಡ್. ಅಲ್ಲ ನಾನೇ ಇನ್ನ ಹುಡುಗಿನ ಡೈರೆಕ್ಟರ್ ನೋಡಿಲ್ಲ ಕಣ್ರ, ಫೋಟೋ ನೋಡಿದೀನಿ ಅಷ್ಟೇ. ನೀನ್ ನೋಡಿದ್ರೆ ಆಗೋಯ್ತಾ? ನಾವ್ ನೋಡೋದ್ಬೇಡವಾ? ನೀವ್ ಹೀಗೆ ಕೇಳ್ತೀರಾ ಅಂತ ನನಗ್ ಗೊತ್ತಿತ್ತು. ಫೋಟೋನು ತಂದಿದ್ದೀನಿ ಕುಡಿದೆ ಬೇಕು ನೋಡ್ರು. ನಂಗೆ ಟೆನ್ಷನ್ ತಡ್ಕೊಳಕಂತೆಲ್ಲ ಕೂಡ ಇದೆ. ನಮಸ್ಕಾರ ರಾಮು, ಹಾಲ ತಗೊಂಬಂದ್ಯಾ? ಕೊಡಪ್ಪ. ಹಾ
ಹೊಲಕ್ ಹೋಗ್ಲಿಲ್ವಾ? ಇಲ್ಲಿ ಮದ್ವೆ ಆಗುತ್ತೆ, ಊಟ ಆಮೇಲೆ ಆಗ್ತಾರೆ. ಹೊಲದಲ್ಲಿ ಕೆಲಸ ಇದ್ರೆ ನೋಡಿ, ನಾನ್ ಮದ್ವೆ ಮುಗಿಸ್ಕೊಂಡ್ ಬರ್ತೀನಿ. ಆ ಪೌರ್ಣಮಿ ಚಂದ್ರನ್ಗಾದ್ರೂ ಮಚ್ಚೆ ಇರುತ್ತೆ, ಆದ್ರೆ ಈ ನಮ್ಮ ಮುದ್ದಾದ ಜಾನಕಿಗೆ ಯಾವ ಮಚ್ಚೆನೂ ಇಲ್ಲ. ಇದೋ ಮಚ್ಚೆ, ದೃಷ್ಟಿ ಮಚ್ಚೆ. ಇನ್ನೊಂದ್ಸಲ ಯಾವ್ದಾದ್ರು ಹುಡುಗಿನ ಕಣ್ಣೆತ್ತಿ ಕೆಟ್ಟು ದೃಷ್ಟಿಯಿಂದ ನೋಡಿದ್ರೆ ಈ ಜಾನಕಿ ಹೊಡೆದ ಏಟು ನಿನ್ನ ಜೀವನ ಪರ್ಯಂತ ಜ್ಞಾಪಕ ಬರಬೇಕು. ಜಾನಕಿ, ನಿನ್ನ ನೋಡ್ತಿದ್ರೆ ನನಗೆ ಮುದ್ದಾಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ. ಇನ್ನು ಅವ್ರು ನಿನ್ನ ನೋಡ್ಬೇಕು. ಕುಚ್ ಕುಚ್ ಹೋತಾ ಹೇ, ದಿಲ್ ತೋ ಪಾಗಲ್ ಹೇ, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಲೇ ಜಾಯೆಂಗೆ, ಲೇ ಜಾಯೆಂಗೆ, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಈಗ ಈ ಚೀಟಿ ಕೊಡ್ತೀನಿ, ಇದನ್ನು ತಗೊಂಡೋಗಿ ಅಲ್ಲಿ ಕೂತಿದಾರಲ್ಲ ಮದುವೆ ಗಂಡು ಅವ್ರು ಕೊಡ್ಬೇಕು. ಒಪ್ಪುಟ್ಟು ಬಂದ್ರೆ ನೋಡು ಇಷ್ಟು ಚಾಕ್ಲೇಟ್ ಕೊಡ್ತೀನಿ. ಹುಷಾರು, ಯಾರಿಗೂ ತೋರಿಸ್ಬೇಡ, ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಮುಹೂರ್ತ ಮೀರ್ ಹೋಗ್ತಾ ಇದೆ, ಹೆಣ್ಣನ್ ಕರ್ಕೊಂಬನ್ನಿ, ಬೇಗ ಕರ್ಕೊಂಬನ್ನಿ. ನಿಂದ ಯಾವಾಗಪ್ಪ ಮದ್ವೆ? ಹೋಗಮ್ಮ, ನನ್ ಯಾರು ಮದ್ವೆ ಮಾಡ್ಕೋತಾರೆ. ನೋಡ್ತಿದ್ದಾಗೆ ಅಸಹ್ಯ ಪಡ್ಕೊಂಡ್ ದೂರ ತೊಲಗೋಗ್ತಾರೋ, ಭಿಕ್ಷೆ ಎತ್ತೋ ತಿರ್ಪೆನ್ ಕೂಡ ಎದ್ರಿಕೊಂಡು ಓಡೋಗ್ತಾನೋ, ಅಂತ ಭಯಂಕರ ರೋಗ ಇರೋ ಈಕೆನ ನಾನು ಮದುವೆ ಆಗ್ಬೇಕಾ? ಈ ಹುಡುಗಿಗೆ ಕುಷ್ಠ ರೋಗ ಇದೆ. ನೀವ್ ಹೇಳ್ದಾಗೆ ಈ ಹುಡುಗಿ ತೀಡಿತ್ತಿದ್ದ ದಂತದ ಗೊಂಬೆ ಅಲ್ಲ, ಎಲ್ಲ ಮೇಕಪ್. ಆ ಮೇಕಪ್ ನ ತೆಗೆದು ಮಗ ತೋರ್ಸಕ್ ಕೇಳಿ, ಆಗ ಅವ್ಳು ನಿಜವಾದ ಬಣ್ಣ ಬಯಲಾಗುತ್ತೆ. ಮುಖದ ಮೇಲಿರೋ ಕುಸ್ತ ರೋಗನ ಬಣ್ಣ ಹಚ್ಕೊಂಡು ಮುಚ್ಚಿಟ್ಕೊಂಡಿದ್ದಾಳೆ. ನಿಜಾನ ಸುಳ್ಳು ಮೇಕಪ್ ತೆಗೆದು ತೋರ್ಸಕ್ ಕೇಳಿ. ಏನೋ ಹೇಳ್ತಾ ಇದೀಯಾ? ಅವರಾಗೆ ನಮ್ಮ ಮನೆಗೆ ಬರ್ಲಿಲ್ಲಪ್ಪ, ನಾವೇ ಅವ್ರ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದಿದ್ದು. ನೀನು ಹೋಗಿ ಹುಡುಗಿ ನೋಡ್ಕೊಂಡ್ ಬಾರೋ ಅಂದ್ರೆ ಬೇಡ ಅಂತ ಹೇಳಿದೆ. ನಾನು ಅವಾಗ ಬೇಡ ಅಂದೆ, ಈಗ ನಾನು ನೋಡ್ಬೇಕು ಅಂತ ಇದ್ದೀನಿ. ರಾಜಾ, ಇದಕ್ಕಿದ್ದ ಯಾಕಪ್ಪ ಇಂತ ಮನ ಬಂತು? ಜನ್ಮ ಕೊಟ್ಟ ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ, ಅವಳು ಯಾವ ಕಾಯಿಲೆನೂ ಇಲ್ಲ. ಏನ ನೀವು ಹೇಳೋದನ್ನ ನಾನ್ ನಂಬೇಕಾ? ರಾಜಾ, ನನ್ನ ಮಾತು ನಿಜ ಕಣಪ್ಪ. ನಿಜ ಆಗಿದ್ರೆ ಒಂದ್ಸಲ ಮುಖ ತೋರಿಸೋದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತಲ್ಲಪ್ಪ, ಮುಹೂರ್ತ ಟೈಮ್ಗೆ ಮದುವೆ ನಡೆದು ಹೋದ್ರೆ ಊರವ್ರ ಮುಂದೆ ಬಂಧು ಮಿತ್ರರ ಮುಂದೆ ನನ್ನ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಒಂದೇ ಒಂದ್ಸಲ ಯೋಚನೆ ಮಾಡು. ನಾವು ಬಡವರು ಇರ್ಬೋದು, ಆದ್ರೆ ಗೌರವಕ್ಕೆ ಹೆದರ್ತೀವಪ್ಪ. ಮುಹೂರ್ತ ಸರಿಯಾಗಿ ಮದುವೆ ಮಾಡ್ಕೊ, ಹಸೆ ಮನೆ ಮೇಲೆ ಮದುವೆ ನಿಂತು ಹೋಗ್ಬಿಟ್ರೆ ನನ್ನ ಮಾನ ಮರ್ಯಾದೆ ಮಣ್ಪಲ್ ಆಗ್ಬಿಡುತ್ತೆ. ನಿನ್ ಕಾಲಿಡ್ಕೋತೀನಿ ರಾಜಾ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ರಾಜಾ, ನನ್ ಮಗಳಿಗೆ ಯಾವ ಕಾಲೇನು ಇಲ್ಲ. ತಪ್ಪ ಮಾಡಿರೋರ್ ಕಾಲ್ ಹಿಡ್ಕೋಬೇಕೆ ಹೊರತು ಯಾವ ತಪ್ಪು ಮಾಡದೆ ಇರೋ ನೀವ್ಯಾ ಕಾಲ್ ಹಿಡ್ಕೋಬೇಕು? ಎಷ್ಟೋ ಮಕ್ಳಿಗೆ ಅಕ್ಷರ ತಿದ್ಸಿ ಜೀವನದ ಪಾಠ ಹೇಳ್ಕೊಟ್ಟಿರೋ ಕೈಗಳಿವು, ನೀವ್ ಇನ್ನೊಬ್ಬರ ಕಾಲ್ ಹಿಡ್ಕೋಬಾರ್ದು. ಹೌದಮ್ಮ, ನೀನ್ ಹೇಳ್ದಾಗೆ ಎಷ್ಟೋ ಮಕ್ಕಳಿಗೆ ಅಕ್ಷರ ತಿದ್ಸಿ ಜೀವನದ ಪಾಠ ಕಲಿಸಿದ ಕೈಗಳಿವು. ಅಮ್ಮ, ನಾನೊಬ್ಬ ಹೆಣ್ಮಗಳ ತಂದೆ ಅಮ್ಮ, ಯಾವತ್ತು ನಿನಗೆ ಜನ್ಮ ಕೊಟ್ಟನೋ ಅವತ್ತೇ ತೀರ್ಮಾನ ಆಗೋಯ್ತು ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕು ಅಂತ. ಮರ್ಯಾದೆ ಹೋಗೋ ಸಮಯ ಅಮ್ಮ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ಅಪ್ಪ, ಕಾಲ್ ತೊಳೆದು ಕನ್ಯಾದಾನ ಮಾಡೋದು ಸಂಪ್ರದಾಯ, ಆದ್ರೆ ಮದುವೆಗೆ ಮುಂಚೆನೆ ಕಾಲ್ ಹಿಡ್ಕೊಳ್ಳೋದು ಅವಮಾನ. ಹೆತ್ತ ತಂದೆಯಾಗಿ ನಿಮ್ ವೇದನೆ ಏನು ಅಂತ ನನಗೆ ಗೊತ್ತು, ನನಗೋಸ್ಕರ ನೀವ್ ಯಾಕೆ ಅವಮಾನ ಪಡಬೇಕು? ಇವ್ರ ಅನುಮಾನ ನಿಜ ಅಲ್ಲ ಅಂತ ನಾನು ಈಗಲೇ ನಿರೂಪಿಸ್ತೀನಿ. ಆ
ಮುಖದ ಮೇಲೆ ಮಚ್ಚೆ ಇದೆಯಾ ನೋಡು, ಚೆನ್ನಾಗಿ ನೋಡ್ಕೋ. ನನ್ನ ಕುಷ್ಠ ಇದೆಯಾ? ನನ್ನ ಮುಖದ ಮೇಲೆ ಮಚ್ಚೆ ಇದೆಯಾ? ನೋಡು, ಚೆನ್ನಾಗಿ ನೋಡು, ನೋಡ್ಕೋ. ನನಗೆ ಬಂದಿದ್ದು ಯಾವುದು ಅನಾಮಧೇಯ ಪತ್ರ ನಂಬಿಟ್ಟೆ. ಈಗ ನಾನು ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದೀನಿ. ಆ ತೆರೆ ಹಿಡೀರಿ. ನೀನ್ ತೆರೆ ಹಿಡಿ ಅಂದಾಗ ಹಿಡಿಯಕ್ಕೆ, ಇಳಿಸು ಅಂದಾಗ ಇಳಿಸಕ್ಕೆ, ಇದು ನಾಟಕ ಅಲ್ಲ, ಜೀವನ. ಯಾವಾಗ ನಿನ್ ಹೆತ್ತ ತಂದೆ ಮಾತಿಗೆ ಬೆಲೆ ಕೊಡದೆ ಅನಾಮಧೇಯ ಪತ್ರಕ್ಕೆ ಬೆಲೆ ಕೊಟ್ಟಿಯೋ, ಮುಹೂರ್ತ ನಿಲ್ಸಿ ಶಾಸ್ತ್ರನ ಅಲ್ಲಿಗೆಳ್ದಿಯೋ, ಆಗ್ಲೇ ನಾನು ನಿರ್ಧಾರ ಮಾಡ್ಕೊಂಡೆ ನೀನ್ ನನಗ್ ತಕ್ಕವನ ಅಲ್ಲ ಅಂತ. ಮದ್ವೆಗ್ ಮುಂಚೆನೆ ಹೀಗಾಗಿದ್ದು ನನ್ನ ಅದೃಷ್ಟ. ಇದೇ ಮದ್ವೆ ಆದ್ಮೇಲೆ ಆಗಿದ್ದಿದ್ರೆ ನಿನ್ನ ಅನುಮಾನನ ಪರಿಹರಿಸೋದಿಕ್ಕೆ ಇವತ್ ನಾನ್ ಮುಖ ತೊಳ್ಕೊಂಡು ಅರ್ಶನ ಕುಂಕುಮ ಅಳಿಸ್ಕೊಂಡು ನಿಜ ನಿರೂಪಿಸ್ದೆ. ಹಸೆ ಮನೆ ಮೇಲೆ ನನ್ನ ಮದ್ವೆ ನಿಂತೋಯ್ತಲ್ಲ, ಆ ಅಪ್ಪನಿಂದನೆ ನಿನ್ ಕೈಲಿ ಅಳ್ಸೋಕಾಗತ್ತಾ? ಅದಕ್ಕೆ ಹೇಳ್ತಿದ್ದೀನಿ, ಈ ಮದ್ವೆಗ್ ನೀನ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಜಾನಕಿ, ಏನಮ್ಮ ಹೇಳ್ತಾ ಇದ್ಯಾ ನೀನು? ಅವರು ತಮ್ಮ ಮನಮಾನ ತೀರೋಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಮ್ಮ. ಪ್ರತಿಯೊಬ್ಬ ತಂದೆನು ತನ್ನ ಮಗಳ ಸುಖಕ್ಕೋಸ್ಕರ ತನಗಿಂತ ಒಂದ್ ಮೆಟ್ಲ್ ದೊಡ್ಡ ಸಂಬಂಧ ತರಕ್ ನೋಡ್ತಾನೆ, ಆದ್ರೆ ಇವರು ನಮಗಿಂತ 50 ಮೆಟ್ಲ್ ದೊಡ್ಡ ಸಂಬಂಧ. ಅಮ್ಮ ಆಗಲ್ಲ ಅನ್ಬೇಡ, ಆಗಲ್ಲ ಅನ್ಬೇಡ ಕಂದ. ಜಾನಕಿ, ಈ ಮದುವೆನ ಬೇಡ ಅಂತ ಹೇಳ್ಬೇಡಮ್ಮ. ನಾನು ನಿನ್ ತಂದೆ ಸಮಾನ, ನೀನ್ ಒಳ್ಳೇದಕ್ಕೆ ಹೇಳ್ತೀನಿ, ದಯವಿಟ್ಟು ಬೇಡ ಅಂತ ಹೇಳ್ಬೇಡ ತಾಯಿ, ಬೇಡ ಅಂತ ಹೇಳ್ಬೇಡ. ಒಂದು ವೇಳೆ ನಾನೇ ನಿಮ್ ಮಗಳಾಗಿದ್ರೆ, ಮದುಮಗ ಬಂದು ನನ್ನ ಈ ರೀತಿ ಅವಮಾನ ಮಾಡಿದ್ರೆ, ತಂದೆಯಾಗಿ ನೀವು ಸುಮ್ನೆ ಇರ್ತಿದ್ರ? ಹೆತ್ತ ತಂದೆ ಮಾತನ್ನೇ ನಂಬದೇ ಇರೋನು ಕಟ್ಕೊಂಡ್ ಹೆಂಡತಿ ಮಾತನ್ನ ನಂಬ್ತಾನೆ ಅಂತ ಹೇಗ್ ನಂಬೋದು? ಮದ್ವೆಗ್ ಮುಂಚೆನೆ ಅನುಮಾನದಿಂದ ಅವಮಾನ ಮಾಡ್ದನು, ಮದ್ವೆ ಆದ್ಮೇಲೆ ಇನ್ನೊಂದು ಅನಾಮಧೇಯ ಪತ್ರ ಬಂತು ಅಂತ ಇನ್ನಷ್ಟು ಅವಮಾನ ಮಾಡಿದ್ರೆ, ನೀವ್ ಹಾಕಿದ ಬೆಂಕಿಲಿ ಹಾರೋದಕ್ಕೆ ನಾನು ಆ ಕಾಲದ ಸೀತೆ ಅಲ್ಲ, ಈ ಕಾಲದ ಜಾನಕಿ. ಕುಷ್ಠರೋಗ ಇದೆ ಅಂತ ಹೇಳ್ದೆ, ಆ ರೋಗಕ್ಕೆ ಔಷಧಿ ಇದೆ, ಗುಣ ಆಗತ್ತೆ. ಆದ್ರೆ ನಿನಗಿರೋದು ಅನುಮಾನ ಅನ್ನೋ ರೋಗ, ಕುಷ್ಠರೋಗಕ್ಕಿಂತ ಭಯಂಕರವಾದದ್ದು, ಅದಕ್ಕೆ ಔಷಧಿನೇ ಇಲ್ಲ. ಅದಕ್ಕೆ ನನಗೆ ಮದ್ವೆ ಬೇಡ. ಜಾನಕಿ, ಅವರು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರಲ್ಲೇ, ಅಲ್ಲ ನೋಡು, ಎಲ್ಲೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ದಯವಿಟ್ಟು ಈ ಮದ್ವೆಗೆ ಒಪ್ಕೋ, ಬಾ ಬಾ. ನಾನ್ ಬರಲ್ಲ. ಜಾನಕಿ, ಈ ಮದುವೆಗೆ ನೀನು ಒಪ್ಕೊಳ್ಳದೆ ಹೋದ್ರೆ ತಂದೆ ಮಗಳ ಸಂಬಂಧ ತೀರೋಯ್ತು ಅಂತ ತಿಳ್ಕೋ. ನನ್ನ ಬಾಲಿಗೆ ನನ್ನ ಮಗಳು ಸತ್ತೋದಾಗೆ. ಸಾವಿಗೂ ಮದ್ವೆಗೂ ಅಂತ ವ್ಯತ್ಯಾಸ ಏನಿಲ್ಲಪ್ಪ. ಇಬ್ಬರು ಕಿರುಬೆರಳು ಸೇರಿಸಿದ್ರೆ ಮದ್ವೆ, ಒಬ್ಬರು ಹೆಬ್ಬೆರಳು ಸೇರಿಸಿದ್ರೆ ಸಾವು. ಜಾನಕಿ, ವೇದಾಂತ ಮಾತಾಡಬೇಡ, ಇದು ಜೀವನ. ಹಸೆ ಮನೆ ಮೇಲೆ ನಿಂತೋದ ಮದುವೆ ಹೆಣ್ಣಿನ ತಂದೆ ಅಂತ ನಾಲ್ಕು ಜನ ಹೀ ಆಳ್ಸಿದ್ರೆ ಸಮಾಜದ ಗಣಿತ ಗೌರವ ಏನಾಗ್ಬೇಕು? ಸಮಾಜ, ಸಮಾಜ, ಸಮಾಜ. ಈ ಸಮಾಜ ಯಾವಾಗ್ಲೂ ಇರೋದೆ. ಆ ಕಾಲದಲ್ಲೂ ಹೆಂಗಸರಿದ್ರು, ಸ್ವಯಂವರ ಇತ್ತು, ಹಾರನ ಕೈಲಿ ಹಿಡ್ಕೊಂಡು ತನ್ನ ಗಂಡನ ಆರಿಸ್ಕೊಳ್ಳೋ ಹಕ್ಕು ಅವಕಾಶ ಇರ್ತಿತ್ತು. ಆದ್ರೆ ಈ ಕಾಲದಲ್ಲಿ ಹೆಣ್ಣಿಗೆ ಅಂದ ಚಂದ ಓದು ಎಲ್ಲ ಇದ್ರು ಕೂಡ ವರದಕ್ಷಿಣೆ ಕೇಳ್ತಾರೆ. ಗಂಡಗ್ ಹಿಡಿಸಿದ್ರೆ ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಯಾಕೆ? ಹೆಣ್ಣು ಮನುಷ್ಯಲ್ವಾ, ಅವಳಿಗೂ ಅಂತರಾತ್ಮ ಇಲ್ವಾ? ಗಂಡಸಿಗೆ ತನ್ನ ಹೆಂಡತಿನ ಆರಿಸ್ಕೊಳ್ಳೋ ಹಕ್ಕು ಹೇಗಿದ್ಯೋ, ಹಾಗೆ ಹೆಣ್ಣಿಗೂ ಕೂಡ ಗಂಡನ ಆರಿಸ್ಕೊಳ್ಳೋ ಹಕ್ಕು ಬೇಕು ಅಂತಿದ್ದೀನಿ. ಅದೇನ್ ತಪ್ಪಲ್ವಲ್ಲ? ಅಂದ್ರೆ ಮದುವೆ ಮಾಡ್ಕೊಳ್ದೆ ಮದುವೆ ಮಂಟಪದಿಂದ ಹಾಗೆ ಹೊರಟೋಗ್ತೀಯಾ? ಆ ಕೆಲಸ ಮಾಡಿ ನನಗ್ ನಾನೇ ಶಿಕ್ಷೆ ವಿಧಿಸ್ಕೊಳ್ಳಲ್ಲ, ತಾಳಿ ಕಟ್ಟಿಸ್ಕೊಂಡು ಜೊತೆಯಾಗೆ ಹೋಗ್ತೀನಿ. ನೋಡಿ, ಇಲ್ಲಿ ನಡೆದಿದ್ದೆಲ್ಲ ನಿಮ್ಗೆ ಗೊತ್ತಿದೆ. ಅರ್ಥ ಮಾಡ್ಕೊಂಡು ಮನ್ಸಿರೋ ಗಂಡ್ಸಿ ಯಾರಾದ್ರೂ ಮುಂದೆ ಬಂದ್ರೆ ನಾನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಸಿದ್ಧವಾಗಿದ್ದೀನಿ. ಪ್ರತಿ ಅಕ್ಕಿ ಕಾಳಿನ ಮೇಲೂ ತಿನ್ನೋ ಹೆಸರು ಇದ್ರೆ ಈ ನನ್ನ ಬಂದೂಕಿನ ಗುಂಡಿನ ಮೇಲೆ ಸಾಯೋ ಹೆಸರು ಬರೆದಿರುತ್ತೆ. ಬಂಡ್ರೋ ಮುಂದಕ್ಕೆ, ಬಂಡ್ರೋ, ಬಂಡ್ರೋ. ನೀವ್ ನನ್ನ ಮದ್ವೆ ಮಾಡ್ಕೊಳ್ತೀರಾ? ನಿಮ್ಮನ್ನೇ ಕೇಳ್ತಿರೋದು, ನನ್ನ ಮದ್ವೆ ಆಗ್ತೀರಾ? ಪರವಾಗಿಲ್ಲ, ನಿಮ್ಗೆ ಕೈಗ್ ಮಾತ್ರ ವೈಕಲ್ಯ ಇದೆ, ಅವ್ರಿಗೆ ಮನ್ಸ್ಗೆ ವೈಕಲ್ಯ ಇದೆ. ನಾನ್ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ, ನನ್ನ ಮದ್ವೆ ಆಗ್ತೀರಾ ಹೇಳಿ.
ಮಗನೇ ಏನೋ 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 ಮಾಡ್ತಾ ಇದೀಯ ಸಾಕ್ಷಾತ್ ಲಕ್ಷ್ಮಿ ಆಗಿರೋ ಅವಳನ್ನ ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಆದ್ರೆ ನಿನ್ನ ಕರ್ಮ ಆ ಶನಿ ನಿನ್ನ ನೆತ್ತಿ ಮೇಲೆ ಕೂತ್ಕೊಂಡ್ಬಿಟ್ಟ ನೋಡು ನಿನ್ನನ್ನಾಗಲಿ ನಿನ್ನ ಫೋಟೋನಾಗಲಿ ನೋಡಿ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಳ್ಳಿಲ್ಲ ಕಣೋ ನನ್ನನ್ನ ನನ್ನ ವಂಶದ ಗೌರವವನ್ನು ನೋಡಿ ಅವಳು ಮದುವೆ ಮಾಡ್ಕೊಳಕ್ಕೆ ಒಪ್ಪಿಕೊಂಡ್ಳು ನೀನೇ ತಪ್ಪಾಳಿ ನೀನೇ ಅವಳಿಗೆ ಶಿಕ್ಷೆ ಕೊಡಕ್ಕೆ ಹೋಗ್ತಿದ್ಯಾ ರಾಜ ಈ ಮದುವೆ ನಡೆದೆ ನಡೆಯುತ್ತೆ ಆದ್ರೆ ನಿನ್ನ ಜೊತೆ ಅಲ್ಲ ಇವನ ಜೊತೆ ನೀನು ಸುಡಬೇಕು ಅಂತಿದ್ರೆ ನನ್ನನ್ನು ಸುಡು ಸುಡು ನೀನೆ ಹೇಳ್ದಿಯಲ್ಲ ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ತಿನ್ನೋನ್ ಹೆಸರು ಬರ್ದಿರತ್ತೆ ಅಂತ ಹಾಗೆ ಪ್ರತಿಯೊಬ್ಬರ ಹಣೆ ಮೇಲೂ ಅವ್ರವ್ರ ಹಣೆ ಬರಹ ಬರ್ದಿರತ್ತೆ ಅದನ್ನ ಅಳಿಸೋದಿಕ್ಕೆ ಆ ಬರಹ ಬರ್ದಿರೋ ಭ್ರಮನ್ ಕೈಯಿಂದನೂ ಸಾಧ್ಯ ಇಲ್ಲ ನೋಡು ಈ ಊರು ನಿಂದು ಇಲ್ಲಿರೋ ಜನ ನಿನ್ನೋರು ಈ ಮಂಟಪ ನಿಂದು ನಾನು ಉಟ್ಕೊಂಡಿರೋ ಸೀರೆ ನಿಂದು ನಾನು ಹಾಕೊಂಡಿರೋ ಒಡವೆ ನಿಂದು ನಿನ್ನ ಅನುಮಾನನ ಪರಿಹರಿಸೋಕ್ಕೋಸ್ಕರ ನನ್ನ ಅರಿಶಿನ ಕುಂಕುಮ ಅಳಿಸ್ಕೊಂಡು ಮರುಕ್ಷಣನೇ ನನಗೂ ನಿನಗೂ ಋಣ ತೀರೋಯ್ತು ಈ ಮಂಟಪದಲ್ಲಿ ಮದುವೆ ನಿಂತೋಯ್ತು ನಡೆದಿದ್ದೆಲ್ಲ ಮರ್ತ್ಬಿಡು ಒಬ್ಬ ಸ್ನೇಹಿತೆಯಾಗಿ ಕೇಳ್ತಾ ಇದ್ದೀನಿ ಈ ಅಕ್ಷತೆ ಕಾಳು ಹಾಕಿ ನಮಗೆ ಆಶೀರ್ವಾದ ಮಾಡು ಜಾನಕಿ ಚೀಚಿ ನನ್ನ ವಂಶದಲ್ಲಿ ತಪ್ಪು ಹುಟ್ಟಿಬಿಟ್ಟೆ ನಾಲ್ಕು ಜನರಿಗೆ ತಲೆ ಎತ್ತಿ ತಿರುಗಾಹ ಮಾಡಿಬಿಟ್ಟೆ ಇನ್ನೂ ನೀನು ನನ್ನ ಮಗಳೇ ಅಲ್ಲ ಅಪ್ಪ ಮಾತಾಡಬೇಡ ಗಿರ್ಜಾ ಇನ್ನು ಒಂದು ಕ್ಷಣ ಇಲ್ಲಿರೋದು ಬೇಡ ನಡಿ ಹೋಗೋಣ ಜಾನಕಿ ನನ್ನ ಮುಂದೆ ಯಾವ ಹೆಣ್ಣು ಕಣ್ಣೀರು ಹಾಕಬಾರದು ಅದು ಅನಿಷ್ಟ ನಿನ್ನನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟೋ ಆಸೆ ಪಟ್ಟೆ ಆದರೆ ಆ ಅದೃಷ್ಟ ನನಗಿಲ್ಲದೆ ಹೋಯಿತು ಇವತ್ತಿನಿಂದ ನಿನ್ನನ್ನ ನನ್ನ ಮಗಳಾಗಿ ನೋಡ್ಕೋತೀನಿ ಇನ್ಮೇಲೆ ನೀನ್ ನನ್ನ ಮನೆ ಮಗಳು ಕಣಮ್ಮ ಮನೆ ಮಗಳು ನಾನು ಹುಡುಗನ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಡ್ತೀನಿ ಕನ್ಯಾದಾನ ಮಾಡ್ಕೊಡ್ತೀನಿ ಅಮ್ಮ ಬರೀ ಮನೆ ಸಾರಿಸಿದ ತಕ್ಷಣ ಹಬ್ಬ ಆಗೋದಿಲ್ಲ ಕಡೆ ಈ ಊರಿನಲ್ಲಿ ನನ್ನನ್ನ ಬೇಡ ಅಂದು ಇವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಅದು ಯಾಕೆ ಬಾಳ್ತೀಯೋ ನಾನು ನೋಡ್ತೀನಿ ನಿನ್ನ ಕೊಬ್ಬನ್ನ ಅಡಗಿಸಿ ನಿನ್ನ ನನ್ನ ಕಾಲಡಿಲಿ ಬಿದ್ದಿರೋ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ಈ ಕಂಕಣನ ಬಿಚ್ಚಲ್ಲ ರಾಜಾ ಇಷ್ಟೆಲ್ಲ ಆದ್ಮೇಲೆ ಈ ಊರ್ನ ಬಿಟ್ಟು ನನ್ನ ಗಂಡನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗೋಣ ಅಂತಿದ್ದೆ ಆದ್ರೆ ಈಗ ಹೇಳ್ತಿದ್ದೀನಿ ಎಲ್ಲೂ ಹೋಗಲ್ಲ ಇಲ್ಲೇ ಈ ಊರಲ್ಲೇ ಇದ್ದು ಹೇಗ್ ಬದುಕ್ತೀನಿ ಅಂತ ತೋರಿಸ್ತೀನಿ ಋಣಾನುಬಂಧರೂಪೇಣ ಪಶುಪತ್ನಿ ಸುತಾಲಯ ಗಟ್ಟಿಮೇಳ ಗಟ್ಟಿಮೇಳ ದೇವ ನಿಮ್ಮ ಚೆನ್ನಾಗಿಟ್ಟಿರಲಿ ಏನಮ್ಮ ಇದೆಲ್ಲ
ಹೆತ್ತವ್ರು ನನ್ನ ಬಿಟ್ಟು ಹೋದ್ರು, ಯಾವ ಸಂಬಂಧನೂ ಇಲ್ದಿರೋ ನೀವು ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಮದುವೆ ಮಾಡಿಸಿದ್ದೀರಾ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ? ನನ್ನ ಉಸಿರಿರೋವರೆಗೂ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಸಾಕು, ಇದ್ಯಾವುದು ಬೇಡ. ಇವತ್ತು ನನ್ನ ನನ್ನ ಮಗಳ ಸಂಬಂಧ ತೀರೋಯ್ತು ಕಣೆ. ನನ್ನ ಪಾಳಿಗೆ ಅವಳು ಸತ್ತಾಗಿ ಮಾತಾಡ್ಬೇಡಿ. ನಿಮ್ದಮ್ಮಯ್ಯ ನನ್ನ ಮಾತು ಕೇಳಿ. ಎತ್ತಿದ್ಯಲ್ಲ ನಿನ್ ಮುತ್ತಿನ ಮಗ, ಅವನ್ನ ಅವನೇನಮ್ಮ ಮಾಡ್ದ? ಏನ್ ಮಾಡದ್ನ? ಚಂದ್ರೇಗೌಡನ್ ಮಗ ತಾಳಿ ಕಟ್ಬೇಕಾಗಿ ಹುಡುಗಿಗೆ ಇವನ್ ತಾಳಿ ಕಟ್ಟಿ ಈ ಮನೆ ಸೊಸೆ ಕರ್ಕೊಂಡ್ ಬರ್ತಿದ್ದಾನೆ. ಹೇಗ್ ಕರ್ಕೊಂಡ್ ಬರ್ತಾನೆ? ಬರ್ಲಿ. ಏನು ನಮ್ ರಾಮ ಮದ್ವೆ ಮಾಡ್ಕೊಂಡ ಸೌತನ ಮನೆ ಕರ್ಕೊಂಡ್ ಖುಷಿಯಿಂದ ಉಪ್ಪೋಗ್ಬಿಡ್ಬೇಡ. ನಿನ್ ಮಗ ಶ್ರೀರಾಮ್ ಚಂದ್ರ ಅಲ್ಲ, ಸೀತೆನ ಸ್ವಯಂವರದಲ್ಲಿ ಮದ್ವೆಯಾಗಿ ನನ್ ಮನೆ ಕರ್ಕೊಂಡ್ ಬರಕ್ಕೆ. ಬರ್ಲಿ, ನಾನು ಏನ್ ಮಾಡ್ತೀನಿ ನೋಡುವಂತೆ. ಬಂದ ಅವನ್ ಒಳಗಡೆ ಹೇಗ್ ಬರ್ತಾನ ನಾನು ನೋಡ್ತೀನಿ. ಅಯ್ಯೋ ದೇವ್ರೇ, ದುರ್ಗಾ ನನ್ ಮಾತು ಕೇಳು. ದುರ್ಗಾ ದುರ್ಗಾ ಬಾಮ್ಮ, ಅವಳನ್ನ ಮನೆ ತುಂಬಿಸ್ಕೋ ಬಾಮ್ಮ. ನಿನ್ ಕೈ ಮುಗಿದಿನಿ ಬಾರಮ್ಮ. ಏನು? ನಾನು ಅವಳ ಮನೆ ತುಂಬಿಸ್ಕೋಬೇಕಾ? ನನ್ ಪ್ರಾಣ ಹೋದ್ರೂ ನಾನು ಆ ಕೆಲಸ ಮಾಡೋದಿಲ್ಲ. ನನ್ನ ರೇಗಿಸ್ಬೇಡ ನೀನು. ದುರ್ಗಾ, ನೀನ್ ತಾನೇ ಈ ಮನೇಲಿರೋ ಮುತ್ತ ಇದೆ, ನೀನ್ ತಾನೇ ಅವಳನ್ನ ಮನೆ ತುಂಬಿಸ್ಕೋಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ, ನಿನ್ ಕೈ ಮುಗಿತೀನಿ. ಬೇಕಾದ್ರೆ ನೋಡು ನೋಡು, ನಿನ್ ಕಾಲಿಡ್ತೀನಿ. ಅಯ್ಯೋ ದೇವ್ರೇ, ಈಗ ನಾನೇನ್ ಮಾಡ್ಲಿ? ರಂಗವ್ವ, ನಿನ್ ಮುತ್ತೈದೆ ಕಣವ್ವ, ನನ್ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ ಬರವ. ನಿಮ್ ದೊಡ್ ಸೊಸೆ ಬಾಯಿಗೆ ಸಿಗಾಕೊಳ್ಳೋದು ಒಂದೇ, ಆ ಎಣ್ಣೆ ಗಾಣಕ್ ಸಿಗಾಕೊಳ್ಳೋದು ಒಂದೇ, ನಮ್ ಬದುಕ್ ನಿಂಡಿ ಇಪ್ಪೆ ಕಾಯಿ ಮಾಡಕ್ ಬಿಡ್ತಾಳೆ. ಎಲ್ಲವ ನೀನಾದ್ರೂ ಬರವ. ನಿಮ್ ದೊಡ್ ಸೊಸೆ ದುರ್ಗಮ್ಮನ ಎದ್ರಾಕೊಂಡು ಈ ಊರಲ್ಲಿ ಬದುಕಕ್ಕಾಗಕ್ಕಿಲ್ಲ ತಾಯಿ, ದಯವಿಟ್ಟು ಕ್ಷಮಿಸಿ. ಶಂಕರವ್ವ, ನೀವೆಲ್ಲ ದೊಡ್ಡವರು, ಬರ್ರವ ಬನ್ರಿ, ನನ್ ಸೊಸೆನ ಮನೆ ತುಂಬಿಸ್ಕೊಳ್ರಿ. ದುರ್ಗಮ್ಮನ್ ಕೈ ಸಿಕ್ಕಾಕೊಂಡು ನಾವು ಬದುಕಕ್ ಆಗಲ್ಲಮ್ಮ. ದೇವ್ರೇ, ನೀವೇ ನಮ್ಮನ್ನ ಕಾಪಾಡ್ಬೇಕು. ಅಮ್ಮ ಸೀತಮ್ಮ ತಾಯಿ, ಈ ಲೋಕದಲ್ಲಿ ನಿನಗಿಂತ ಹಿರಿ ಮುತ್ತ ಇದೆ ಯಾರು ಇಲ್ಲಮ್ಮ. ನೀನೇ ನನ್ ಸೊಸೆನ ಮನೆ ತುಂಬಿಸ್ಕೊಮ್ಮ, ಮನೆ ತುಂಬಿಸ್ಕೋ. ಏನಮ್ಮ ಹಿರಿ ಸೊಸೆ, ತಂಪಾಗಿ ನೀರ್ ಕುಡಿತಾ ಇದೀಯಾ? ಕುಡಿ ಕುಡಿ. ಮನೆ ತುಂಬಿಸ್ಕೊಳಕ್ಕೆ ನೀನು ಬರ್ಲಿಲ್ಲ, ನಿನ್ ಬಾಯಿಗೆದ್ರೆ ಊರ್ನವ್ರು ಯಾರು ಬರ್ಲಿಲ್ಲ. ಹಾಗಂತ ಅವ್ರ ಮನೆ ಆಚೆನೆ ನಿಂತ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಇಲ್ನೋಡು, ನಮ್ ಸೀತ ಮನೆ ಮನೆ ತುಂಬಿಸ್ಕೊತಾ ಇದಾರೆ. Yeah!
ಅಮ್ಮ ಮನೆ ತುಂಬಿಸ್ಕೊಂಡಿದೀಯ ಅವರಿಬ್ಬರು ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡು ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಪ್ಪ ಚೆನ್ನಾಗಿಟ್ಟಿರ್ಲಿ ಬಾರು ಜಾನಕಿ ದೇವಿ ಅವರೇ ಹಲೋ ನಾನು ಜ್ಞಾಪಕ ಬಂತ ಅದರ ಸೂಪರ್ ಎಲ್ಲೋ ಕಾಣಿಸ್ಕೊಂಡವನು ದಿಢೀರಂತ ಇಲ್ಲಿ ಹ್ಯಾಕ್ ಪ್ರತ್ಯಕ್ಷ ಆದ ಅಂತ ನಿನ್ನ ಹಾರ್ಟು ಎನ್ಲಾರ್ಜ್ ಆಯ್ತಾ ಬಿ ಟು ರೈಸ್ ಆಯ್ತಾ ನಾನು ಈ ಮನೆ ಹಿರಿ ಸೊಸೆ ಶ್ರೀಮತಿ ದುರ್ಗಾದೇವಿಯವರ ಏಕೈಕ ಅಚ್ಚುಮೆಚ್ಚಿನ ಪ್ರೀತಿಯ ಸೋದರ ಭಾಸ್ಕರ್ ದ ರೈಸಿಂಗ್ ಸನ್ ಈ ಕ್ಷಣದಿಂದ ಈ ಸೂರ್ಯ ಹಾಗೇ ನೆತ್ತಿ ಮೇಲೆ ಬಂದು ಸುಡೋದೆ ಮುಂದಿನ ಕಾರ್ಯಕ್ರಮ ರೀ ನೀವು ಕಣ್ಣು ಮುಚ್ಚೋಕ್ ಮುಂಚೆ ನನ್ನ ಹತ್ರ ಒಂದ್ ಮಾತು ಹೇಳಿದ್ರಿ ರಾಮನ ತೋರಿಸಿ ಇವನಿಗೊಂದು ಮದುವೆ ಮಾಡಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಅದಿಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ಬಂಗಾರದಂತ ಬೊಂಬೆ ನಮ್ಮನೆ ಸೊಸೆಯಾಗಿ ಬಂದಿದ್ದಾಳೆ ಬಾಪ ಅಮ್ಮ ಜಾನಕಿ ಹೆಣ್ಮಕ್ಳಿಗೆ ಮದುವೆ ಮಾಡಿ ಗಂಡನ ಕೈಗೆ ಒಪ್ಪಿಸೋದು ಸಂಪ್ರದಾಯ ಆದ್ರೆ ನಾನು ನನ್ನ ಮಗನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಮ್ಮ ಇವನ್ನ ಚೆನ್ನಾಗಿ ನೋಡ್ಕೋ ಕೂತ್ಕೊಮ್ಮ ನೋಡಮ್ಮ ಇದನ್ನ ನನಗ್ ನಮ್ಮ ಮಾವನವ್ರು ಕೊಟ್ಟಿದ್ದು ಈ ಮನೆ ಸೊಸೆ ಕೊಡ್ಬೇಕು ಅಂತ ಇದನ್ನ ಜೋಪಾನವಾಗಿ ಇಟ್ಟಿದ್ನಮ್ಮ ದೊಡ್ಡ ಮನೆ ಶ್ರೀಮಂತರ ಸೊಸೆಗೆ ಈ ಬಡ ಪ್ರೇಮದ ಬೆಲೆ ಗೊತ್ತೇ ಆಗ್ಲಿಲ್ಲ ಜಾನಕಿ ನಿಮ್ ಮದುವೆನೂ ನೋಡ್ಲಿಲ್ಲ ಯಾವ ಶಾಸ್ತ್ರನೂ ಮಾಡ್ಲಿಲ್ಲ ಅದಕ್ಕೆ ರಾಮು ತಗೋ ಹಾಕಪ್ಪ ಜಾನಕಿ ದೇವಿಯವರೇ ನೂರು ಜನರ ಎದುರಿಗೆ ನೀನು ನನ್ನ ಕೆನ್ನೆಗೆ ಏಟು ಕೊಟ್ಟೆ ಏನು ನಿನ್ನ ಸುತ್ತಮುತ್ತ ಇರೋರೆಲ್ಲ ನಕ್ಬಿಟ್ರು ಚಪ್ಪಾಳೆ ತಟ್ಬಿಟ್ರು ಅದರ ಸೂಪರ್ ಆದರೆ ನಾನು ನಿನಗೆ ಕೊಟ್ಟ ಎದಿರೇಟು ಜೀವನ ಪರ್ಯಂತ ಮಾಯದಿರೋ ಮಚ್ಚೆ ಆಗೋಯ್ತು ಅರ್ಥ ಆಗ್ಲಿಲ್ವಾ ರಾಜ ಜೊತೆ ನಡೀಬೇಕಾಗಿದ್ದ ನಿನ್ನ ಮದುವೆ ಧಡಕ್ಕಂತ ನಿಂತು ಹೋಗೋದಕ್ಕೆ ಕಾರಣ ನಾನು ಅಂದ್ರೆ ಆ ಪತ್ರ ಬರೆದಿದ್ ನೀನಾ ನಾನೇ ಬರೆದ ಅನಾಮಧೇಯ ಪತ್ರ ಎಸ್ ಶಾಕ್ ಆಗ್ಬಿಟ್ಟೆ ಅನ್ಕೊಂಡ್ಯ ನಿನಗೆ ಒಳ್ಳೆ ಕೆಲಸ ಮಾಡಕ್ಕೂ ಬರುತ್ತೆ ಒಳ್ಳೆ ಕೆಲಸ ಹೌದು ನೀನ್ ಆ ಪತ್ರ ಬರೀದೇ ಇದ್ದಿದ್ರೆ ಅನ್ಯಾಯವಾಗಿ ಅನುಮಾನ ಪಡೋ ಮನುಷ್ಯನಿಗೆ ಹೆಂಡತಿಯಾಗಿರ್ತಿದ್ದೆ ಆ ಮದ್ವೆ ನಿಂತಿದ್ರಿಂದಾನೆ ನನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಅತ್ತೆ ಪ್ರಾಣಕ್ಕೆ ಪ್ರಾಣ ಕೊಡೋ ಗಂಡ ಸಿಕ್ಕಿದ್ರು ಭಾಸ್ಕರ್ ಬಿಸಿನೀರು ತಂದಿದ್ದೀನಿ ಸ್ನಾನ ಮಾಡಕ್ಕೆ
ಮೈಗೆ ನೀರೆಲ್ಲ ಚೆಲ್ತಾ ಇದ್ಯಾ? ನನ್ನ ತಮ್ಮನ ಬಿಸಿ ಕಸ್ಕೊಳ್ಳೋ ತಪ್ಪ, ನಿನ್ ಗಂಡನ್ಗೆ ಹೊಸ್ತಾಗ ಬಂದಿದ್ಯಾ ಕೊಂಬು? ಅವ್ರಿಗೆ ಯಾಕೆ ಬರುತ್ತೆ ಕೊಂಬು? ನಿಮ್ಮಂತ ದನಗಳಿಗೆ ಬರುತ್ತೆ ಕೊಂಬು? ನೀನೇ ಅಲ್ಲ, ನಾನು ಹೊಡಿಬಲ್ಲೆ. ಆದ್ರೆ ಸಂಸ್ಕಾರ ಅಡ್ಡ ಬರ್ತಾ ಇದೆ. ಏನಾಯ್ತು ದುರ್ಗಾ? ನೋಡಿದ್ರೆ ನೋಡಿದ್ರ ಯಾಕೆ ಮಾತಾಡ್ತಿದ್ದಾಳೆ ಈ ಮಾತು ಕಾತಿ? ನೋಡಮ್ಮ, ನಿನ್ ವರ್ತನೆ ಸರಿ ಇಲ್ಲ. ನಿಮ್ ಸಮರ್ಥನೆ ಸರಿ ಇಲ್ಲ ಭಾವ. ಒಬ್ಬ ಗಂಡಸಾಗಿ ನನ್ನ ಗಂಡ ಹೊಲದಲ್ಲಿ ದುಡಿತಿದ್ದಾರೆ, ಹೂ ಮಾರಿ ಸಂಪಾದನೆ ಮಾಡ್ತಿದ್ದಾರೆ ಅಷ್ಟೇ ಹೊರತು ಕೆಲ್ಸ ಇಲ್ದಿರೋ ಸೋಂಬೇರಿಗಳಿಗೆಲ್ಲ ಬಿಟ್ಟಿ ಚಾಕ್ರಿ ಮಾಡೋರಲ್ಲ. ಏಯ್ ನೋಡಿ, ಈಗ ಅವ್ರಿಗೆ ಮದ್ವೆ ಆಗಿದೆ. ನಾನವ್ರ ದಾಸಿ, ಅವ್ರ ಸೇವೆ ಮಾಡಕ್ಕಂತಾನೆ ಇಲ್ಲಿ ಬಂದಿದ್ದೀನಿ. ಇನ್ಮೇಲೆ ಅವ್ರು ಯಾರ ಸೇವೆನೂ ಮಾಡಲ್ಲ, ಮಾಡೋದಕ್ಕೆ ನಾನು ಬಿಡೋದೂ ಇಲ್ಲ. ಭಾಸ್ಕರ್ ರೇಸಿಂಗ್ ಸನ್, ಏನ್ ಹೇಳ್ದೆ ನೀನು? ಹಾಗೆ ನೆತ್ತಿ ಮೇಲೆ ಬಂದು ನನ್ನ ಸುಡೋದೇ ನಿನ್ನ ಮುಂದಿನ ಕಾರ್ಯಕ್ರಮ ಅಂತ. ಹೇಗಿದೆ ನಾನು ಕೊಟ್ಟ ಏಟು? ಉರಿಯೋ ಸೂರ್ಯನ್ಗೆ ಈಗ ಮೋಡ ಅಡ್ಡ ಬಂದಿದೆ, ಸುಡೋಕೆ ಚಾನ್ಸೇ ಇಲ್ಲ. ಮುಳುಗೋದೆ ಮುಂದಿನ ಕಾರ್ಯಕ್ರಮ. ಯಾಕೆ ಬಿ ಪಿ ರೇಸ್ ಆಯ್ತಾ? ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಹೋಗ್ಬಿಡ್ತೀಯ. ಹನುಮಂತರಾಯ, ಯಾಕೋ ಬಾಡಿನ ಶೇಕ್ ಮಾಡ್ತಾ ಇದ್ಯಾ? ಯಾಕೋ ಅಳ್ತೀಯಾ? ಅಯ್ಯೋ, ಲಕ್ಷಣವಾಗಿ ಮದುವೆ ಆಯ್ತಲ್ಲೋ. ಮದ್ವೆ ಆಗಿದ್ದಕ್ಕೆ ಅಳ್ತಾ ಇಲ್ಲ. ಅದು ಏನಾಯ್ತು? ಮದ್ವೆ ಏನೋ ಆಯ್ತು, ಪ್ಲಸ್ತ ಆಗ್ಲಿಲ್ವೇ. ಯಾಕಾಗ್ಲಿಲ್ವೋ? ನಮ್ಮಪ್ಪ ನನ್ ಸೊಂಟಕ್ಕೆ ಅಗ ಕಟ್ಬಿಟ್ಟು ನಾಯಿ ಮಲ್ಲಿನ ಮಲಗಿಸ್ಕೊಳ್ಳಲ್ವಾ, ಹಂಗೆ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಂತಾವನೆ. ಹೆಂಡತಿ ಹತ್ರ ಬಿಡದೆ ನಾಯಿ ಮನಿ ತರ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊತಾ ಇದ್ದಾನ? ಬಿಡುತ್ತೆ. ನಾಲಿಗೆ ಕೆಂಪಾಗಿದೆ, ಕಣ್ಣು ಹಸರಾಗಿದೆ, ಮೈ ತಣ್ಣಗಾಗಿದೆ. ಇನ್ ಬದುಕದ್ ಕಷ್ಟ ಅಪ್ಪಯ್ಯ. ಹೋಗ್ಬಿಟ್ಟಿಲ್ಲ ಅಪ್ಪಯ್ಯ, ಇನ್ನ ನಾಳ್ನ ಅಪ್ಪಯ್ಯ ಅಂತ ಕಲೀಲಿ. ಡಾಕ್ಲೆ, ನಮ್ಮಪ್ಪ ಯಾವಾಗ ಸಾಯ್ತಾನೆ? ಚಟ್ಟ ಕಟ್ಟಿಸಮ್ಮಿ, ಸಾಯೋದು ನಿಮ್ಮಪ್ಪ ಅಲ್ಲ, ನಾಯಿ. ನಾನು ನಾನೇ ಅಂತ ತಿಳ್ಕೊಂಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ಕೂಡ್ಲೇ 14 ಇಂಜೆಕ್ಷನ್ ಒಟ್ಟಿಗೆ ಕೊಡ್ಲೇಬೇಕು. ಡಾಕ್ಟ್ರೆ, 14 ಕಲ್ತಿದ್ರೆ 34 ಕೊಡ್ರಿ, ಯಾವ ನನ್ ಮಗ ಬೇಡ ಅಂತಾನೆ. ನಿಂಗ ನಾಯಿಗೆ ಇಂಜೆಕ್ಷನ್ ಅಂತ ಕೊಡ್ಸೋ? ರೈ, ಇಂಜೆಕ್ಷನ್ ನಾಯಿಗಲ್ಲ, ಮತ್ತೆ ನಿಮ್ಗೆ. ಬರೀ 14 ಇಂಜೆಕ್ಷನ್ ಮಾತ್ರ ಮಾಡಿಸ್ಕೊಳ್ಳೋದಲ್ಲ, ನಾಯಿ ನಿದ್ದೆ ಹೋಗ್ದಾಗೆ ನೋಡ್ಕೋಬೇಕು. ಅಪ್ಪಿ ತಪ್ಪಿ ನಾಯಿ ನಿದ್ರೆ ಏನಾದ್ರು ಹೋದ್ರೆ ಕೊಡಕ್. ಅಯ್ಯಯ್ಯೋ, ಬೇಗ ಬೇಗ ತಿಕ್ಕು. ಅಕ್ಕ, ಅತ್ತೆನ ತಾಯಿ ಸಮಾನ ಅಂತಾರೆ. ನಾಳೆ ನಿಮ್ಮನೆಗ್ ಬರೋ ಸೊಸೆ ನಿನ್ ತಾಯಿ ಹತ್ರ ಎಂಜಿಲ್ ತಟ್ಟೆ ತೋಳ್ಸಿದ್ರೆ ನಿನಗ್ ಹೇಗಿರುತ್ತೆ? ಒಂದ್ಸಲ ಯೋಚನೆ ಮಾಡು. ಏಯ್, ನಮ್ಮಮ್ಮನ್ಗೆನೆ ಕರ್ಮ? ನನ್ನ ನೋಡಿದ್ರೆ ನಮ್ ಲೆವೆಲ್ ಏನು ಅಂತ ಗೊತ್ತಾಗಲ್ವಾ? ನಮ್ಮ ಅಮ್ಮನ ಕೆಲ್ಸ ಮಾಡೋಕೆ ಕೈಗೊಂದಾಳು ಕಾಲ್ಗೊಂದಾಳಿದ್ದಾರೆ. ನಾನ್ ಈ ಮನೆ ಸೊಸೆ ಆಗೋಕೆ ಇವ್ರ ಪುಣ್ಯ ಮಾಡಿರ್ಬೇಕು.
ಅಗಸ ಹೊಸ್ತ್ರಲ್ಲಿ ಗೋಣಿಚಿನ ಎತ್ತಿ ಎತ್ತಿ ಹೋಗದ್ನಂತೆ. ನೀನು ಹುಬ್ಬಿ ಹುಬ್ಬಿ ಹೋಗ್ಬಿಡ್ಬೇಡಮ್ಮ. ಏನಮ್ಮ ಹೊಸ ಹೊಸೆ ಏನ್ ಈ ಮನೆಯಲ್ಲಿ ಹೊಸ ಹೊಸ ರೂಲ್ಸ್ಗಳೆಲ್ಲ ಮಾಡ್ತಿದ್ಯಾ? ಅವೆಲ್ಲ ನಡೆಯೋದಿಲ್ಲಮ್ಮ, ಇದೆಲ್ಲ ಹಿಂದಿನಿಂದಾನೆ ಈ ಮನೆಯಲ್ಲಿ ನಡ್ಕೊಂಡ್ ಬಂದಿರೋ ಅಭ್ಯಾಸ. ಅದೀಗ ಬದ್ಲಾಗ್ಬೇಕು, ಬದ್ಲಾಗುತ್ತೆ. ಓಹೋ, ಅತ್ತೆ ಮೇಲೆ ಅಷ್ಟೊಂದ್ ಪ್ರೀತಿ ಉಕ್ಕಿ ಬರೋದಾದ್ರೆ ನನ್ನ ಎಂಜಿಲ್ ತಟ್ಟೆನ ನೀನ್ ತೊಳಿ. ಹಾಗೆ ಆಗ್ಲಿ, ನನ್ನ ಎಂಜಿಲ್ ತಟ್ಟೆನ ನೀನ್ ತೊಳಿ. ಇಬ್ರು ಸೇರಿ ಅತ್ತೆ ಕೆಲ್ಸನ ಹಂಚ್ಕೊಂಡ್ ಮಾಡೋಣ. ಈ ವಯಸ್ಸಿನಲ್ಲಿ ಅತ್ತೆನ ಸುಖವಾಗಿಡೋಣ. ಗತಿ ಇಲ್ಲ, ನೀನ್ ಮಾಡೆ. ನನಗೇನೆ ಕರ್ಮ ಮಾಡೋಕೆ? ಕಲ್ ಹೆಂಟೆ ಇರೋ ಎರಡಕ್ರೆ ಬಂಜರ್ ಭೂಮಿ ಇಟ್ಕೊಂಡಿರೋ ನಿನಗೆ ಇಷ್ಟೊಂದು ಪೊಗರಿ ಇರ್ಬೇಕಾರೆ ನನಗೆ ಎಷ್ಟಿರ್ಬೇಡ. ಗತಿ ಇಲ್ಲದಿದ್ದವರು ಮುಸ್ರೇನು ತಿಕ್ಬೇಕು, ಎಂಜಲ್ನ ತೊಳಿಬೇಕು. ಇದು ನಿನ್ ತವ್ರ ಮನೆ ಅಲ್ಲ, ಅತ್ತೆ ಮನೆ ಅಂತ ನೆನ್ಪಲ್ಲಿರ್ಲಿ. ಅತ್ತೆ ನಾಳೆಯಿಂದ ಈ ಮನೇಲಿ ಯಾವ ಕೆಲ್ಸನೂ ಮಾಡೋದಿಲ್ಲ. ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಕೋಬೇಕು. ಕೇಳಿ ಅತ್ತೆ, ನೀವ್ ಹೇಳಿ ಅತ್ತೆ ಕೇಳಿ ಬನ್ನಿ. ಬಾರಾ ಬ್ರದರ್. ಇಷ್ಟೊತ್ತಿಗೆ ಊಟಿಲೋ ಕೊಡೈ ಕೆನಾಲಲ್ಲೋ ಹ್ಯಾಪಿಯಾಗಿ ಹನಿಮೂನ್ ಮಾಡ್ಕೊಂಡಿರ್ಬೇಕಾದನು. ಅವಮಾನದಿಂದ ಸ್ವರ್ಗ ಹೋಗ್ತಾ ಇದ್ಯಾ? ನಿನ್ ನೋಡ್ತಾ ಇದ್ರೆ ನನಗೆ ಸಂಕಟ ಆಗ್ತಾ ಇದೆ. ಅದಕ್ಕೆ ಇದು ಏನು 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 ಇದೆಲ್ಲ? ನನ್ನ ಮನೇಲಿ ಇದೆಲ್ಲ ಮಾಡ್ತಾ ಇದೆಯಲ್ಲೋ, ನನ್ನ ಮಗನಾಗ ಹುಟ್ಟಿ ಹೀಗೆಲ್ಲ ಮಾಡ್ತಾ ಇದೆಯಲ್ಲೋ. ಕೃಷ್ಣ ಮೂಲ ಅನರ್ಥಾಯ ಅನ್ನೋ ಹಾಗೆ ಇದೆಲ್ಲ ನಿಮ್ಮಿಂದಾನೆ ಬಂದಿದ್ದು. ನನ್ನಿಂದನಾ? ಹೌದು. ಅವಳು ಮದುವೆ ನಿಂತೋಗುತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ಹೊರತು ನಿಮ್ಮ ಮಗನ ಮದುವೆ ನಿಂತೋಗುತ್ತಲ್ಲ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ ನೀವು? ಆ ಮದುವೆ ಮಂಟಪ ನಂದು, ಅದರ ಅಲಂಕಾರ ನನಗೋಸ್ಕರ. ಮಧುಮಗ ನಾನು, ಅಷ್ಟು ಜನರು ಮಧ್ಯೆ ನನ್ನನ್ನು ಅವಮಾನಿಸಿ ಅವಳು ಹೋಗ್ತಾ ಇದ್ರೆ ಅವಳನ್ನ ಕರೆದು ಕನ್ಯಾದಾನ ಮಾಡಿ ಮದುವೆ ಮಾಡಿಸಿದ್ರಿ. ನೀವು ಲೋಕದೃಷ್ಟಿಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದ್ಬಿಟ್ರಿಯಪ್ಪ. ಆದ್ರೆ ನಾನು ನಾನೇ ನಿಮ್ಮ ಮಗನಾಗಿ ಹುಟ್ಟಿದ ತಪ್ಪಿಗೆ ಪಾದಾಳಕ್ಕೆ ಬಿದ್ದೋದೆ. ರಾಜ, ಆಗಿದ್ದಾಗೋಯ್ತು, ಕಳೆದು ಹೋಗಿದ್ದನ್ನ ಯಾಕೆ ಜ್ಞಾಪಕ ಮಾಡ್ಕೋತೀಯ? ಮರೆತು ಬಿಡು, ಮರೆತು ನೀವು ಬೇಕಾದ್ರೆ ಮರಿಬಹುದು, ಆದ್ರೆ ನಾನು ಮಾತ್ರ ಮರೆಯೋದಿಲ್ಲ. ನನಗೆ ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡಿದ ಅವಳನ್ನ ಸುಖವಾಗಿರೋದಕ್ಕೆ ಬಿಡಲ್ಲ, ಸುಖವಾಗಿರೋದಕ್ಕೆ ಬಿಡಲ್ಲ. ರಾಜ, ಅಮ್ಮ ಜಾನಕಿ ಕೂತ್ಕೊಳ್ಳಿ. ಎಲ್ಲಮ್ಮ ನಿಮ್ಮ ಯಜಮಾನ ಬಂದ್ರು? ಓ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನನಗೇನಮ್ಮ ಆಗಿದೆ, ಚೆನ್ನಾಗೇ ಇದ್ದೀನಿ. ಇವನ್ ಇದಾನಲ್ಲ ನನ್ನ ಸ್ನೇಹಿತ, ದೊಡ್ಡ ಡಾಕ್ಟರ್, RMP ಓದ್ಕೊಂಡಿದ್ದಾನೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ನನಗೆ ಎದೆ ನೋವು ಕಾಣಿಸ್ಕೊಂಡ್ಬಿಡ್ತಮ್ಮ. ಗಾಬರಿ ಆಗ್ಬೇಕಾದ್ದೇನಿಲ್ಲಮ್ಮ, ವಯಸ್ಸಾದ್ಮೇಲೆ ಮುಂಜಾಗ್ರತೆ ಆಗಿರ್ಬೇಕಲ್ವೇ. ಅದಕ್ಕೆ ಸಿಟಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳಿದೆ. ಹ್ಮ್, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದೇನೋ ಎಕ್ಸ್ರೇ ಅಂತೆ ಸ್ಕ್ಯಾನಿಂಗ್ ಅಂತೆ 108 ಟೆಸ್ಟ್ಗಳು ಮಾಡಿಸ್ಬೇಕು ಅಂತ ನೆನ್ನೆಯಿಂದ ಒಂದೇ ಸಮನೆ ತಾನೆ ತಿಂತ ಇದ್ದಾನಮ್ಮ. ಇವನು ಕಾಟ ತಡೀಲಾರ್ದೆ ಸಿಟಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೋಗೋದಕ್ಕೆ ಮುಂಚೆ ನಿನ್ನೊಂದು ಸಾರಿ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿ, ನಿಮ್ಮ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ. ಆಯ್ತಮ್ಮ, ಬರ್ಲಾ? ಆಯ್ತು, ಬರ್ಲಪ್ಪ. ಜೋಪಾನ. ಗುಲಾಬಿ ಗುಲಾಬಿ ಏ ದತ್ತಾತ್ರೇಯ ಮಹಾರಾಜ್ ಕೀ ಜೈ. ಗೋವಿಂದ ಗೋವಿಂದ. ಬೀದಿ ರಾಯಿ ಪೂಜಾಂ ಕರಿಷೆ. ಎಲ್ಲ ಕೈ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ. ನೀನು ನಿದ್ರೆ ಮಾಡಿದರೆ, ಅಯ್ಯಯ್ಯೋ, ನೀನು ನಿದ್ರೆ ಮಾಡಿದರೆ, ಅಯ್ಯಯ್ಯೋ, ನಿನಗೆ ಚಿಕನ್ 65, ಮಟನ್ ಬಿರಿಯಾನಿ, ಅಂದಿ ಮಾಂಸ, ಕೈಮಾ ಉಂಡೆ, ಬ್ರೈನ್ ಫ್ರೈ, ಜೈ ಜೈ ನಾಯಿ, 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 ಗುಲಾಬಿ ಗುಲಾಬಿ ಏ. ನಾನು ಹೇಳಿದ ಕೆಲಸ ಏನ್ ಮಾಡ್ದೆ? ಪ್ರಯತ್ನ ಮಾಡ್ತಾ ಇದ್ದೀನಿ. ಏನ್ ಮಾಡೋದು, ನನ್ನ ತಮ್ಮನಿಗೆ ಏನು ದಕ್ಕಬಾರ್ದು ಅಂತ ಬಹಳಷ್ಟು ನಾಟಕ ಮಾಡ್ತಾ ಇದ್ದೀನಿ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ವೇ? ಪ್ರತಿಯೊಂದಕ್ಕೂ ಅವನ ಹೆಂಡತಿ ಜಾನಕಿ ನಾಟ ಬರ್ತಿದ್ದಾಳೆ. ನನಗೆ ನಿನ್ ಪುರಾಣ ಎಲ್ಲ ಬೇಕಾಗಿಲ್ಲ. ನನ್ನ ನಿದ್ರಾ ಹಾಕೊಂಡು ಈ ಊರ್ನಲ್ಲಿ ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅದ್ರಲ್ಲಿ
ನನಗಾಗದೇ ಇರೋರ್ನ ನಿಮ್ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ಯಾ? ನೋಡು, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಜಾನಕಿ ಬೀದಿಗೆ ಬಂದು ಹಸಿವಿನಿಂದ ನರಳೋದನ್ನ ನಾನ್ ನೋಡ್ಬೇಕು ಅಷ್ಟೇ. ತಗೋ. ಆಯ್ತು ಬುದ್ಧಿ, ಇನ್ಮೇಲೆ ಇದೇ ಕೆಲ್ಸದಲ್ಲಿ ಇರ್ತೀನಿ. ಏ ರಾಮ, ಹೆಂಡತಿ ಮನೆಗೆ ಬಂದಿದ್ದಾಳೆ ಅಂದ್ಬಿಟ್ಟು ನೀನ್ 24 ಗಂಟೆ ಇಲ್ಲೇ ಇದ್ದು ಅನ್ನ ಕೂಡ ಹೊಲ ಗದ್ದೆನೆ ಮರ್ತ್ಬಿಟ್ರೆ ಹೇಗೇಳು? ನೀನ್ ಹೆಂಡತಿನ ಯಾರು ಹೊತ್ಕೊಂಡು ಹೋಗಲ್ಲ, ಹೋಗಿ ಹೊಲ ಕಾಯಿ. ಇತ್ತೀಚೆಗೆ ಕಾಡ್ ಪ್ರಾಣಿಗಳ ಕಟ್ಟ ಜಾಸ್ತಿ ಆಗಿದೆ. ಆಯ್ತು ಅತ್ತಿಗೆ, ಹೋಗ. ಇದ್ದಾಗೇಳದೆ ಯಾಕೆ ಇಷ್ಟೊಂದು ಸಿಟ್ಟು? ಮದುವೆ ಆಗೋಯ್ತು, ಓಕೆ, ಫಸ್ಟ್ ನೈಟ್ ಆಗೋಯ್ತು, ಡಬಲ್ ಓಕೆ. ಆದ್ರೆ ನಂಗೊಂದು ಡೌಟು, ನಾಳೆ ನಿನ್ ಹುಟ್ಟೋ ಮಗು ನಿನ್ ಹಾಗೆ ಚೊಕ್ಕೆ ಇಟ್ಕೊಂಡು ಹುಟ್ಟುತ್ತಾ ಅಥವಾ ನನ್ ಹಾಗೆ ಆದರ? ಯಾವ ಕತ್ತೆ ಈ ಕೆಲಸ ಮಾಡಿದ್ದು? ಆ ಕತ್ತೆನೆ ಕೇಳು ಭಾಸ್ಕರ್. ಕತ್ತೇನ ಕತ್ತೆ ಅಂದ್ರೆ ಯಾಕೆ ಕೋಪ? ಕೈಲಾಗ್ದಿರೋ ಗಂಡನ್ನ ಕಟ್ಕೊಂಡಿರೋ ಹೆಂಡತಿಗೆ ಅದೆಷ್ಟು ಕಷ್ಟನೋ ಪಾಪ. ತನ್ನನ್ ಕಾಪಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಗಂಡನ್ನು ಕಾಪಾಡ್ಕೋಬೇಕು. ಪಾಪ, ಬರೀ ಪಾಪ ಅಲ್ಲ, ಮಹಾಪಾಪ. ಅಂಗಹೀನ ಗಂಡ ಅಲ್ವಾ ಮೊದ್ಲೇ ಚೊತ್ಕೈ. ಚೆನ್ನಾಗಿ ಹೇಳದೆ ಕಣ. ಚೆನ್ನಾಗಿ ಹೇಳದ್ನ? ಇವನ್ ಬಗ್ಗೆ ಗೊತ್ತಾ ನಿನಗೆ? ಇವನ್ ಎಂಥವನು ಅಂದ್ರೆ, ಅವನು ನನ್ನ ಪ್ರಾಣ ಸ್ನೇಹಿತ ಕಣೆ. ಪ್ರಾಣ ಸ್ನೇಹಿತನ? ಪ್ರಾಣ ತೆಗಿಯೋ ಸ್ನೇಹಿತ. ಮುಚ್ಚೆ ಬಾಯಿ. ಇನ್ನೊಂದ್ಸಾರಿ ನನ್ನ ಸ್ನೇಹಿತನ ಬಗ್ಗೆ ಏನಾರು ಮಾತಾಡಿದ್ರೆ ಹಲ್ಲು ಉತ್ತರಿಸ್ಬಿಡ್ತೀನಿ. ಇನ್ನೂ ಕಾಲ ಮಿಂಚಿಲ್ಲ. ಆ ಕೆಲ್ಸಕ್ ಬಾರ್ದಿರೋ ತಾಳಿನ ಕಿತ್ತು ಬಿಸಾಕಿ ಬಾ ನನ್ ಜೊತೆ. ಈ ರಾಜನ ಹೆಂಡತಿಯಾಗಿ ಸಿಗೋ ಮರ್ಯಾದೆನೆ ಬೇರೆ. ಮದ್ವೆ ಆಗಿರೋ ಹೆಂಡತಿ ಜೊತೆ ಈ ರೀತಿ ಅಸಭ್ಯವಾಗಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಏನ ನಾಚಿಕೆ? ಮದ್ವೆ ಆಗಿರೋ ಹೆಂಗ್ಸು ಮದ್ವೆ ಮಂಟಪದಲ್ಲೇ ಮದುಮಗನ ಬೇಡ ಅಂತ ಹೇಳಿ ಯಾವನ ಕೈಲೋ ತಾಳಿ ಕಟ್ಟಿಸ್ಕೊಂಡ ನೀನು ನನಗೆ ನಾಚಿಕೆ ಬಗ್ಗೆ ಲೆಕ್ಚರ್ ಕೊಡ್ತೀಯ? ಏಯ್, ನಾನಿನ್ನು ನಿನ್ನೇ ನನ್ನ ಹೆಂಡತಿ ಅಂತ ಭಾವಿಸಿದ್ದೀನಿ ಕಣೆ. ಅದಕ್ಕೆ ಈ ಕಂಕಣನ ನಾನಿನ್ನು ಬಿಚ್ಚಿಲ್ಲ, ಬಾ ನನ್ ಜೊತೆ. ತಂಗಿಗೂ ಹೆಂಡತಿಗೂ ವ್ಯತ್ಯಾಸ ಗೊತ್ತಿಲ್ದೇ ಇರೋ ನಿನ್ನಂಥ ಮೂರ್ಖನ ಜೊತೆಲಿ ಮಾತಾಡೋದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಏನಮ್ಮೋ, ಕಾವಲ್ ಕಾಯ್ತಿದ್ ಗಂಡನ್ನ ಪಕ್ಕದಲ್ಲೇ ಮಲಗಿಸ್ಕೊಳಕ್ಕೆ ಜೊತೆಲೇ ಇದ್ದು ಕರ್ಕೊಂಬಂದಿಯಾ? ಇನ್ನು ನಾನು ಸುಮ್ಮನಿದ್ರೆ ಸಂಸ್ಕಾರಕ್ಕೆ ಅವಮಾನ, ಅದಕ್ಕೆ ಕೈ ಮಾಡಿದೆ. ನೀನು ಒಂದ್ ಹೆಣ್ಣಲ್ವಾ, ಗಂಡ ಹೆಂಡತಿ ಸೇರೋದು ಜೀವನದ ಒಂದು ಭಾಗ ಅಷ್ಟೇ ಹೊರತು ಸೇರೋದೇ ಜೀವನ ಅಲ್ಲ. ಏನೋ ಮಾಡ್ತಾ ಇದ್ದೀಯ? ನಾನು ಹೇಳಿದ್ದೇನೋ ಮಾಡ್ತಾ ಇದ್ದೀನಿ.
ಯಾಕನ ಹೊಡಿತ್ಯಾ? ನಾನೇನ್ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದ? ಹೊಲಕ್ ಹೋಗಿ ಕಾವಲ್ ಕಾಯಿ ಅಂದ್ರೆ ಇಲ್ಲಿ ಹೆಂಡತಿ ಮಗ್ಳಲ್ಲಿ ಬಂದು ಮಲ್ಕೊಂಡಿದ್ಯಾ? ರಾತ್ರಿ ದನಕರುಗಳೆಲ್ಲ ನುಗ್ಗಿ ಬೆಳೆ ಎಲ್ಲ ಹಾಳು ಮಾಡ್ಬಿಟ್ಟು. ಏಯ್, ಇದಕ್ಕೆಲ್ಲ ಕಾರಣ ನೀನ್ ಕಟ್ಕೊಂಡಿರೋ ನಿನ್ ಹೆಂಡತಿ ಲೇಕೋಣ ಕಾರಣ. ನನ್ಗೇನಾದ್ರೆ ಪರವಾಗಿಲ್ಲ, ಜಾನಕಿ ಬಗ್ಗೆ ಅಂದ್ರೆ ಮರ್ಯಾದೆ ಉಳಿಯಕ್ಕಿಲ್ಲ ಅಷ್ಟೇ. ಅಯ್ಯೋ 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 ಅಯ್ಯೋ, ಏನೋ ನೀನು ನೆನ್ನೆ ಮೊನ್ನೆ ಬಂದ ಹೆಂಡತಿಗೋಸ್ಕರ ಸಾಕಿ ಬೆಳೆಸಿದ ಅಣ್ಣನ್ಗೆ ಎದುರು ಮಾತಾಡ್ತೀಯ? ಇನ್ನೊಂದು ಕ್ಷಣನು ಇರ್ಬಾರ್ದು, ತೊಳಗು ಆಚೆಗೆ. ಏನ್ರಿ ಮಗ ನೋಡ್ತೀರಾ? ಕುದಿಗೆ ತಳ್ಳ್ರಿ ತಳ್ಳ್ರಿ. ಯಾರು ಯಾರು ಅವನ ತೊಳ್ಳದು? ಅವನ ಯಾಕೆ ಹೋಗ್ಬೇಕು? ಅವನು ಹೋಗೋದಿಲ್ಲ. ಇಷ್ಟ ಇಲ್ದೇ ಇದ್ದವ್ರು ನೀವೇ ಮನೆ ಬಿಟ್ಟು ಹೋಗಿ. ಏನಂದೆ? ನಾನ್ ಈ ಮನೆಗೆ ಹಿರಿ ಮಗ. ನಾಳೆ ನೀನ್ ಸತ್ರೆ ನಿನ್ ಹೆಣನ ಈ ಮನೆಯಿಂದ ಹೊರಗಾಕೋನು ನಾನೇ, ನಿನ್ ಹೆಣಕ್ಕೆ ಬೆಂಕಿ ಹಚ್ಚೋನು ನಾನೇ. ಏಯ್, ಅಂತಾದ್ರಲ್ಲಿ ನನ್ನನ್ನೇ ಈ ಮನೆಯಿಂದ ಹೊರಗೋಗಂತೀಯ? ಹೌದು, ಈ ಮುದುಗುಬ ಯಾವಾಗ್ಲೂ ಹೀಗೇನೆ ಇವನ್ನೇ ವಹಿಸ್ಕೊಂಡು ಮಾತಾಡ್ತಿರ್ತಾಳೆ. ಯಾಕೆ ನಿಮ್ಮನೆ ಹೆತ್ತಿಲ್ವ ಇವಳು? ಇವಳು ಹೆಣನ ನೀವ್ಯಾಕ್ರಿ ಎತ್ತಾಕ್ತೀರಾ? ಸತ್ತಾಗ ಕಾಗೆನ ಹೊತ್ತು ಕಿತ್ಕೊಂಡು ತಿನ್ನುವಾಗ ವಾಸನೆ ತಡೆಯಕ್ಕಾಗದೆ ಪಂಚಾಯತ್ ಅವ್ರು ಎತ್ತಾಕ್ತಾರೆ. ಮದುವೆ ಆಗಿ ಹೆಂಡತಿ ಬಂದ್ಮೇಲೆ ಕೂಡ ಈ ರೀತಿ ಅಮಾನುಷವಾಗಿ ವರ್ತಿಸೋದು ಧರ್ಮನ? ಅವನು ನನ್ನ ತಮ್ಮ. ತಮ್ಮ ಆಗಿದ್ ಮಾತ್ರಕ್ಕೆ ಮಾಡದೇ ಇರೋ ತಪ್ಪಿಗೆ ಯಾಕೆ ಶಿಕ್ಷಿಸ್ಬೇಕು? ಅದನ್ನ ಕೇಳಕ್ ನೀನ್ ಯಾರು? ನಾನು ಅವ್ರ ಹೆಂಡತಿ. ಹಾಗಂದ್ ಮಾತ್ರಕ್ಕೆ ನನ್ನ ಮಾತು ಕಿತ್ತಾಕಿ ನಿನ್ ಮಾತು ಕೇಳ್ತಾನೆ ಅನ್ಕೊಂಡಿದ್ಯಾ? ಕೇಳ್ತಾರೆ ಒಳ್ಳೆ ಮಾತಾಗಿದ್ರೆ. ಭೋಜೇಶು ಮಾತ, ಶಯನೇಶು ರಂಭ, ಕರುಣೇಶು ಮಂತ್ರಿ, ಕ್ಷಮಯ ದರಿದ್ರಿ. ಪರಿಸ್ಥಿತಿ ತಕ್ಕಂತೆ ಹೆಂಡತಿ ಸ್ಥಾನನೂ ಬದಲಾಗ್ತಾ ಇರುತ್ತೆ. ನೀವು ನಿಜವಾಗ್ಲೂ ತಪ್ಪು ಮಾಡಿದ್ದೀರಾ? ಯಾವ ತಪ್ಪು ಮಾಡದೆ ಇದ್ಮೇಲೆ ಯಾಕೆ ಬಯಸ್ಕೋಬೇಕು, ಯಾಕೆ ಹೊಡ್ಸ್ಕೋಬೇಕು? ವಿನಾಕಾರಣ ಹೊಡೆದವ್ರನ್ನ ಏನ್ ಮಾಡ್ಬೇಕು? ಹಠದಿಂದಾಗಿ ಬೇರೆ ಬೇರೆ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡಿರೋದ್ರಿಂದ ವಾಸವಾಗಿರೋ ಮನೆ, 10 ಎಕರೆ ಫಲವತ್ತಾದ ಜಮೀನು, 2 ಎಕರೆ ಬಂಜರು ಭೂಮಿ, ದನ ಕರು ಕೊಟ್ಟಿಗೆ, ಮನೆಯಲ್ಲಿರೋ ಸಾಮಾನು ಸರಂಜಾಮುಗಳನ್ನೆಲ್ಲ ಈ ಊರಿನ ಹಿರಿಯರಾದ ನಾವು ಸಮನಾಗಿ ಹಂಚಬೇಕನ್ನೋ ಉದ್ದೇಶದಿಂದ. ರೇ ಸ್ವಾಮಿ, ಸ್ವಲ್ಪ ನಿಲ್ಲಿಸ್ರಿ. ಏನ್ ಬಿಟ್ರೆ ಕಡೆ ಹೋಯ್ತಿದಿರಲ್ಲ, ಇದೆಲ್ಲ ಅವ್ರಪ್ಪ ಸಂಪಾದನೆ ಮಾಡಿಟ್ಟಿರೋದಲ್ಲ. ಈ ಜಾಗ ಅವ್ರದಾಗಿರ್ಬಹುದು, ಆದ್ರೆ ಈ ಮನೆನ ನಮ್ಮ ಅಪ್ಪ ಕೊಟ್ಟು ವರದಕ್ಷಿಣೆ ದುಡ್ಡನ್ನು ಕಟ್ಟಿಸ್ಕೊಂಡಿದ್ದು. ಇನ್ನು 10 ಎಕರೆ ಫಲವತ್ತಾದ ಹೊಲ ಅಂದ್ರಲ್ಲ, ಅದನ್ನ ಅರ್ಷ ಕುಕುಮುಕೆ ಅಂತ ನಮ್ಮ ಅಪ್ಪ ನನ್ನ ಕೊಟ್ಟಿರೋದು. ಇನ್ನು ಈ ಸಾಮಾನ್ಗಳನ್ನೆಲ್ಲ ನಾನೇ ನನ್ನ ಜೊತೆ ನನ್ ತಂದಿದ್ದು. ಅಂತದ್ರಲ್ಲಿ ಅವ್ರಿಗೇನ್ ಕೊಡ್ಬೇಕು? ಅವ್ರಿಗೇನ್ ಕೊಡ್ಬೇಕೋ ನಾನ್ ತಗೊಂಬತ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ನೀನ್ ಬಿಸಾಕಿದಿ ಪೊರ್ಕೆ ಏನ್ ಗೊತ್ತಾ? ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ. ಈ ತಾಯಿನ ಕೈಲಿಡ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಫಲವತ್ತಾದ ಭೂಮಿ ಆಗ್ಲಿ, ಈ ಮನೆ ಆಗ್ಲಿ, ಈ ವಸ್ತುಗಳಾಗ್ಲಿ, ನಿಮ್ಮ ಸಹಾನುಭೂತಿ ಆಗ್ಲಿ, ಇದ್ಯಾವುದು ಬೇಕಾಗಿಲ್ಲ.
ದೇವ್ರಂತ ಗಂಡ, ತಾಯಿ ಅಂತಿರೋ ಅತ್ತೆ, ಇದಕ್ಕಿಂತ ಭಾಗ್ಯ ನನಗಿನ್ನೇನ್ ಬೇಕು? ಈ ಲಕ್ಷ್ಮಿ ನಮ್ ಜೊತೆಲಿದ್ರೆ ಈ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು. ಬನ್ನಿ ದೇವ್ರೆ. ಇರೋದಕ್ಕೆ ತಲೆ ಮೇಲೆ ಒಂದ್ ಸೂರು ಕೊಟ್ಟೆ, ಇನ್ನು ಬದುಕೋದಕ್ಕೊಂದು ದಾರಿ ತೋರ್ಸಪ್ಪ. ನಮ್ಮ ಹತ್ರ ಇರೋ ಜಾಗದಲ್ಲಿ ಒಂದ್ ಕೋಳಿ ಫಾರ್ಮ್ ಇಡಬೇಕು ಅನ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಬರ್ದಿದೀವಿ ಸರ್. ದಯವಿಟ್ಟು ತಾವು ಹಾಗೆ ಆಗ್ಲಿ, ನಿಮ್ಮ ಅಪ್ಲಿಕೇಶನ್ ನಮ್ಮ ಕಮಿಟಿ ಮುಂದಿಟ್ಟು ನಿರ್ಣಯ ತಗೋತೀವಿ, ಆಮೇಲೆ ನಿಮಗೆ ತಿಳಿಸ್ತೀವಿ. ಜಾನಕಿ ಅಮ್ಮಮ್ಮ ಅಮ್ಮ ಅಮ್ಮ ಕೂತ್ಕೋ ಕೂತ್ಕೋ ಪರಾಮ. ನೆತ್ತಿಗೆ ಹತ್ತು ಬಿಟ್ಟಿತ್ತು, ನೀನೆಲ್ಲೋ ನನಗೆ ಜ್ಞಾಪಕ ಮಾಡ್ಕೊಂಡೆ ಅನ್ಕೊಂಡೆ. ಹೀಗೆ ಪ್ರತ್ಯಕ್ಷವಾಗ್ತಿ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿಲ್ಲ. ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆಯಾ ಪರಾಮ? ನಾವು ಚೆನ್ನಾಗಿರೋದು ಹಾಗಿರ್ಲಿ, ನಿಮ್ಮ ಆರೋಗ್ಯ ಹೇಗಿದೆ? ಅಯ್ಯೋ ನನ್ನ ಆರೋಗ್ಯ ಏನ್ ಕೇಳ್ತೀಯಮ್ಮ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದೇ ಸಮನೆ ಮಾತ್ರೆಗಳು ತಗೊಂಡು ತಗೊಂಡು ನನ್ನ ನಾಲ್ಗೆ ಎಲ್ಲ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆಯಮ್ಮ. ಅದಕ್ಕೆ ನಿಮ್ಗೆ ಇಷ್ಟ ಅಂತ ಪುಳಿಯೋಗರೆ ಮಾಡ್ಕೊಂಡು ತಂದಿದ್ದೆ. ಪುಳಿಯೋಗರೆ? ಅಯ್ಯೋ ನನ್ನ ಬಂಗಾರ. ಇಲ್ಲ ಕಣಮ್ಮ, ಮಮಕಾರ. ಜಾನಕಿ, ಇತ್ತೀಚಿನ ದಿನಗಳಲ್ಲಿ ಪ್ರಯಾಣದ ಸೌಕರ್ಯ ಹೆಚ್ಚಾಗಿ ಮನುಷ್ಯ ಕಾಲು ಒದ್ದೆ ಮಾಡ್ಕೊಳ್ದೇನೆ ಸಮುದ್ರ ದಾಟ್ತಿದ್ದಾನೆ. ಆದ್ರೆ ಕಣ್ಣು ಒದ್ದೆ ಮಾಡ್ಕೊಳ್ದೆ ಬಾಳ ಸಾಗಿಸೋದು ಕಷ್ಟ. ಮನುಷ್ಯನ ಜೀವನ ಇಷ್ಟೇ ಅಲ್ಲ, ಇಷ್ಟೇ ಇಷ್ಟೇ. ಯಜಮಾನ್ರೆ, ಕೋಆಪರೇಟಿವ್ ಬ್ಯಾಂಕ್ ಸಹಕಾರದಿಂದ ಕೋಳಿ ಫಾರ್ಮ್ ಇಡಬೇಕು ಅಂತ ಅನ್ಕೊಂಡಿದ್ದೀವಿ, ಅಪ್ಲಿಕೇಶನು ಕೊಟ್ಟಿದ್ದೀವಿ. ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಆಶೀರ್ವಾದ ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ ಕಣಪ್ಪ. ನೀವು ಮನೆ ಬಿಟ್ಟು ಹೋದ್ಮೇಲೆ ಎಷ್ಟು ಕಷ್ಟ ಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ದೇವ್ರು ನಿಮ್ ಚೆನ್ನಾಗಿಟ್ಟಿರ್ತ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಚಂದ್ರ, ಹೆತ್ತು ಮಗ ಇದ್ರೂ ಕೂಡ ತಂದೆ ಹೇಗಿದ್ದಾನೆ ಅಂತ ಒಂದು ಸಾರಿನೂ ನಿನ್ನ ನೋಡೋದಕ್ಕೆ ಬರಲಿಲ್ಲ. ಯಾರು ಹೆತ್ತು ಮಗಳು ನಿನ್ನ ಆರೋಗ್ಯ ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂದ್ರೆ? ಹೌದು ಕಣ, ಯಾವ ಜನ್ಮದ ಋಣಾನುಬಂಧವು ಏನು, ಜಾನಕಿ ನನಗೆ ಮಗಳಾಗಿ ಸಿಕ್ಕಿದ್ದಾಳೆ. ಅವಳು ಕೋಳಿ ಫಾರ್ಮ್ ಇಡ್ತಾ ಇದ್ದಾಳಂತೆ. ನಾನೀಗಲೇ ಬ್ಯಾಂಕ್ ಹೋಗಿ ಅವಳಿಗೆ ಲೋನ್ ಸ್ಯಾಂಕ್ಷನ್ ಮಾಡ್ಬರ್ತೀನಿ. ಮನ್ ಮಾತ್ರ ಸರ್, ಆ ಜಾನಕಿ ಲೋನ್ ಅಪ್ಲಿಕೇಶನ್ನ ಇವತ್ತೇ ಬೋರ್ಡ್ ಮೀಟಿಂಗ್ ಇಟ್ಟುಬಿಡಿ, ನಾನು ಸ್ಯಾಂಕ್ಷನ್ ಮಾಡಿಸ್ಬಿಡ್ತೀನಿ. ಸರಿ ಸರ್. ರಿಜಿಸ್ಟರ್ ಪೋಸ್ಟ್ ಅಮ್ಮ, ಇಲ್ಲಿ ಸೈನ್ ಮಾಡಿ. ಅತ್ತೆ ಅತ್ತೆ, ಏನಮ್ಮ ಜಾನಕಿ? ಕೋಳಿ ಫಾರ್ಮ್ ಇಟ್ಕೊಳ್ಳೋದಕ್ಕೆ ಲೋನ್ ಅಪ್ಲಿಕೇಶನ್ ಹಾಕಿದ್ವಲ್ಲ, ಅದ್ ಮಂಜೂರು ಆಗಿದೆ. ಎಲ್ಲಿ ತೋರ್ಸು? ರಾಮೋ ರಾಮೋ! ಏನಮ್ಮ ರಾಮ, ನನ್ ಕಂದ, ನೀನ್ ಅಪ್ಪ ಆಗ್ತಿದ್ಯಾ ಕಣೋ? ಅಪ್ಪ ಆಗ್ತಿದ್ಯಾ?
ಜಾನಕಿ. ಯಾಕ್ರಿ, ಏನಾಯ್ತು? ನಾನ್ ಮೊದ್ಲೇ ಅಂಗವಿಕಲ, ನನ್ ಹುಟ್ಟ ಮಗು ಹೀಗೆ ಹುಟ್ಬಿಟ್ರೆ? ಅಯ್ಯೋ ಹುಚ್ಚಪ್ಪ, ನೀನ್ ಹುಟ್ಟಿದಾಗ ಬೆಳದಿಂಗಲ್ ಚಂದ್ರನಂತಿದ್ದೆ ಕಣು. ಚಿಕ್ಕ ವಯಸ್ಸಿನಲ್ಲಿ ಸರಿಯಾದ ಸಮಯಕ್ಕೆ ನೀನ್ ಪೋಲಿಯೋ ಲಸಿಕೆ ಹಾಕಿಸ್ತಾ ಇರೋದ್ರಿಂದನೆ ಕಣು ನಿನಗ್ ಹಿಂಗಾಗಿದ್ದು. ಏನ್ ಮಾಡ್ಲಪ್ಪ, ನಾನ್ ಓದಿಲ್ಲ, ನನ್ನ ಅಜ್ಞಾನದಿಂದಾನೆ ಕಣು, ನನ್ನ ಅಜ್ಞಾನದಿಂದಾನೆ ನಿನ್ ಕೈ ಕಳ್ಕೊಂಡಿದ್ದು. ಇಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದಪ್ಪ, ಬೇರೆ ಯಾರಿಗೂ ಬರಬಾರ್ದು ಕಣು. ನನ್ ಪಾಪಿ, ನನ್ ಪಾಪಿ. ಅಮ್ಮ ನೋಡು, ನೀನೇನು ಹೆದರ್ಕೋಬೇಡ, ನಿನಗೆ ಬಂಗಾರದಂತ ಮಗನು ಹುಟ್ಟುತ್ತೆ. ತಾವು ಆದಷ್ಟು ಬೇಗ ಗುಣ ಆಗ್ಲಿ ಅಂತ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಡ್ ಬಂದೆ. ಇನ್ನೊಂದು ವಿಷಯ, ಏನು? ತಮ್ಮ ಅನಾರೋಗ್ಯದ ಕಾರಣ ಕೋಆಪರೇಟಿವ್ ಬ್ಯಾಂಕಿನ ಚೇರ್ಮನ್ ಗಿರಿನ ನಮ್ಮ ರಾಜಪ್ಪರೇ ವಹಿಸ್ಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಜಾನಕಮ್ಮನವರು. ನಮ್ಮ ಜಾನಕಿ ಹೇಳಯ್ಯ. ಅದೇ ಜಾನಕಮ್ಮನವರು. ಅದೇನ್ ಹೇಳಯ್ಯ, ನಮ್ ಜಾನಕಮ್ಮನವರು ತಾಯಿ ಆಗ್ತಾ ಇದ್ದಾರೆ. ನಮ್ಮ ಜಾನಕಿ ತಾಯಿ ಆಗ್ತಾ ಇದ್ದಾಳ? ಎಂತ ಸಿಹಿ ಸುದ್ದಿ ಹೇಳದೆಯಾ? ತಗೋ 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 ಸ್ವಾಮಿ, ಇದು ಬಂಗಾರದ್ದು. ಬಂಗಾರದಂತ ಸಿಹಿ ಸುದ್ದಿ ಹೇಳದೆ ಇದ್ ಯಾವ ಮಹಾ? ತಗೋ ತಗೋ ದೊಡ್ಡ ದೊಡ್ಡ ನಮ್ಮ ಜಾನಕಿ ತಾಯಿ ಆಗ್ತಾ ಇದ್ದಾಳೆ. ಅಮ್ಮವ್ರೆ, ನಂಗೊಂದ್ ವಾರ ರಜಾ ಬೇಕು. ಗೌರಿ ಗಣೇಶ ಹಬ್ಬ ಎರಡ್ ದಿವಸ ಅಲ್ವಾ, ಒಂದ್ ವಾರ ಯಾಕಮ್ಮ ರಜಾ? ಮದುವೆ ಆದ ಮೊದಲನೇ ವರ್ಷದ ಗೌರಿ ಹಬ್ಬಕ್ಕೆ ಗಂಡನ ಜೊತೆ ತವ್ರ ಮನೆಗೆ ಹೋಗಿ ಬಾಗ್ನ ತರೋದು ಸಂಪ್ರದಾಯ. ನಾನೀಗ 4 ತಿಂಗಳು ಬಸರಿ ಬೇರೆ. ಇದನ್ ಕೇಳಿದ್ರೆ ನಮ್ ತಂದೆ ತಾಯಿ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಜಾನಕಿ, ಗೌರಿ ಹಬ್ಬಕ್ಕೆ ತವರು ಮನೆಯವರು ಮನೆ ಮಗಳನ್ನ ಕರೆಸಿ ಬಾಗಿನ ಕೊಡೋದು ಸಂಪ್ರದಾಯ. ನಮ್ಮಿಂದ ನಿನ್ನ ತವರು ಮನೆಯನ್ನು ದೂರ ಆಯ್ತು. ಗಂಡನ ಮನೆಯಲ್ಲಿ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಹೆಣ್ಣಿಗೆ ತವರು ಮನೆ ನೆನಪು ಮರೆಯಕ್ಕಾಗಲ್ಲಮ್ಮ. ನೀನೀಗ ತಾಯಿ ಆಗ್ತಿದ್ಯಾ, ಈ ಸಮಯದಲ್ಲಿ ತವರು ಮನೆಯವರು ಮಗಳನ್ನ ಕರ್ಕೊಂಡು ಹೋಗಿ ಮಡ್ಲಕ್ಕೆ ತುಂಬಿಸಿ ಕಳಿಸಿದ್ರೆ ಹೆಣ್ಣಿನ ಬಯಕೆ ನೆರವೇರುತ್ತೆ, ಸುಖವಾಗಿ ಹೆರಿಗೆ ಆಗತ್ತಮ್ಮ. ಅತ್ತೆ, ಇದರಿಂದ ನಿನ್ ತವ್ರ ಮನೆಗೂ ಒಳ್ಳೇದಾಗತ್ತೆ. ಬೇಡ ಅತ್ತೆ, ನನ್ ತಂದೆ ವಿಷಯ ನಿಮಗ್ ಗೊತ್ತಲ್ವಾ? ನೋಡು, ಈ ಕೋಪ ತಾಪ ಎಲ್ಲ ಶಾಶ್ವತ ಅಲ್ಲಮ್ಮ. ತಾನ್ ತಾತ ಆಗ್ತಿದೀನಿ ಅನ್ನೋ ಸಂತೋಷದಲ್ಲಿ ಇವೆಲ್ಲ ಮರ್ತು ಬಿಡ್ತಾರೆ. ಊರಲ್ಲಿರೋರೆಲ್ಲ ತಮ್ ತಮ್ಮ ಮಕ್ಕಳನ್ನ ಕರೆಸ್ಕೊಂಡು ಆನಂದದಿಂದ ಹಬ್ಬ ಮಾಡ್ತಾ ಇದ್ದಾರೆ, ಆದ್ರೆ ನನ್ನ ಹಣೆಯಲ್ಲಿ ಅದೆಲ್ಲ ಬರ್ದಿಲ್ವಲ್ಲ. ಏನ್ ಮಾಡೋದು, ಏನ್ ಪಾಪ ಮಾಡಿದ್ನೋ ಏನೋ. ಪಾಪ ಮಾಡ್ರೋ ನೀನಲ್ಲ, ಅವಳು. ನನ್ ದೃಷ್ಟಿಲಿ ಅವಳು ಸತ್ತಾಗೇನೆ. ಚೇಚೆ ಬಿಡ್ತು ಅನಿ, ಹಬ್ಬ ದಿನ ಎಂತ ಮಾತಾಡ್ತಿದ್ದೀರಾ? ಹಾ, ಸತ್ತವ್ರ ನೆನ್ಸ್ಕೊಳ್ಳೋದು ವರ್ಷಕ್ಕೆ ಒಂದೇ ದಿನ, ಪಿಂಡ ಹಾಕೋ ದಿನ, ಹಬ್ಬದ ದಿವಸ ಅಲ್ಲ. ಹಕ್ ಪೂಜೆ ಮಾಡೋ. ನಿಮ್ದಮ್ಮಯ್ಯ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಹಾಳಾಗೋಗ್ಲಿ. ಇಂಥ ಗತಿ ಯಾವ ತಾಯಿಗೂ ಬರ್ಬಾರ್ದು. ಅಮ್ಮ ಜಾನಕಿ, ಅಮ್ಮ ಜಾನಕಿ, ಜಾನಕಿ, ಅಮ್ಮ ಜಾನಕಿ, ಜಾನಕಿ, ನನ್ನ ಅಜ್ಜಿ ಮಾಡ್ತಾ ಇದೇನೆ. ಅಯ್ಯೋ ನನ್ ರಾಣಿ. ಏನಪ್ಪ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ರೀ ಏನ್ರಿ, ಯಾರು ಬಂದಿದ್ದಾರೆ ನೋಡಿ? ನಿಂತ್ಕೋ ಅಲ್ಲಿ. ಅಪ್ಪ ಯಾರು ನೀನು? ಅಪ್ಪ ಛಿ, ಮನೆ ಹಾಳಿ. ಯಾವತ್ತು ಮದುವೆ ಮನೆಯಲ್ಲಿ ನನ್ನ ಮಾತನ್ನ ಧಿಕ್ಕರಿಸಿ ಆ ದರಿದ್ರನ ಮದುವೆ ಆದಿಯೋ? ಅಪ್ಪ ನನ್ನ ಏನಂದ್ರೂ ಪರವಾಗಿಲ್ಲ, ನನ್ನ ಗಂಡನ ಅವಮಾನ ಮಾಡಬೇಡಿ. ನನಗ್ ಬೈರಿ, ಹೊಡಿರಿ, ಏನ್ ಬೇಕಾದ್ರೂ ಮಾಡಿ. ನನ್ನ ಗಂಡನ್ಗೆ ಇನ್ನೊಂದು ಮಾತಾಡಿದ್ರೆ ನೀವ್ ತಂದೆ ಅನ್ನೋದನ್ನ ಕೂಡ ಮರಿಬೇಕಾಗುತ್ತೆ. ನಾನು ನಿನ್ನ ಮಗಳು ತಿಳ್ಕೊಂಡಿದ್ದೆ ತಾನೆ, ನಡಿ ಆಚೆ. ಅಯ್ಯೋ ಏನು ಅಂದ್ರೆ? ಗಿರ್ಜಾ ಮಧ್ಯ ಬಾಯ್ ಹಾಕ್ಬೇಡ, ನಾಳ್ದೆ ಕತ್ತರಿಸ್ಬಿಡ್ತೀನಿ, ನಡಿ ಆಚೆ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ? ಗಿರ್ಜಾ ಹಬ್ಬ ಇವತ್ತು ಬರುತ್ತೆ, ನಿಂತ್ಕೊಳ್ಳಿ. ನಮ್ಗಿರೋದು ಒಬ್ಳೆ ಮಗಳು, ಅವಳ ಮದ್ವೆ ನೋಡೋಂತ ಅವಕಾಶನು ತಪ್ಪಿಸ್ಬಿಟ್ರಿ. ಹಬ್ಬದ ದಿನ ಬಸ್ ಹೆಂಗ್ಸು ಮನೆಗ್ ಬಂದ್ರೆ ಬಾಗ್ಲೂ ಕೊಡ್ಲಿಲ್ಲ, ಸೀಮಂತನೂ ಮಾಡ್ಲಿಲ್ಲ. ಕೊನೆಗೆ
ಬಸರಿ ಬೈಕ್ ಏನು ಸಂತ ಏನು ಅಂತ ಕೇಳಕ್ಕೂ ಬಿಡ್ಲಿಲ್ಲ. ರೀ ಹೆತ್ತ ಮಗಳನ್ನು ಮರ್ತು ಕಟ್ಕೊಂಡು ಗಂಡ ನೀವೇ ಹೆಚ್ಚು ಅಂತ ನಿಮ್ ಮಾತಿಗೆ ಬೆಲೆ ಕೊಡ್ತಾ ಬಂದಿದ್ದೀನಿ. ನೀ ಗಂಡಸರು ರೀ ಕಲ್ಲು ಮನಸ್ಸು ಎಲ್ಲನೂ ತಡ್ಕೋತೀರಾ. ನಾನು ಹೆಣ್ಣು ನನ್ನಿಂದ ತಡೆಯೋಕೆ ಆಗ್ತಾ ಇಲ್ಲ. ನಾನು ಹೆಣ್ಣಾಗಿ ಹುಟ್ಟಿದೆ ನನ್ನ ಕರ್ಮನ. ನಿನ್ನ ಕರ್ಮ ಅಲ್ಲ ಕಣೆ, ನನ್ನ ಕರ್ಮ. ಆ ಶನಿ ಜನ್ಮ ಕೊಟ್ಟಲ್ಲ ನನ್ನ ಕರ್ಮ. ಜಾನಕಿ ಅಮ್ಮ, ಜಾನಕಿ ಜಾನಕಿ ಅಮ್ಮ ಅಮ್ಮ ಅಮ್ಮ, ಮಗು ಅತ್ರೆ ತಾಯಿ ಹಾಲು ಕೊಟ್ಟು ಅಳುನ ನಿಲ್ಲಿಸಬಹುದು, ತಾಯಿನೇ ಅತ್ರೆ ಮಗು ಏನ್ ಕೊಡಕ್ಕಾಗತ್ತೆ? ನನ್ ಕಂದ ನನ್ ಕಂದ, ನೀನು ತಾಯಾಗ್ತಾ ಇದೆಯಲ್ಲ, ಈ ತಾಯಿ ಮನ್ಸೇನು ಅಂತ ನೀನ್ ಅರ್ಥ ಮಾಡ್ಕೊಂಡೆ ಹೋಗ್ತೀಯೇನೆ. ತುಂಬ ಗರ್ಭಿಣಿ ಆದ ನಿನಗೆ ಗಂಡ ಸೌಭಾಗ್ಯವತಿ ಆಗಿರು ಅಂತ ಇಲ್ಲಡು. ಈ ಕುಂಕುಮ ಮಾತ್ರ ಕೊಡಬಲ್ಲೆ, ಈ ಕುಂಕುಮ ಮಾತ್ರ ಕೊಡಬಲ್ಲೆ ಅಷ್ಟೇ. ಇನ್ನೇನು ನನ್ನಿಂದ ಸಾಧ್ಯ ಇಲ್ಲ ಕಣೆ. ಅಮ್ಮ ಗಂಡಸರಿಗೆ ಹಠ ಜಾಸ್ತಿನಮ್ಮ, ಅದಕ್ಕೆ ನಿಮ್ಮಪ್ಪ ಹಾಗೆ ಮಾತಾಡಿರ್ಬೇಕು. ನಿಮ್ಮಮ್ಮ ನಿನ್ನ ಕುಂಕುಮ ಕೊಟ್ರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಹೇಳು. ಜಾನಕಿ ಅಮ್ಮ, ಜಾನಕಿ ಪಟ್ಟಣದಿಂದ ಯಾವಾಗ ಬಂದೆ? ನಿಮ್ಮ ಆರೋಗ್ಯ? ಅಯ್ಯೋ ನನಗೇನಮ್ಮ ಆಗಿದೆ, ಗುಂಡುಕಲ್ಲಿ ಇದ್ದಾಗಿದ್ದೀನಿ, ನೋಡಿದ್ರೆ ಗೊತ್ತಾಗಲ್ವಾ? ಏ ಏನ್ ನೋಡ್ತಾ ಇದ್ದೀರಾ, ಬನ್ರೋ ತಗೊಂಡು ನಡೀರಿ. ಹಾ ಬೇಗ ಬೇಗ, ಏ ನಿಧಾನ ಕೊಡ್ರ, ಮೆತ್ತಿಗಿಳಿಸಿ ಮೆತ್ತಿಗಿಳಿಸಿ. ಹಾ ಅದು ಹಾ 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 ಸರಿ ಸರಿ, ಬೇಗ ಹೋಗಿ ಬೇಗ ಹೋಗಿ, ತಗೊಂಬನ್ ಹೋಗ್ರಯ್ಯ. ಇದೆಲ್ಲ ನೀನೀಗ ಮಾಮೂಲಿ ಹೆಣ್ಣಲ್ಲಮ್ಮ, ಇನ್ಮೇಲೆ ನೀನು ನೆಲದ ಮೇಲೆ ಮಲ್ಕೋಬಾರ್ದು, ಮಂಚದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೋಬೇಕು. ನೀನು ಈ ಹಸು ಹಾಲನ್ನೇ ಕುಡಿಬೇಕು. ಯಾಕೆ ಗೊತ್ತಾ, ನಾಳೆ ನೀನು ಹುಟ್ಟೋ ಮಗು ಅಂದ್ರೆ ಈ ಚಂದ್ರಯ್ಯನ ಮೊಮ್ಮಗ ಆ ಹಸು ಹಾಲಿನಾಗೆ ಬೆಳ್ಳಿಗೆ ಹೊಳಿತಾ ಇರಬೇಕು. ಅವನನ್ನ ಈ ತೊಟ್ಟಲಲ್ಲಿ ಮಲಗಿಸಿ ನಾಮಕರಣ ಮಾಡಬೇಕು. ನಾನು ಬಳಬಳಾಯಿ ಅಂತ ಜೋಗಳ ಹಾಡಬೇಕು. ನನಗೆ ನಿಮ್ ಪ್ರೀತಿ ಅಭಿಮಾನನೇ ಸಾಕು, ಇವೆಲ್ಲ ಏನು ಬೇಡ, ದಯವಿಟ್ಟು ತಗೊಂಡ್ ಹೊಟ್ಟೋಗಿ. ನನಗ್ ಗೊತ್ತು ಕಣಮ್ಮ, ನೀನ್ ಹೀಗೇ ಹೇಳ್ತೀಯ ಅಂತ ನನಗ್ ಗೊತ್ತು. ಅವತ್ತು ಮದುವೆ ಮಂಟಪದಲ್ಲಿ ನಿನಗೆ ಅಲಂಕಾರ ಮಾಡಿದ ಒಡವೆಗಳನ್ನೆಲ್ಲ ವಾಪಸ್ ಕೊಟ್ಟಾಗಲೇ ನೀನೆಂಥ ಸ್ವಾಭಿಮಾನಿ ಅಂತ ಗೊತ್ತಾಯ್ತು. ನೀನು ಹಸಿವಿನಿಂದ ಉಪವಾಸ ಇರ್ತೀಯ ಹೊರತು ಇನ್ನೊಬ್ಬರ ಹತ್ರ ಕೈ ಚಾಚೋ ಸ್ವಭಾವ ನಿಂದಲ್ಲ. ಅದಕ್ಕೆ ನಾನು ತಂದೆಯಾಗಿ ನಿನಗೆ ಸಹಾಯ ಮಾಡಕ್ ಮುಂದೆ ಬರಲಿಲ್ಲ. ನೀವು ನಿರಾಶ್ರಿತರಾದ್ರಲ್ಲ ಅಂತ ನಾನು ಎಷ್ಟು ತತ್ತರಿಸೋಗಿದ್ದೆ ಗೊತ್ತೇನಮ್ಮ. ನಿನ್ನ ಮೇಲೆ ನನಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಇದ್ರು ಆಜ್ಞೆ ಮಾಡೋ ಅಧಿಕಾರ ನನಗೆ ಎಲ್ಲಿದೆಯಮ್ಮ? ಇಷ್ಟೇ ಆಗಲಿ, ನಾನು ನಿನ್ನ ಹೆತ್ತ ತಂದೆ ಅಲ್ವಲ್ಲ. ಅಪ್ಪಾಜಿ ಅಪ್ಪಾಜಿ ಜಾನಕಿ ಜಾನಕಿ ಅಪ್ಪಾಜಿ ಜಾನಕಿ ಸ್ವಾಭಿಮಾನ ಅಡ್ಡ ಬಂದು ತಂದೆ ಮನಸ್ಸನ್ನ ಅರ್ಥ ಮಾಡ್ಕೊಂಡೆ ಹೋದೆ. ನನ್ನ ಕ್ಷಮಿಸಿ ಅಪ್ಪಾಜಿ, ನನ್ನ ಕ್ಷಮಿಸಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ತಂದೆ ಮಗಳ ಮಧ್ಯೆ ಅನುರಾಗ ಇರುತ್ತೆ ಹೊರತು ಕ್ಷಮೆ ಇರೋಲ್ಲ ಕಣಮ್ಮ. ಇದೆಲ್ಲ ನನ್ನ ಶ್ರೀಮಂತಿಕೆ ತೋರ್ಸೋಕ್ಕೋಸ್ಕರ ನೀನು ಕೊಡ್ತಾ ಇಲ್ಲ ಕಣಮ್ಮ. ನೀನು ನನ್ನ ಮನೆ ಮಗಳು. ಇವತ್ತು ಗೌರಿ ಹಬ್ಬ, ಮನೆ ಮಗಳಿಗೋಸ್ಕರ ತಂದೆಯಾಗಿ ಬಾಗಿನ ಕೊಡ್ತಾ ಇದ್ದೀನಮ್ಮ, ಬಾಗಿನ ಕೊಡ್ತಾ ಇದ್ದೀನಿ. ಜಾನಕಿ ನಿನ್ನ ಸೀಮಂತ ನಮ್ಮನೇಲೆ ನಡಿಬೇಕಮ್ಮ, ಅದೇ ಈ ತಂದೆ ಆಸೆ. ಲೇ 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 ರಾಜಾ,
ಏನೋ ಇದಲ್ಲ ಇನ್ಮೇಲೆ ಇದೆ ನನ್ನ ಸ್ಥಿತಿ ಮದುವೆ ಮಂಟಪದಲ್ಲಿ ನನ್ನನ್ನು ಅವಮಾನ ಮಾಡಿ ಯಾವುದಕ್ಕೂ ಕೆಲಸಕ್ಕೆ ಬರ್ದಿರೋ ಜೊತೆ ತಾಳಿ ಕಟ್ಟಿಸ್ಕೊಂಡ ಆ ನೀಚ ಹೆಂಗಸು ಬಸ್ರಿ ಆದ್ರೆ ನಿಮ್ಗೆ ಇಷ್ಟೊಂದು ಸಂಭ್ರಮನ ನಮ್ಮ ಮನೆ ಬೆಳಗಬೇಕಾದ ಹುಡುಗಿ ನಿನ್ನ ಆತರ ಬುದ್ಧಿಯಿಂದ ಇವತ್ತು ಬೇರೆಯವರ ಮನೆ ಸೊಸೆ ಆದ ನಾನೇ ಕನ್ಯಾದಾನ ಮಾಡಿಕೊಟ್ಟ ಅವಳು ಅವಳು ನಮ್ಮ ಮನೆ ಮಗಳು ಕಣ ನೀವು ಕನ್ಯಾದಾನ ಮಾಡಿದ ಮಾತ್ರಕ್ಕೆ ಅವಳು ನನಗೆ ತಂಗಿ ಆಗ್ಬಿಡ್ತಾಳ ಒಂದ್ ವೇಳೆ ನಿಮ್ಗೇನಾದ್ರೂ ಅಕ್ರಮ ಸಂಬಂಧ ಹುಟ್ಟಿರೋಳ ರಾಜ ಕಿರ್ಚ್ಕೋಬೇಡಿ ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ ನನ್ನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಯಾರು ಹೌದಪ್ಪ ತಾಯಿ ಇಲ್ದವನು ಅಂತ ನಿನ್ನನ್ನು ಮುದ್ದಾಗಿ ಸಾಕದೆ ಕೇಳಿ ಕೇಳಿದಾಗೆಲ್ಲ ನನಗೆ ದುಡ್ಡು ಕೊಟ್ಟೆ ನಾನು ಆಸ್ಪತ್ರೆಯಲ್ಲಿ ನರಳತಾ ಬಿದ್ದಿರುವಾಗ ನಾನು ಸತ್ತಿದ್ದೀನಾ ಬದುಕಿದ್ದೀನಾ ಅಂತ ಒಂದ್ಸರ್ತಿನಾದ್ರೂ ನೋಡೋಕ್ ಬಂದ್ಯಾನು ನಾನು ಬರದೇ ಇದ್ರೇನು ನಿಮಗೆ ಬೇಕಾದವರೆಲ್ಲ ಬಂದು ನೋಡ್ಕೊಂಡು ಹೋದ್ರಲ್ಲ ನಿಮಗೆ ಅಂತ ತುಂಬಾ ಜನ ಇದ್ದಾರೆ ನನಗೆ ನನಗೇನೆ ಯಾರು ಇಲ್ಲ ಅವಳು ನನ್ನ ಶತ್ರು ಅವಳು ನನ್ನ ನಾಶ ಮಾಡೋವರೆಗೂ ನಾನು ಮಾತ್ರ ನಿದ್ದೆ ಮಾಡಲ್ಲ ಬೇಡ ಕಣರಾಜ ಬೇಡ ಕಣಪ್ಪ ಹಠ ಮಾಡಬೇಡವು ಸೇಡು ಮನುಷ್ಯನನ್ನೇ ಹಾಳು ಮಾಡಿಬಿಡ್ತೆ ಕಣೋ ತಂದೆಯಾಗಿ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳೋ ನೀವು ನನ್ನ ಮಾತು ಮೂರ್ಖಾಸಿನ ಬೆಲೆ ಕೊಡದೆ ಇದ್ಮೇಲೆ ನಾನು ಯಾಕೆ ನಿಮ್ಮ ಮಾತು ಬೆಲೆ ಕೊಡಬೇಕು ನೀವು ನನ್ನ ತಂದೆನೇ ಅಲ್ಲ ರಾಜ ಲಕ್ಷ್ಮಿ ಇನ್ನು ಇವನಿಗೆ ನನ್ನ ಅವಶ್ಯಕತೆ ಇಲ್ಲ ಇವನಿಗೆ ನೀನೇ ದಿಕ್ಕು ಇನ್ಮೇಲೆ ನನ್ನ ದಾರಿ ನನಗೆ ಚೆನ್ನಾಗಿರಪ್ಪ ರಾಜಪ್ಪ ರಾಜಪ್ಪ ಯಾಕೆ ಹಂಗ್ ಬಡ್ಕೋತೀಯ ಯಾರ್ ಸತ್ತವರು ಅಯ್ಯೋ ಅಪ್ಪಾಜಿ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಹೋಗೋಣ ಯಾರಾದ್ರೂ ನಿಲ್ಸಕ್ಕಾಗತ್ತಾ ಉಳಿಸೋಕ್ಕಾಗತ್ತಾ ಹೋದ್ರ ಅಲ್ಲೇ ಬಿಡಾಯ ಅಯ್ಯೋ ಹಾಗೆಲ್ಲ ಹೇಳ್ಬಿಡಪ್ಪ ನೀನ್ ಮನೆಗೆ ಬಂದು ಅವ್ರನ್ನ ಹೋಗ ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ ನನ್ನ ಪ್ರಾಣ ಸ್ನೇಹಿತನ ಜೊತೆ ಈ ಸ್ಪೀಟ್ ಆಡ್ತಾ ಇದ್ದೀನಿ ಕುಡಿತಾ ಇದ್ದೀನಿ ಅಯ್ಯೋ ರಾಜಪ್ಪ ಈ ಕುಡ್ತ ಈ ಮೋಜು ಈ ಸ್ನೇಹಿತರು ಶಾಶ್ವತ ಅಲ್ಲ ನನ್ನ ಮಾತೇ ನಿನ್ನ ಗಂಟೆ ಬಾರ್ಸೋದೇನಿದ್ರು ಆ ದೇವ್ರ ಹತ್ರ ಬೇಕಾದ್ರೆ ಬೆಗ್ಗು ಕುಡಿದು ರೈಟ್ ಅಲ್ಲ ಹೋಗ ಮಳೆ ಒಳಗೆ ಕಿನ್ನೆಲ್ ಜಾಗ ಇದೆ ಆ ಕಡೆ ಆ ಕಡೆ ಇದಕ್ಕೇನ್ ಕಮ್ಮಿ ಇಲ್ಲ ನೀನೇನು ಹೊಟ್ಟೆಗೆ ಅನ್ನ ತಿಂತೀಯೋ ಹುಲ್ ತಿಂತೀಯೋ ನಿಜವಾಗ್ಲೂ ನೀನ್ ಇವ್ರಪ್ಪನಾ ನನಗೂ ಅದೇ ಅನ್ಮಾನ ಲಕ್ಷಣವಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಬಿಡದೆ ನಾಯಿ ತರ ಕಟ್ ಹಾಕಿದ್ಯಲ್ಲ ನಾನ್ ತಾಳಿ ಕಳ್ಸಿದ್ರೆ ನಿನ್ ಸೊಂಟಕ್ಕೆ ಹಗ್ಗ ಬಿಗ್ದಿದ್ಯಾ ವಿಶ್ವಾಚಾರೇ ಹಗ್ಗ ಬಿಗಿದಲ್ಲ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನಿಮ್ಮ ಅಪ್ಪನ ಕೊಡ್ತಾನೆ ನಿನಗ ಹಣ ತಾನೇ ಬೇಕು ವೇಟ್ ಲಕ್ಷ್ಮೀಪತಿ ನೆನ್ನೆ ಮೊನ್ನೆ ಭಿಕ್ಷೆ ಬಿಡ್ತಾ ಇದ್ದಿದ್ ತಿರ್ಪೆ ನನ್ನ ಮಕ್ಕಳೆಲ್ಲ ಲಕ್ಷ್ಮಿ ಪೋತಿ ಹೆಂಗ ಆಗ್ಬಿಟ್ರು ಡೋಂಟ್ ಟಾಕ್ ರಬಿಸ್ ಇಂಗ್ಲಿಷ್ ಬೇರೆ ಕೇಳು ಶಟ್ ಅಪ್ ಅವತ್ತೇನಂದೆ ನೀನು ಕಮ್ ವಿತ್ ಮನಿ ಇವತ್ತು ಕಮ್ಸ್ ವಿತ್ ಬ್ಯಾಗ್ಸ್ ಮನಿ ಕಮ್ಸ್ ವಿತ್ ಬ್ಯಾಗ್ಸ್ ಮನಿ ಯಾ ಚಿಂಗ್ ಚಾಂಗ್ ಸುರಿ ರಾ ಆ ಯು 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 ಸರ್ಪ ಲಕ್ಷ್ಮಿ ತಾಯಿ ಪ್ರತಿಯೊಂದಕ್ಕೂ ಲೆಕ್ಕ ಇರಬೇಕು ಲೆಕ್ಕ ಇಲ್ಲಾಂದ್ರೆ ದುಃಖ ಇದೇನಿದು ನೋಟೆಲ್ಲ
ಅಳಸ್ಲು ಪಳಸ್ಲು ತಿರ್ಪೆ ವಾಸನೆ ಬರ್ತಾ ಇದೆ, ಏನಾದ್ರೂ ದುಡ್ಡುಡ್ಡೆ. ಅಯ್ಯೋ ಲಕ್ಷ್ಮಿ ನನ್ನಪ್ಪ. ಎಂತ ಐಸಿರಿ ಕಂಡೇ ಆದಿಲಕ್ಷ್ಮಿಯೋ. ಅಯ್ಯೋ 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 ನನ್ನ ದುಡ್ಡು ನನ್ನ ದುಡ್ಡು. ಆ ದುಡ್ಡೇ ಇದು. ಏಯ್ ಇದಲ್ಲ ಕಡೆಯ ನನ್ ದುಡ್ಡೆಲ್ಲಿ? ಅರೆ ಆ ದುಡ್ಡೇ ಇದು. ಈ ದುಡ್ಡು ಸರಿ ಕಡೆಯ, ನನ್ ದುಡ್ಡು ಇದ್ರಲ್ಲಿ ಇತ್ತಲ್ಲ ಅದೆಲ್ಲಿ? ಅಯ್ಯೋ ಅದ್ರಲ್ಲಿ ದುಡ್ಡೇ ಇದು. ಅರ್ಥವಾಗ್ಲಿಲ್ವೇನೋ ಮೂರ್ಖ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ ಲಕ್ಷ ಸುಳ್ಳು ಹೇಳಿ ಒಂದು ಪ್ರಸ್ತಾವ ಮಾಡಬೇಕು ಅಂತ. ಏಯ್ ನಿನ್ನಂತ ನೀಚನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲಿ ನಿನ್ನ ಮಗನ ಕೈಯಲ್ಲಿ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೇ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ. ಅಯ್ಯೋ 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 ಮೋಸ ಮೋಸ. ಫಸ್ಟ್ ನೈಟ್ ನಡಿ ಕೂಡ್ದು ನಾಟ್ನಿ ಮುಗೀತು. ಅಯ್ಯೋ ರಾಜ ರಾಣಿ. ಯಾಕ್ರಿ ನಿದ್ದೆ ಬರ್ಲಿಲ್ವಾ? ರಾಜಾರಾಣಿ ಆಟ ಆಡ್ತಾ ಇದ್ದೀರಾ? ಇಲ್ಲ, ನಮ್ಗೆ ಗಂಡು ಮಗು ಹುಟ್ಟುತ್ತಾ ಹೆಣ್ಣು ಮಗು ಹುಟ್ಟುತ್ತಾ ಅಂತ. ಗಂಡ್ ಮಗುನೇ ಹುಟ್ಟದು. ಹೆಣ್ಮಗು ಗಂಡ್ ಮಗು ಹೆಣ್ಮಗು ಗಂಡ್ ಮಗುನೇ ಹೆಣ್ಮಗು ಖಂಡಿತ ಗಂಡ್ ಮಗುನೇ ಹುಟ್ಟದು. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ರಾಜ ಬಿದ್ರೆ ಗಂಡ್ ಮಗು, ರಾಣಿ ಬಿದ್ರೆ ಹೆಣ್ಮಗು ಅಂತ. ಸರಿ ಕೊಡಿ. ಹೆಣ್ಮಗುನೆ ನೀವೇ ಗೆದ್ಬಿಡ್ರಿ. ಏನಿಲ್ಲ, ಈ ಕಡೆ ಊದಿದ್ರೆ ರಾಜನೇ ಬೀಳ್ತಿತ್ತು, ಆಗ ನೀನೇ ಗೆಲ್ತಿದ್ದೆ. ನಾನ್ ಗೆಲ್ಲೋದ್ ಮುಖ್ಯ ಅಲ್ಲ ರೀ, ನೀವು ಗೆದ್ರೇನೆ ನನಗ್ ಸಂತೋಷ. ನೀವು ಹತ್ತು ಜನರ ಮಧ್ಯೆ ರಾಜನ್ ತರ ತಲೆ ಎತ್ಕೊಂಡು ಓಡಾಡ್ಬೇಕು, ಅದೇ ನಾನು ಆಸೆ ಪಡೋದು. ಭಾಸ್ಕರ್, ನಾಳೆ ಅವಳು ಗುಟ್ಟೋ ಮಗನ್ನ ನಾನ್ ನೋಡ್ಬೇಕಾ? ಗಂಡನ್ ಜೊತೆ ಸಂತೋಷವಾಗಿರೋದನ್ನ ನಾನ್ ನೋಡ್ಬೇಕಾ? ಅವಳಿಗೆ ಆಧಾರವಾಗಿರೋ ಕೋಳಿ ಫಾರ್ಮು ಸುಟ್ಟು ಬೂದಿ ಆಗಬೇಕು. ಮಾಡಿ ಮಗುನ್ ತೆಗಿಬೇಕು, ಇಲ್ದಿದ್ರೆ ತಾಯಿ ಜೀವಕ್ಕೆ ತುಂಬಾ ಅಪಾಯ ಇದೆ. ಆರಾನೆ
ನೀನು ಈ ಹಸು ಹಾಲನ್ನೇ ಕುಡಿಬೇಕು. ನಾಳೆ ನೀನು ಹುಟ್ಟೋ ಮಗು ಅಂದ್ರೆ ಈ ಚಂದ್ರಯ್ಯನ ಮೊಮ್ಮಗ ಆ ಹಸು ಹಾಲಿನಾಗೆ ಬೆಳ್ಳಿಗೆ ಹೊಳಿತಾ ಇರಬೇಕು. ಅವನನ್ನ ಈ ತೊಟ್ಟಲಲ್ಲಿ ಮಲಗಿಸಿ ನಾಮಕರಣ ಮಾಡಬೇಕು. ನಾನು ಬಳಬಳವಾಯಿ ಅಂತ ಜೋಗಳ ಹಾಡಬೇಕು. ಜಾನಕಿ ಜಾನಕಿ ನೋಡಿ, ಜಾನಕಿಗೆ ರಾಮುಗೆ ಯಾರು ಯಾವ ರೀತಿ ಸಹಾಯನೂ ಮಾಡಕೂಡ್ದು. ಒಂದ್ ವೇಳೆ ಚಿಕ್ಕ ಯಜಮಾನ್ರು ರಾಜಪ್ಪನವರ ಮಾತನ್ನ ಧಿಕ್ಕರಿಸಿ ಯಾರಾದ್ರೂ ಸಹಾಯ ಮಾಡಿದ್ರು ಅಂದ್ರೆ ಅಷ್ಟೇ ಅಷ್ಟೇ. ನೀವೆಲ್ಲ ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದೀರ, ಆ ಬ್ಯಾಂಕ್ ಗೆ ಚಿಕ್ಕ ಯಜಮಾನ್ರೆ ಚೇರ್ಮನ್, ಅರ್ಥ ಆಯ್ತಲ್ಲ? ಇದೇ ಸುಗ್ರೀವಾಗ್ಲಿ ಅಂತ ಊರ್ನವ್ರಿಗೆಲ್ಲ ಹೋಗಿ ಹೇಳ್ಬಿಡಿ. ವೆಂಕಣ್ಣ ವೆಂಕಣ್ಣ, ನಾನು ನಿಮ್ ಜೊತೆ ಕೆಲ್ಸ ಕರ್ಕೊಂಡು ಹೋಗ್ರಣ. ನಿನ್ ಕೆಲ್ಸ ಕರ್ಕೊ ಹೋದ್ರೆ ನಮ್ಗೂ ಕೆಲ್ಸ ಇರೋದಿಲ್ಲ, ಹೋಗೋ. ಹಾಗನ್ಬೇಡ ಅಣ್ಣ. ಶಂಕರಣ್ಣ, ನೀನಾದ್ರು ಹೇಳಣ. ಏಯ್, ಅವನ ಹತ್ರ ಏನೋ ಮಾತಾಡ್ತಿದ್ದೀರಾ? ಹೋಗ್ರ ಹೋಗ್ರ, ನಿನ್ನೆ ಮಣ್ಣೆತ್ತಾಕು ಅಂತ ಹೇಳಿದ್ರೆ ಎತ್ತಾಕ್ ಹೋಗ್ರ. ಏ ರಾಮ, ಅವ್ರ ಬಾಯಿಗೆ ಯಾಕೋ ಮಣ್ಣಾಕ್ತಿಯಾ? ರಾಜಪ್ಪನ ಎದ್ರಾಕೊಂಡು ಈ ಊರ್ನಾಗ ಯಾರಾದ್ರೂ ಬದುಕಕ್ಕಾಗುತ್ತೇನಾ? ನೋಡು, ನಿನ್ಗೆ ಯಾರು ಕೆಲ್ಸ ಕೊಡೋದಿಲ್ಲ, ಹೋಗು. ಬನ್ನಿ, ಊಟ ಬಡಿಸ್ತೀನಿ. ನನ್ಗೆ ಹಸಿವಿಲ್ಲಮ್ಮ. ಅವನು ಬಂದ್ಮೇಲೆ ನೀವಿಬ್ರು ಊಟ ಮಾಡಿ. ಜಾನಕಿ, ನೀನು ಊಟ ಮಾಡಿದ್ಯಾ? ಇವತ್ತು ಗುರುವಾರ, ಸಾಯಿಬಾಬಾ ದಿನ, ಉಪವಾಸ. ಹ್ಮ್, ಗುರುವಾರ ಸಾಯಿಬಾಬಾ, ಶುಕ್ರವಾರ ವರಮಹಾಲಕ್ಷ್ಮಿ, ಶನಿವಾರ ವೆಂಕಟೇಶ್ವರ ಸ್ವಾಮಿ. ನೀನ್ ಪೂಜೆ ಮಾಡುವ ದೇವರುಗಳು ಹೊಟ್ಟೆ ಹಸ್ಕೊಂಡು ಉಪವಾಸ ಇದ್ದು ಪೂಜೆ ಮಾಡು ಅಂತ ಹೇಳಿಲ್ವಲ್ಲ, ನೀನೇನ್ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನ್ ಏನು ತಿಂದೆ ಉಪವಾಸ ಇದ್ದು ನಮ್ಮನ್ನು ಉದ್ದಾರ ಮಾಡ್ಬೇಕಂತಿದ್ಯಾ? ಊಟ ಮಾಡು. ನನಗೆ ಹಸಿವಿಲ್ಲ ರೀ, ನೀವು ತಿನ್ನಿ. ಮೊದ್ಲು ಉಪವಾಸ ಅಂದೆ, ಈಗ ಹಸಿವಿಲ್ಲ ಅಂತಿದ್ಯಾ? ನನಗೆ ಮೈ ಹುಷಾರಿಲ್ಲ, ನೀವು ತಿನ್ನಿ. ಹ್ಮ್, ಉಪವಾಸ, ಹಸಿವಿಲ್ಲ, ಹುಷಾರಿಲ್ಲ, ಕಾರಣಗಳು ಇಷ್ಟೇನಾ? ಇನ್ನೂ ಏನಾದರೂ ಬಾಕಿ ಉಳಿದಿದ್ಯಾ? ನಿಮಿಷಕ್ಕೊಂದು ಮಾತು ಮಾತಾಡ್ತೀಯಲ್ಲ. ಎಷ್ಟೇ ಆಗಲಿ, ನಾನು ಅಂಗವಿಕಲ, ಕೈ ಇಲ್ದಿರೋನು, ಸಂಪಾದನೆ ಮಾಡಿ ಹೆಂಡತಿನ ಸಾಕಕ್ಕೆ ಯೋಗ್ಯ ತಿಳಿದವನು ಅಂತ ನಾಲ್ಕು ಜನ ಅವಮಾನ ಮಾಡಬೇಕು, ಅಷ್ಟೇ ತಾನೇ ನಿನ್ನ ಉದ್ದೇಶ? ಯಾಕ್ರಿ ಪ್ರತಿಯೊಂದಕ್ಕೂ ಬೇರೆ ಅರ್ಥ ಕಲ್ಪಿಸ್ಕೋತಾ ಇದ್ದೀರಾ? ಬೇರೆ ಅರ್ಥ ಕಲ್ಪಿಸ್ಕೋತಾ ಇರೋದು ನಾನಾ ನೀನಾ? ರಾಮು, ಏನಪ್ಪ ಅದು? ನೋಡ್ದಿಯಮ್ಮ ಇವಳೇನ್ ಮಾತಾಡ್ತಿದ್ದಾಳಂತ. ರಾಮು, ಯಾಕೋ ಇಲ್ದಿರೋ ಕೋಪ ಅಂತ ತರಿಸ್ಕೋತಾ ಇದೀಯಾ? ನಿನ್ ಮನ್ಸು ಏನು ಅಂತ ನನಗೆ ಗೊತ್ತಿಲ್ವೇನೋ. ಜಾನಕಿ ಊಟ ಮಾಡಿಲ್ಲ ಅಂತ ನೀನು, ತಾನ್ ತಿಂದ್ರೆ ನಿನಗಿರಲ್ಲ ಅಂತ ಅವಳು, ಇದೇ ತಾನೇ ನಿಮ್ ಗಲಾಟೆ? ಕಷ್ಟ ಬಂದಾಗ್ಲೆ ಕಣೋ ಪ್ರೀತಿ ಪ್ರೇಮದ ಬೆಲೆ ಗೊತ್ತಾಗೋದು. ನೋಡ್ರಾಮು, ಕಷ್ಟಾನೋ ಸುಖಾನೋ ಜೊತೆಲೇ ಹಂಚ್ಕೋಬೇಕಪ್ಪ. ಅತ್ತೇನು ಊಟ ಮಾಡಿಲ್ಲ. ಜಾನಕಿ ಅಮ್ಮ, ಇರೋ ಊಟನೇ ಮೂರು ಜನನೂ ಹಂಚ್ಕೊಂತೀನಣ್ಣ. ಬ್ರದರ್, ನಿನ್ಗೊಂದ್ ಹ್ಯಾಪಿ ನ್ಯೂಸ್, ಆ ಜಾನಕಿ ರಾಮು ತಿನ್ನಕ್ಕಿಲ್ದೆ ಹಸುವಿನಿಂದ ವಿಲ 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 ಅಂತ ಮಾತಾಡ್ತಾ ಇದಾರೆ. ನಿಮ್ಗೆ ಎದ್ರುಕೊಂಡು ಊರ್ನ ಯಾರು ಅವನಿಗೆ ಕೆಲ್ಸ ಕೊಡ್ತಾ ಇಲ್ಲ. ಪಾಪ. ಲೋ ಅಕ್ಕ. ಗುರು, ಹೋಗಿ ಆ ರಾಮನ್ ಕರ್ಕೊಂಬರೋ. ಆಯ್ತು. ಏ ರಾಮು, ಈ ಊರ್ನಲ್ಲಿ ನಿಂಗೆ ಕೆಲ್ಸಾನು ಸಿಗಲ್ಲ, ಸಾಲಾನು ಕೊಡಲ್ಲ. ನನ್ ಮಾತು ಕೇಳು, ರಾಜಪ್ಪನವ್ರ ಹತ್ರ ಹೋಗೋಣ ಬಾ. ನಾನ್ ಬರಲ್ಲ, ನಮ್ಗೂ ಅವ್ರಿಗಾಗಲ್ಲ.
ಯಾವತ್ತೋ ನಡೆದದ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಕೊರಕ್ತೀಯೋ ನೋಡು, ಕಟ್ಕೊಂಡು ಹೆಂಡತಿಗೆ ಕಷ್ಟ ಕೊಡೋದು ನ್ಯಾಯನ? ಬಾರಯ್ಯ, ಯಾರು ಏನಾದ್ರೆ ನಮಗೇನು, ನಮಗೆ ನಮ್ಮ ಸುಖ ಮುಖ್ಯ. ಬಾ ರಾಮ, ಬಾ 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 ಬಾ. ನೋಡು, ಬೈತಾ ಇದ್ದವನು ಯಾಕೆ ಕರೆಸಿದಾನೆ ಅಂತ ನೀನು ಹೆದರ್ಕೋಬೇಕಾಗಿಲ್ಲ. ಒಂದು ಹೆಣ್ಣಿಂದ ನಮ್ಮಿಬ್ರ ಮಧ್ಯೆ ವೈಮನಸ್ಸಾಯ್ತು, ಅದನ್ನಿಬ್ರು ಮರ್ತುಬಿಡೋಣ. ಈಗ ನಾನು ಹೇಳ್ದಾಗ ನೀನು ಕೇಳಿದ್ರೆ ಮಾಡೋದು ಕೆಲಸ, ತಿನ್ನೋದಕ್ಕೆ ಅನ್ನ, ಎರಡೂ ಸಿಗುತ್ತೆ. ನಾನೇನು ಮಾಡಬೇಕು? ಏ ರಾಮಾಯಣ ನೋಡಿಲ್ವೇನ? ಪಾದುಕಾ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಚಪ್ಪಲಿನ ತನ್ನ ತಮ್ಮ ಭರತ ತಲೆ ಮೇಲೆ ಹೊತ್ಕೊಳ್ಳಿಲ್ವಾ? ಸೇಮ್ ಸೀನು ರಿಪೀಟ್ ಅಮ್ಮ. ನೀನು ಭರತ, ಇವರು ಶ್ರೀರಾಮಚಂದ್ರ ಪ್ರಭು. ಪ್ರಭುಗಳೇ, ಅಪರಾಧ ಮಾಡಿರೋರ್ ತಲೆ ಮೇಲೆ ಚಪ್ಪಲಿ ಹೊರಿಸ್ಬೇಕೆ ಹೊರತು ಯಾವ ಅಪರಾಧನೂ ಮಾಡ್ದಿರೋ ನನ್ ಗಂಡ ಯಾಕೆ ಚಪ್ಪಲಿ ಹೊರಬೇಕು? ತಿನ್ನ ಕನ್ನ ಸಿಗದೆ ಇದ್ರೆ ಹಸುವಿನಿಂದ ಪ್ರಾಣ ಬಿಡ್ತೀವಿ ಹೊರತು ನಿನ್ನಂಥವ್ನ ಹತ್ರ ಕೈ ಚಾಚಲ. ನೀನ್ ತಿಂದು ಬಿಸಾಕಿದ್ ಎಂಜಿಲ್ ಮೂಳೆಗಳಿಗೆ ಆಸೆ ಪಟ್ಟು ನೀನ್ ಮಾಡೋ ತಪ್ಪುಗಳಿಗೆಲ್ಲ ತಾಳ ಹಾಕ್ತಾ ನಿನ್ ಸುತ್ತ ಬಾಲ ಅಲ್ಲಾಡ್ಸ್ಕೊಂಡು ಸುತ್ತೋ ನಾಯಿಗಳಿದಾವಲ್ಲ, ಅವ್ರ ತಲೆ ಮೇಲೆ ಹೊರಸೋ ಚಪ್ಪಲಿನ? ಆಗ್ಲಾದ್ರೂ ಈ ನಾಯಿಗಳಿಗೆ ಬುದ್ಧಿ ಬರ್ಬೋದೋ ಏನೋ. ಇಂಥ ಕಜ್ಜಿ ನಾಯಿನ ಹೊಡೆದು ನಿಮ್ ಕೈ ಯಾಕೆ ಹೋಲ್ಸ್ ಮಾಡ್ಕೋತೀರಾ? ನೋಡ್ದ್ಯಾ ನನ್ನ ಗಂಡನ ವಿಶ್ವರೂಪನ? ಅವತ್ ಏನ್ ಹೇಳ್ದೆ ನೀನು? ನನ್ನ ನಾನು ಕಾಪಾಡ್ಕೊಳ್ಳೋದಲ್ದೆ ನನ್ ಗಂಡನ್ನು ನಾನ್ ಕಾಪಾಡ್ಕೋಬೇಕು ಅಂತ ಗೇಲಿ ಮಾಡ್ದೆ. ಇವತ್ತು ನನ್ನ ಗಂಡನೇ ನನ್ನ ಕಾಪಾಡ್ದ. ಇಂಥ ನನ್ನ ಗಂಡ ನಿನ್ ಕಾಲಿನ ಚಪ್ಪಲಿನ ತಲೆ ಮೇಲೆ ಹೊರಕ್ ಸಿದ್ಧವಾಗಿದ್ದಾರೆ ಅಂದ್ರೆ ನಿಮಗೆ ತಲೆಬಾಗಿ ಅಲ್ಲ. ಹೆತ್ತ ತಾಯಿ ಕಟ್ಕೊಂಡಿರೋ ಹೆಂಡ್ತಿನ ಉಪವಾಸ ಇಡಬಾರ್ದು ಅಂತ. ಜಾನಕಿ, ಕರಿಮಣಿ ಯಾಕೆ ತೆಗಿತಾ ಇದೆಯಮ್ಮ? ಅತ್ತೆ, ಹಸ್ಕೊಂಡು ಎಷ್ಟು ದಿವಸ ಅಂತ ಉಪವಾಸ ಇರಕ್ಕಾಗುತ್ತೆ? ಅದಕ್ಕೆ ಅಂತ ಬಳೆ ತೆಗ್ದಿದ್ಯಾ, ಸರ ತೆಗ್ದಿದ್ಯಾ, ಅದನ್ನೆಲ್ಲ ಮಾರಿ ಇಷ್ಟು ದಿವಸ ನಮ್ಮನ್ ಸಾಕಿದ್ಯಾ? ನಮ್ಮಿಂದ ನಿನಗೆ ಕಷ್ಟನೇ ಹೊರತು ಸುಖ ಸಂತೋಷ ಯಾವುದು ಸಿಗ್ಲಿಲ್ಲಮ್ಮ. ನೋಡಮ್ಮ, ಕರಿಮಣಿ ಸರ ಹೆಣ್ಣಿಗೆ ಮುತ್ತೈದೆ ತನ್ನ ಸೌಭಾಗ್ಯನಮ್ಮ. ದಯವಿಟ್ಟು ಅದನ್ನ ತೆಗಿಬಿಡ ತಾಯಿ. ಹೌದು ಜಾನಕಿ, ಅಮ್ಮನ ಮನ್ಸು ನೋಯಿಸ್ಬೇಡ. ಹಾಗಾದ್ರೆ ಏನ್ರಿ ಮಾಡೋದು? ಈ ಊರಲ್ಲಿ ಯಾರು ನಮಗ್ ಸಹಾಯ ಮಾಡ್ತಾ ಇಲ್ಲ, ಯಾರು ಕೆಲ್ಸ ಕೊಡ್ತಾ ಇಲ್ಲ. ನಮ್ಗೆ ಇದ್ದಿದ್ದೊಂದು ಆಧಾರ ಕೋಳಿ ಫಾರ್ಮ್ ಕೂಡ ಸುಟ್ಟೋಯ್ತು. ಜಾನಕಿ, ಈ ಕಲ್ ಹೆಂಟೆ ಇರೋ ಜಾಗದಲ್ಲೇ ನಾವು ಮನೆ ಕಟ್ಕೊಂಡಿದೀವಿ. ಇನ್ನು ಉಳ್ದಿರೋ ಭೂಮಿಯಲ್ಲೇ ನಮ್ಮ ಮುಂದಿನ ಜೀವನ. ಅಮ್ಮ, ಮನುಷ್ಯರನ್ನ ನಂಬಿ ಹಾಳಾದವರಿದ್ದಾರೆ, ಆದ್ರೆ ನಿನ್ನನ್ನ ನಂಬಿ ಹಾಳಾದವರಿಲ್ಲ. ನಿನ್ನನ್ನೇ ನಂಬಿದೀವಿ, ನಮಗ ಅನ್ನ ಕೊಟ್ಟು ಕಾಪಾಡಮ್ಮ. ಈ ಹೊಲ ಉಳೋ ಹಾಗಿಲ್ಲ, ಇದು ಕೋರ್ಟ್ ಆರ್ಡರ್. ಕೋರ್ಟ್ ಆರ್ಡರ್? ಹೌದಮ್ಮ, ನೀವು ಬ್ಯಾಂಕ್ ನಲ್ಲಿ ತಗೊಂಡಿದ್ದ ಸಾಲ ತೀರ್ಸಿಲ್ಲ, ಆ ತೀರ್ಸೋವರೆಗೂ ಈ ಹೊಲ ಉಳೋ ಹಾಗಿಲ್ಲ. ಅಲ್ಲ ಸರ್, ನಮ್ ಕೋಳಿ ಫಾರ್ಮ್ ಬೆಂಕಿಗೆ ಆಹುತಿ ಆಯ್ತು ಅಂತ ಬ್ಯಾಂಕ್ ಕಾಗದ ಬರ್ ತಿಳಿಸಿದ್ನಲ್ಲ. ಆತರ ನಮ್ ಯಾವ ಕಾಗದನು ಬಂದಿಲ್ಲ. ನೋಡಮ್ಮ, ನೀವು ಬ್ಯಾಂಕ್ ಗೆ ಹಣ ಕಟ್ಟೋವರೆಗೂ ಈ ಹೊಲ ಉಳೋ ಹಾಗಿಲ್ಲ, ಆ ಮನೇಲಿ ಇರೋ ಹಾಗಿಲ್ಲ. ಇಷ್ಟಕ್ಕೂ ಏನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ನಮ್ ಚೇರ್ಮನ್ ಹತ್ರ ಮಾತಾಡಿ. ಇದೆಲ್ಲ ನಿನ್ ಕೆಲ್ಸಾನ? ನಮ್ಮಪ್ಪಂಗೆ ಮಸ್ಕಾ ಹೊಡೆದು ಲೋನ್ ನ ಗಿಟ್ಟಿಸ್ಕೊಂಡ್ಬಿಟ್ಟೆ.
ಕೋಳಿ ಫಾರ್ಮ್ ಸುಟ್ಟೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಕೋಳಿಗಾರ ಅಂತನೋ ಔಷಧಿ ಅಂತನೋ ಇನ್ನು ಎಷ್ಟು ಲಕ್ಷ ನುಂಗಾಗ್ತಿದ್ಯೋ. ಬಾಯಿ ಇದೆ ಅಂತ ಇಷ್ಟ ಬಂದಾಗೆಲ್ಲ ಮಾತಾಡಬೇಡ, ನಾನು ಅಂತವಳಲ್ಲ. ಓಹೋ, ನೀನ್ ಎಂತವಳು ಅಂತ ಬೇರೆಯವರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಎಂಥವನು, ಎಂತೆಂತ ನೀಚ್ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ನನ್ನ ಗಂಡನ್ನ ಹೊಲಕ್ಕೆ ಹೋಗದೇ ಇರೋ ಹಾಗೆ ಮಾಡಿ ಬೆಳೆನೆಲ್ಲ ದನಗಳಿಂದ ತುಳಸಿ ನಾಶ ಮಾಡಿಸ್ದೆ. ಅದನ್ನೇ ಕಾರಣವಾಗಿಟ್ಕೊಂಡು ಅಣ್ಣ ತಮ್ಮನ್ನ ಬೇರೆ ಬೇರೆ ಮಾಡಿಸ್ದೆ. ನಾನು ಬ್ಯಾಂಕಿಂದ ಸಾಲ ತಗೊಂಡು ಕೋಳಿ ಫಾರ್ಮ್ ಹಾಕೊಂಡ್ರೆ ಅದಕ್ಕೂ ಬೆಂಕಿ ಇಟ್ಟು ಸುಟ್ಟಾಕ್ದೆ. ನಿನಗೆ ಚಳಿ ಆದ್ರೆ ಕಾಡ್ ಮರ ಸುಟ್ಟು ಬಿಸಿ ಮಾಡ್ಕೋ ಅಷ್ಟೇ ಹೊರತು ಬಡವರ್ ಗುಂಡಿಗೆನ ಸುಟ್ಟು ಬಿಸಿ ಮಾಡ್ಕೋಬೇಡ. ಸುಮ್ನೆ ಬಡ್ಕೋಬೇಡ. ರೀ ಏನ್ರಿ ಸಿನಿಮಾ ನೋಡ್ದಂಗ್ ಹಂಗ್ ನೋಡ್ತಾ ಇದೀರಾ? ಹೋಗ್ ಜಮೀನ್ ಜಪ್ತಿ ಮಾಡಿ. ಜಪ್ತಿ ಮಾಡ್ತೀನೋ? ಜಪ್ತಿ ಅಂದ್ರೆ ಇರೋ ಈ ಹೊಲನು ನಮ್ಗೆ ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅಂತ ತಾನೇ ನಿನ್ನ ಅಭಿಪ್ರಾಯ? ಇಷ್ಟು ದಿವಸ ತಿನ್ನಕ್ಕಿಲ್ದೆ ಹಸ್ಕೊಂಡಿದ್ರು ಈ ಭೂತಾಯಿನ ಮಾರ್ಕೊಳ್ಳಿಲ್ಲ. ಯಾಕೊತ್ತಾ? ಈ ಭೂತಾಯಿ ಮೇಲಿರೋ ಭಕ್ತಿಯಿಂದ. ಯಾಕ್ರೋ ಯಾಕ್ರೋ ನನ್ನ ಈ ರೀತಿ ಕಾಡ್ತಾ ಇದ್ದೀರಾ? ಇನ್ನ ಏನ್ ಉಳಿದಿದೆ ನಮ್ಮ ಹತ್ರ ಕಿತ್ಕೊಳಕ್ಕೆ? ಕಿವಿಯಲ್ಲಿ ಓಲೆ ಇಲ್ವಾ? ಕತ್ತಲ್ಲಿ ಕರಿಮಣಿ ಸರ ಇಲ್ವಾ? ಚಂದ್ರಯ್ಯನವರು ಧರ್ಮಾತ್ಮರು, ದೇವ್ರ ಸಮಾನ. ಅಂತವ್ರ ಹೊಟ್ಟೆಲಿ ಇಂಥ ನೀಚ ಹುಡ್ತಾನೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಅವನ ಎಂತ ಕೆಟ್ಟವನಂತ ನಮ್ಗೆ ಇವತ್ತು ಗೊತ್ತಾಯ್ತಮ್ಮ. ನಮ್ ಪ್ರಾಣ ತೆಗಿತೀನಿ ಅಂತ ಹೆದರ್ಸ್ಲಿ, ಸತ್ರ ಒಂದೇ ಸರಿ ತಾನೇ ಸಹಾಯ ಅದು. ಒಬ್ಬ ಬೆಣ್ಮಗಳು ಈ ತರ ಅನ್ಯಾಯ ಆಗ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಜಾನಕಮ್ಮ, ನೀವು ಧೈರ್ಯವಾಗಿರಿ, ನಿಮ್ ಬೆಂಬಲಕ್ಕೆ ನಾವೆಲ್ಲ ಇದೀವಿ. ಆಟದಲ್ಲೇ ಆಗಲಿ, ಯಾವತ್ತು ನಾನೇ ಗೆಲ್ಲಬೇಕು. ಆದ್ರೂ ನಾನು ಇವತ್ತು ಸೋತೋದೆ. ಸೋತೋರು ಯಾವತ್ತು ಬದುಕಿರ್ಬಾರ್ದು. ಎಸ್, ಬದುಕಿರ್ಬಾರ್ದು. ಅದಕ್ಕೆ ನನ್ನ ಚಿತ್ರಕ್ಕೆ ನಾನೇ ಬೆಂಕಿ ಇಟ್ಕೋತೀನಿ. ಹೌದು, ನಾನು ಸಾಯ್ಬೇಕು. ನಾನು ಬದುಕ್ಬಾರ್ದು ಕಣೋ. ಅಷ್ಟ್ರಾಳು ಒಂದು ಹೆಣ್ಣು ನನಗೆ ಇಷ್ಟೋ ಅವಮಾನ ಮಾಡಿದ್ದಾನೆ. ಈ ಊರಿನ ಜನ ಕೂಡ ನನ್ನ ಮಾತು ಮೀರಿ ಅವಳಿಗೆ ಸಹಾಯ ಮಾಡಿದ್ದಾರೆ. ನನಗೆ ಜನ್ಮ ಕೊಟ್ಟ ತಂದೆ ಕೂಡ ಅವಳು ಸಹಾಯ ಮಾಡಿದ್ದಾನೆ. ಅವನ್ ಬದುಕಿದ್ರು ಸತ್ತಾಗೆ ಕಣೋ, ಸತ್ತಾಗೆ. ನನಗ್ಯಾರು ಇಲ್ಲ. ನನ್ ಮಾತು ಕೇಳ ರಾಜ. ಹೇಯ್, ಅದಕ್ಕೆ ನಾನು ಸಾಯ್ಬೇಕು. ನೀ ನನ್ನ ಪ್ರಾಣ ಸ್ನೇಹಿತ ತಾನೇ? ಹೌದು ಕಣೋ. ನೀ ನನ್ನ ಪ್ರಾಣ ಸ್ನೇಹಿತ ತಾನೇ? ತಗೋ, ನಾನು ಈ ಚಿತೆ ಮೇಲೆ ಮಲಗ್ತೀನಿ. ನೀನೆ ನಿನ್ ಕೈಯಾರ ನನ್ನ ಚಿತೆಗೆ ಬೆಂಕಿ. ರಾಜ, ಈ ಚಿತೆ ಮೇಲೆ ಮಲಗಬೇಕಾಗಿರೋದು ನೀನಲ್ಲ. ಆ ಜಾನಕಿಗೆ ಕುಂಕುಮ ಇಟ್ಟು ಕಾಲುಂಗರ ಹಾಕಿ ಬಳೆ ತೊಡಸಿ ತಾಳಿ ಕಟ್ಟದ್ನಲ್ಲ ರಾಮು, ಅವನನ್ನ ಈ ಚಿತೆ ಮೇಲೆ ಮಲಗಿಸ್ತೀನಿ. ನಿನ್ನ ಕೈಯಾರೆ ಕೊಳ್ಳಿ ಇಡಿಸ್ತೀನಿ. ನಿನ್ನ ಎದುರುಗಡೆ ಆ ಜಾನಕಿ ಕುಂಕುಮ ಅಳಿಸ್ಬೇಕು, ತಾಳಿ ಕಿತ್ತಾಕಬೇಕು, ಬಳೆ ಒಡಿಬೇಕು, ಕಾಲುಂಗರ ಕಳಿಸ್ಬೇಕು. ಅವಳು ಬಿಳಿ ಸೀರೆ ಉಟ್ಕೊಂಡು ನರಳುತ್ತಾ ನಿನ್ನ ಮುಂದೆ ಅಳಬೇಕು. ಅಷ್ಟೇ ತಾನೆ? ನಾನ್ ಮಾಡ್ತೀನಿ ರಾಜ, ನಾನ್ ಮಾಡ್ತೀನಿ. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ನ ಪ್ರಾಣ ಸ್ನೇಹಿತಾನೆ. ಅಲ್ಲೋ ಈ ನನ್ನ ಮಗನ ಎತ್ತಿದೆ ಮೇಲೆ ಹಾಕ್ರೋ.
ಹುಡುಗಿ ಅಮ್ಮ ಏಯ್ ಬಿಡಲ್ಲ ನನ್ನನ್ನ ಬೇಡ ಅಂದು ಇವನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಅದು ಯಾಕೆ ಬಾಳ್ತೀಯೋ ನಾನು ನೋಡ್ತೀನಿ ನಿನ್ನ ಕೊಬ್ಬನ್ನ ಅಡಗಿಸಿ ನಿನ್ನನ್ನ ನನ್ನ ಕಾಲಡಿಲಿ ಬಿದ್ದಿರೋ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ಈ ಕಂಕಣನ ಬಿಚ್ಚಲ್ಲ ಇಷ್ಟೆಲ್ಲ ಆದ್ಮೇಲೆ ಈ ಊರ್ನ ಬಿಟ್ಟು ನನ್ನ ಗಂಡನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗೋಣ ಅಂತಿದ್ದೆ ಆದ್ರೆ ಈಗ ಹೇಳ್ತಿದ್ದೀನಿ ಎಲ್ಲೂ ಹೋಗಲ್ಲ ಇಲ್ಲೇ ಈ ಊರಲ್ಲೇ ಇದ್ದು ಹೇಗ್ ಬದುಕ್ತೀನಿ ಅಂತ ತೋರಿಸ್ತೀನಿ ಎಂತ ಕೆಲಸ ಮಾಡ್ಕೊಬಿಟ್ಟಿವ ರಾಜ ನಾನು ಎಷ್ಟೋ ಸಲ ಹೇಳಿದೆ ನಿನಗೆ ಕೆಟ್ಟವರು ಸಹವಾಸ ಮಾಡಬೇಡವು ಅಂತ ಮಗನಿಂದ ತಂದೆಗೆ ಕೊಳ್ಳಿ ಇಡೋದು ವಾಡಿಕೆ ಆದ್ರೆ ತಂದೆನೆ ಮಗನಿಗೆ ಕೊಳ್ಳಿ ಇಡ್ತಾ ಇದ್ದಾನೆ ಅಯ್ಯೋ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ಇಂತಹ ದುರ್ಗತಿ ಯಾವ ತಂದೆಗೂ ಬರುತ್ತೇಡ
ಯಾವ ತಂದೆಗೂ ಬರೋದು ಬೇಡ. ಅಪ್ಪಾಜಿ, ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ನಿಮ್ ಮಗಳಾಗ ಹುಟ್ಟೋ ಭಾಗ್ಯ ಕಾಣಿಸು ಅಂತ ನಾನು ಆ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ. ನಾನು ಆ ದೇವ್ರಲ್ಲಿ